ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತಾ, ಗುರು ಪರಂಪರೆಗೆ ನಮಿಸುತ್ತಾ, ಆದಿಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ನಮಿಸುತ್ತಾ, ಪ್ರಿಯ ಆತ್ಮಬಂಧುಗಳೇ, ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ವಿವೇಕ ಚೂಡಾಮಣಿಯನ್ನು ಆಧರಿಸಿ ಜ್ಞಾನ ವಿಜ್ಞಾನ ಮಾಲಿಕೆಯಲ್ಲಿ ಇಲ್ಲಿಯವರೆಗೂ ನಾವು ಎಲ್ಲ ವಿಚಾರಗಳನ್ನು ಶೀರ್ಷಿಕೆಯ ಅಡಿಯಲ್ಲಿ ನೋಡ್ಕೊಂಡು ಬಂದ್ವಿ. ಈಗ ಜೀವನ್ಮುಕ್ತನ ಲಕ್ಷಣವನ್ನು ನೋಡ್ತಾ ಇದ್ದೇವೆ. ಜೀವನ್ಮುಕ್ತನ ಲಕ್ಷಣದಲ್ಲಿ ಲಕ್ಷಣ ಮುಕ್ತ ಲಕ್ಷಣ, ಜೀವನ್ಮುಕ್ತ ಲಕ್ಷಣ ಅಂದರೆ ಜೀವಾತ್ಮನ ಮುಕ್ತ ಲಕ್ಷಣ ಅಥವಾ ಜೀವದ ಮುಕ್ತ ಲಕ್ಷಣ. ಅಂದರೆ ಈ ಮುಕ್ತ ಮುಕ್ತ ಅಂತ ಹೇಳ್ತಾ ಇರೋದು ಯಾವುದರಿಂದ ಯಾರಿಗೆ ಏನು ಬಿಡುಗಡೆ ಅನ್ನುವುದ ತರ್ಕ ಏನು ಚರ್ಚೆ ಮಾಡ್ಕೊಂಡ್ಬಂದಿದ್ದೀವಿ ಇಲ್ಲಿವರೆಗೂ. ಅದೆಲ್ಲದರಲ್ಲೂ ಕೂಡ ನಮಗೆ ಗೊತ್ತಾಗಬೇಕಾದದ್ದು ಮುಕ್ತನಾಗಿದ್ದೇನೆ ಮುಕ್ತನಾಗಿಲ್ಲ ಅನ್ನುವುದಕ್ಕಿಂತ ಮುಕ್ತನ ಲಕ್ಷಣಗಳನ್ನು ನೋಡಿ ಆ ಲಕ್ಷಣಗಳಲ್ಲಿ ಇರುವ ಹೆಗ್ಗುರುತುಗಳು ನಮ್ಮಲ್ಲಿ ಕಂಡುಕೊಳ್ಳುವುದಾದರೆ ಅದು ಜೀವನ್ಮುಕ್ತನ ಲಕ್ಷಣ. ಸ್ಥಿತಪ್ರಜ್ಞತೆ ಇದೆಲ್ಲವೂ ಏನೇನಿದೆ ಅದೆಲ್ಲವೂ ನಮಗೆ ಜೀವನ್ಮುಕ್ತನ ಲಕ್ಷಣ. ಅಂದರೆ ಜೀವನದಲ್ಲಿ ಜೀವಂತವಾಗಿರುವಾಗಲೇ ಮುಕ್ತ ಲಕ್ಷಣಗಳು ಏನಿದೆಯೋ ಅದು ಅಲ್ಲಿ ಕಂಡುಕೊಳ್ಳುವುದು, ಕಾಣಿಸುತ್ತದೆ, ಅದನ್ನು ಅರಿಯುವುದು, ತಿಳಿಯುವುದು, ಗುರುತಿಸುವುದು. ಆದರೂ ನಮಗೆ ಸಂಸಾರದಲ್ಲಿರುವ ಬೇಕಾದಷ್ಟು ಬಂಧನದ ವಿಚಾರಗಳು, ಆ ಬಂಧನದ ವಿಚಾರದಲ್ಲಿರುವ ಲಕ್ಷಣಗಳೇ ನಮ್ಮಲ್ಲಿ ಪದೇ ಪದೇ ತೋರಿಕೊಳ್ಳುತ್ತಿರುವುದರಿಂದ ಜೀವನ್ಮುಕ್ತನ ಲಕ್ಷಣ ನಮ್ಮಲ್ಲಿ ಕಾಣಿಸಿಕೊಳ್ಳೋದು ಕಡಿಮೆನೇನೋ ಅಥವಾ ಕಾಣದೇ ಇಲ್ವೇನೋ ಅಂತ ನಮಗೆ ಅನ್ನಿಸ್ತಾ ಇರುತ್ತೆ. ಅದರಿಂದ ಇಲ್ಲಿ ಬದುಕಿರುವವರೆಗೂ ಯಾವುದರ ತೀವ್ರತೆ ಹೆಚ್ಚಿದೆಯೋ ಆ ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕೆ ಬೇಕಾಗಿರುವ ಜೀವನ್ಮುಕ್ತನ ಲಕ್ಷಣಗಳನ್ನು ಗುರುಗಳು ನಮಗೆ ಇದನ್ನು ಗುರುತು ಮಾಡಿ ಪಟ್ಟಿ ಮಾಡಿ ಕೊಟ್ಟಿದ್ದಾರೆ. ಅಂದರೆ ಅರ್ಥ ಏನಿದೆ, ಇಲ್ಲಿ ಯಾವುದೇ ವಿಚಾರಕ್ಕೂ ನಾವು ಸರಿಯಾಗಿ ತರ್ಕದಿಂದ ತತ್ವದ ಕಡೆಗೆ ಹೋಗುವುದಾದರೆ ಆ ತತ್ವದ ನೆಲೆಗಟ್ಟಿನಲ್ಲಿ ಯಾವುದಕ್ಕೂ ಶೋಕವಾಗಲಿ ಮೋಹವಾಗಲಿ ಭಯದ ಅಂಟಿಲ್ಲದಂತೆ ಅದನ್ನು ಏಕದೃಷ್ಟಿಯಲ್ಲಿ ನೋಡತಕ್ಕಂಥ ತತ್ವ ಭಾಗ ಏನಿದೆ, ಪರತತ್ವ ಏನಿದೆ, ಆತ್ಮತತ್ವ ಏನಿದೆ, ಬ್ರಹ್ಮತತ್ವ ಏನಿದೆ, ಅದಕ್ಕೆ ಲಕ್ಷಣಗಳೇ ಸಚ್ಚಿತ್ ಆನಂದಮಯವಾಗಿರ್ತಕ್ಕಂಥ ಭಾವ. ಹಾಗಿರುವಾಗ ನಾವು ಯಾತಕ್ಕೆ ಇಷ್ಟೊಂದು ಗೋಳಾಡ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತಂದರೆ ಆ ತತ್ವಜ್ಞಾನವನ್ನು ನಾನು ನನ್ನಲ್ಲಿ ಕಂಡುಕೊಳ್ಳದೇ ಇರುವುದಕ್ಕಿಂತ ಈ ಕಂಡುಕೊಳ್ಳದೇ ಇರುವುದರಿಂದ ನಮಗೆ ಕಾಣತಕ್ಕಂಥ ಈ ಜೀವನದಲ್ಲೂ ಸಂಸಾರ ಲಕ್ಷಣಗಳು ಕಾಣುತ್ತದೆ. ಅದಕ್ಕೋಸ್ಕರ ಸಂಸಾರದಲ್ಲಿ ಏನೋ ಇದೆ ಏನೋ ಇದೆ ಏನು ಇಲ್ಲ ಅಂತ ನಮಗೆ ಗೊತ್ತಾಗಬೇಕಾದ್ರೆ ಈ ಕೇವಲ ಬೆಳಕಿನಿಂದಲೇ ಈ ಲಕ್ಷಣದಿಂದಲೇ ಅದನ್ನು ಕಾಣಬೇಕಾಗಿದೆ. ಅದರಿಂದ ಇವತ್ತಿಂದ ಈ ಶ್ಲೋಕ ಏನು ಹೇಳ್ತಾ ಇದ್ದಾರೆ ಅದನ್ನು ವರ್ತಮಾನದಲ್ಲೇ ಬದುಕಿರುವಾಗಲೇ ಮಾನವ ಜನ್ಮದಲ್ಲೇ ಜೀವಂತವಾಗಿರುವಾಗಲೇ ಜೀವಭಾವದಲ್ಲೇ ಪರಭಾವವನ್ನು ಪರಿಪೂರ್ಣವಾಗಿ ನೋಡೋದು. ಅಂದರೆ ನಮಗಿರುವ ಅಲ್ಪತ್ವದಿಂದ ಮಹತ್ವದ ಕಡೆಗೆ ಹೋಗಬೇಕು ಅಂತೇನಿಲ್ಲ, ನಮ್ಮಲ್ಲಿರುವ ಮಹತ್ವವನ್ನು ಅಲ್ಪದರಲ್ಲಿಯೇ ಅರಿತುಕೊಳ್ಳುವುದು ತಿಳ್ಕೊಳ್ಳೋದು. ಅಂದರೆ ಅಂಶವು ಅಂಶಿಯನ್ನು ಕಂಡುಕೊಳ್ಳುವ ಬಗೆ. ಅಂದರೆ ಜೀವ ಅನ್ನತಕ್ಕಂಥದ್ದು ಆ ಪರಮಾತ್ಮನ ಪರತತ್ವದ ಅಂಶ ಹೌದಲ್ವ? ಸೊ ಪರಮಾತ್ಮ ಅನ್ನೋದು ಪೂರ್ಣ, ಈ ಜೀವಾತ್ಮ ಅನ್ನೋದು ಅದರ ಅಂಶ. ಈ ಅಂಶವೂ ಕೂಡ ಆ ಪರಮಾತ್ಮನ ಲಕ್ಷಣಗಳನ್ನೇ ಹೊಂದಿರುವುದರಿಂದ ಇದು ನಿಮಗೆ ಬೇರೆಯಾದಂತೆ ಚಿಕ್ಕದಾದಂತೆ ಅಲ್ಪವಾದಂತೆ ಕಂಡರೂ ವಾಸ್ತವದಲ್ಲಿ ಇದು ಯಾವಾಗಲೂ ಪರಿಪೂರ್ಣವೇ ಆಗಿರುತ್ತದೆ. ಅದಲ್ವ, ಎನರ್ಜಿನ ಒಡೆಯೋಕ್ಕಾಗಲ್ವಲ್ಲ, ತಿಳಿಯೋಕ್ಕಾಗಲ್ವಲ್ಲ, ಅದರಿಂದ ಬೇರೆಯನ್ನು ಪ್ರೊಡ್ಯೂಸ್ ಮಾಡೋಕ್ಕಾಗಲ್ವಲ್ಲ. ಅದರಿಂದ ಆ ಪರಮಾತ್ಮನೇ ಎಲ್ಲವಾಗಿ ಕಾಣುತ್ತಾನೆ, ಸರ್ವಂ ಕಲ್ವಿದಂ ಬ್ರಹ್ಮ ಅನ್ನುವಾಗ ಜೀವವು ಅದೇ ಆಗಿದೆ ಎಂಬತಕ್ಕಂಥ ಪರಿಪೂರ್ಣ ತತ್ವದಿಂದ ಕೇವಲ ಜ್ಞಾನದಿಂದಲೇ ನಿರ್ಣಯ ಆಗಬೇಕಾಗಿರೋದ್ರಿಂದ ಪದಾರ್ಥದ ಆಚೆಗೆ ಯಥಾರ್ಥದ ಗಾಚೆಗೆ ಪರಮಾರ್ಥಕ್ಕೂ ಆ ಪರಮಾರ್ಥವಾಗಿರತಕ್ಕಂಥ ಯಾವ ತತ್ವ ಇದೆ ಪರತತ್ವ ಇದೆ ಅಲ್ಲಿಗೆ ಹೋಗುವಾಗ ಕಂಡುಕೊಳ್ಳುವ ಏನು ಲಕ್ಷಣಗಳಿದೆ ಅದು ಜೀವನ್ಮುಕ್ತನ ಲಕ್ಷಣ. ಪ್ರತಿಯೊಂದು ಶ್ಲೋಕದಲ್ಲೂ ಅದನ್ನು ಸಾರಿ ಸಾರಿ ಹೇಳಿದ್ದಾರೆ, ಬೇರೆ ಬೇರೆ ಬಗೆಯಿಂದ ಹೇಳಿದ್ದಾರೆ. ಇದನ್ನು ಹೀಗೆ ತಿಳ್ಕೊಳ್ಳಿ, ಯಾಕೆ ತಿಳ್ಕೊಳ್ಳಿ, ಹೀಗೆ ತಿಳ್ಕೊಳ್ಳಿ, ಹೀಗೆ ಎಲ್ಲವೂ ಅಲ್ಲಿಗೆ ಬಂದು ನಿಲ್ಲುವಂತಹ ಮಾರ್ಗಸೂಚಿಯಾಗಿದೆ. ಇವತ್ತಿನ ಈ ಶ್ಲೋಕದಲ್ಲಿ ಗುರುಗಳು ಏನು ಹೇಳ್ತಾರೆ ಕೇಳೋಣ. ವರ್ತಮಾನೇಪಿ ದೇಹೇಸ್ಮಿನ್ ವರ್ತಮಾನೇಪಿ ದೇಹೇಸ್ಮಿನ್ ಛಾಯಾ ವದನುವರ್ತಿನಿ ಛಾಯಾ ವದನುವರ್ತಿನಿ ಅಹಂತಾ ಮಮತಾ ಭಾವೋ ಅಹಂತಾ ಮಮತಾ ಭಾವೋ ಜೀವನ್ಮುಕ್ತಸ್ಯ ಲಕ್ಷಣಂ ಜೀವನ್ಮುಕ್ತಸ್ಯ ಲಕ್ಷಣಂ ವರ್ತಮಾನೇಪಿ ದೇಹೇಸ್ಮಿನ್ ವರ್ತಮಾನೇಪಿ ದೇಹೇಸ್ಮಿನ್ ಛಾಯಾ ವದನುವರ್ತಿನಿ ಛಾಯಾ ವದನುವರ್ತಿನಿ
ಅಹಂತಾ ಮಮತಾ ಭಾವೋ ಜೀವನ್ಮುಕ್ತಸ್ಯ ಲಕ್ಷಣಂ. ಅಭಾವವೇ ಜೀವನ್ಮುಕ್ತರ ಲಕ್ಷಣ. ಯಾವುದರ ಅಭಾವ ಅದು ನೋಡ್ಬೇಕಲ್ಲ. ನಮ್ಗೆ ಯಾವುದರಿಂದ ನಮ್ಗೆ ಈ ಸಂಸಾರ ಉಂಟಾಗಿದೆಯೋ, ಯಾವುದರಿಂದ ಈ ಜಗತ್ತಿನ ಬಗ್ಗೆ, ಈ ಪಿಂಡಾಂಡದ ಬಗ್ಗೆ ಅಭಿಮಾನ ತಾಳುತ್ತೇವೆಯೋ, ಯಾವ ಕಾರಣದಿಂದ ಇದೇ ಸತ್ಯವೆಂದು ನಿತ್ಯವೆಂದು ಸದಾ ಅಂದುಕೊಂಡು ಅಂಟುಕೊಂಡು ಬಿಟ್ಟಿದ್ದೇವೋ, ಅದನ್ನು ಪರಿಪೂರ್ಣವಾಗಿ ಬೇರೆ ಮಾಡಿ ನೋಡತಕ್ಕಂಥ ನಮಗೊಂದು ಕೇರುವ, ಆಯ್ದುಕೊಳ್ಳುವ, ಅದನ್ನು ಆರಿಸಿ ನೋಡತಕ್ಕಂಥದ್ದು ಬೇಕು. ಅದರಿಂದ ಇಲ್ಲಿ ನಮಗಿರಬೇಕಾದದ್ದು ಜ್ಞಾನ ಭೇದ ಇದೆಯಲ್ಲ, ಅದನ್ನು ಅಭೇದ ದೃಷ್ಟಿಯಿಂದ ನೋಡುವುದು. ಅದನ್ನು ನೋಡಬೇಕು ಅಂತ ಅನ್ನುವಾಗಲೇ ಯಾವಾಗ ನೋಡ್ಬೇಕು ನಾವು? ವರ್ತಮಾನೋಪಿ, ಈಗಲೇ ನೋಡ್ಬೇಕಲ್ಲ. ಅಸ್ಮಿನ್ ದೇಹೇ, ಈಗ ಇರುವ ದೇಹ ಯಾವುದು ನಮಗೆ? ಮನವ ಶರೀರ, ಮನುಷ್ಯನ ಶರೀರ. ಈ ಮನುಷ್ಯನ ಶರೀರ ಇದೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಈ ಮನುಷ್ಯ ಶರೀರ, ಈ ಶರೀರ ಅನ್ನತಕ್ಕಂಥದ್ದು, ಇದರಲ್ಲಿ ಇರತಕ್ಕಂಥವನು ನಾನು ಅನ್ನೋದು ಈ ಶರೀರ ಅಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ನನಗೆ, ಗೊತ್ತಾಗ್ತಾ ಇರಬೇಕು. ಇದನ್ನೇ ನಾನು ಅಂದುಕೊಂಡುವಾಗ, ನಾವು ಅಂದರೆ ನಾನು ನಾನು ಅನ್ನುವ ಅಹಂಕಾರವು ಮರೆಯಾಗುವವರೆಗೂ ಈ ದೇಹವೇ ನಾನು ಅನ್ನುವ ನೆರಳು ನಮ್ಮನ್ನು ಅನುಸರಿಸುತ್ತದೆ, ಬಿಡುವುದಿಲ್ಲ. ನೆರಳು ಅಂತಿದ್ದಾಗೇನೆ ಕತ್ತಲೆಯ ಭಾವ, ಕತ್ತಲೆ ಅಂತಿದ್ದಾಗೇನೆ ಅಜ್ಞಾನದ ಭಾವ. ಅಜ್ಞಾನದ ಕಾರಣದಿಂದಲೇ ನಾನಲ್ಲದ್ದನ್ನು ನಾನೆಂದುಕೊಳ್ಳುವುದು, ನನ್ನದಲ್ಲವನ್ನು ನನ್ನದು ಎಂದು ಅಂದುಕೊಳ್ಳುವುದು. ಅದಕ್ಕೆ ಕಾರಣವೂ ಇದೆ. ಯಾಕೆಂದರೆ ಈ ಸಂಸಾರದಲ್ಲಿ ಸ್ವಲ್ಪ ದಿವಸವಾದರೂ ದೂಡಬೇಕಾದರೆ, ಅಂದರೆ ಇಲ್ಲಿರತಕ್ಕಂಥ ಸಾಂಗತ್ಯಗಳೆಲ್ಲವೂ ಕೂಡ, ಸೌಖ್ಯಗಳೆಲ್ಲವೂ ಕೂಡ, ಸೌಲಭ್ಯಗಳೆಲ್ಲವೂ ಕೂಡ, ಸಂಬಂಧಗಳೆಲ್ಲವೂ ಕೂಡ ನನ್ನಿಂದಲೇ ಇರುವಾಗಲೇ ಬೆಳಗುತ್ತಿದ್ದರೂ ಕೂಡ ಅದೆಲ್ಲವೂ ನನಗೆ ಒಂದಲ್ಲ ಒಂದು ದಿವಸ ಕೊನೆಗೊಳ್ಳತಕ್ಕಂಥದ್ದು, ನಮ್ಮ ದೃಷ್ಟಿಯಿಂದಲೋ ಅಥವಾ ಆ ಪದಾರ್ಥದ ದೃಷ್ಟಿಯಿಂದಲೋ. ಸೊ ಇದನ್ನು ಯಥಾರ್ಥವಾಗಿ ನೋಡುವಾಗ, ಇದನ್ನು ಬದುಕಿರುವಾಗಲೇ ಇರುವಾಗಲೇ ಇದನ್ನು ಹಾಗಾಗಿ ಅದರ ಜಾಗದಲ್ಲಿ ನೋಡತಕ್ಕಂಥ ವಿಶಾಲ ದೃಷ್ಟಿ ನಮಗೇನಿದೆ, ಆ ವಿಶಾಲವಾದ ದೃಷ್ಟಿಯೇ ಜೀವನ್ಮುಕ್ತನ ಲಕ್ಷಣ. ಇದು ನಮಗೆ ಮಾತ್ರ ಮಾಡಿರುವಂಥದ್ದಲ್ಲ, ಎಲ್ಲ ಸಕಲ ಜೀವರಾಶಿಗಳಿಗೂ, ಸೃಷ್ಟಿ ಸ್ಥಿತಿಯಲ್ಲಿರತಕ್ಕಂಥ ಸಕಲ ಚರಾಚರ ವಸ್ತುಗಳಿಗೂ ಇದು ನೇರವಾಗಿ ಹೊಂದುವಂಥವುದು, ಏಕವಾಗಿರುವಂತಹದು. ಇಲ್ಲಿ ಎಸ್ಕೇಪಿಸಂ ಇಲ್ಲ. ಅದನ್ನು ಯಥಾರ್ಥ ಹಾಗೆ ನೋಡೋದು, ಇವನು ಸನ್ಯಾಸಿ ಆಗಿದ್ದಾನೆ, ಇವನು ಸಂಸಾರಿ ಆಗಿದ್ದಾನೆ, ಇದು ಹೆಣ್ಣಾಗಿದೆ, ಇದು ಗಂಡಾಗಿದೆ, ಇದು ಗುರು, ಇದು ಶಿಷ್ಯ ಅಂತ ಯಾವುದೇ ತರತಮ ಇಲ್ಲದಂತೆ ಈ ದೇಹವು ಈ ಜೀವವನ್ನು ನೆರಳಿನಂತೆ ಅನುಸರಿಸ್ತಾ ಇರುತ್ತೆ. ಅಂದರೆ ಅನುಸ್ತಾ ಇರ್ತಾ ಇದೇನು ಆ ನೆರಳು ಅಂದರೆ ನಮ್ಮಲ್ಲಿರತಕ್ಕಂಥ ಅಹಂಕಾರ, ಅಂದರೆ ಅಜ್ಞಾನವೇ. ಆ ಅಜ್ಞಾನದಿಂದ ಜನ್ಯವಾಗಿರುವುದೇ ಈ ಅಹಂಕಾರ ಮಮಕಾರ. ಅದರಿಂದ ಗ್ರಂಥ ಭಾಗದಲ್ಲಿ ಅದಕ್ಕೆ ಅರ್ಥವಾಗುವನ್ನು ಅರ್ಥವನ್ನು ಏನು ಹೇಳ್ತಾರೆ ನೋಡಿ, ಆಮೇಲೆ ಅದರ ಭಾವವನ್ನು ಒಂದಷ್ಟು ಬಿಡಿಸೋಣ. ಛಾಯಾವತ್ ನೆರಳಿನಂತೆ ಅನುವರ್ತಿನಿ ಅಸ್ಮಿನ್ ದೇಹೆ ವರ್ತಮಾನೇ ಅಪಿ. ಅನುಸರಿಸಿಕೊಂಡಿರುವ ಈ ದೇಹವು ಇರುತ್ತಿದ್ದರೂ ಅಹಂತಾ ಮಮತಾ ಅಭಾವ, ಅಹಂಕಾರ ಮಮಕಾರಗಳ ಶೂನ್ಯತೆಯೇ ಜೀವನ್ಮುಕ್ತಸ್ಯ ಲಕ್ಷಣ, ಜೀವನ್ಮುಕ್ತನ ಲಕ್ಷಣವು. ನೋಡಿ ಸುಲಭವಾಗಿ ಒಂದು ಲೈನ್ ಬರೆದು ಬಿಟ್ರು. ಆದರೆ ಏನಪ್ಪ ಅಂದರೆ, ಈಗ ಯಾರು ವಾದ ಮಾಡ್ಬೋದು ಅಲ್ಲ, ನಾವು ಸುಮ್ಮನಿದ್ರೆ ದೇಹ ಹೋಗೇ ಹೋಗುತ್ತಪ್ಪ ಹೌದಲ್ವ? ದೇಹ ಹೋದ್ಮೇಲೆ ದೇಹ ಹೋಯಿತು ಅಂತ ಗೊತ್ತಾಗುತ್ತೆ. ಅದಕ್ಕೆ ಮುಂಚೆನೆ ಅದನ್ನು ನಾ ಇದೇ ಇಲ್ಲ ಹೊಟ್ಟೋಗುತ್ತೆ ಅಂತ ಯಾಕೆ ಚರ್ಚೆ ಮಾಡಬೇಕು, ಯಾಕೆ ತರ್ಕ ಮಾಡಬೇಕು ಅಂತಂದರೆ, ಈ ದೇಹದಲ್ಲಿ ನಾವಿರುವಾಗಲೇ ಈ ದೇಹದ ಬಿಡುಗಡೆಯ ಆಗಬಹುದಾದ ಮುಂದಿನ ಯಾವುದೋ ಒಂದು ನಿರಾತಂಕ ಶಾಂತಿ ಸ್ಥಿತಿಯ ನೆಲೆ ನಮಗೆ ಅನುಭವಕ್ಕೆ ಬಂದು ಅನುಭವಿಸಬೇಕಾದರೆ ಮಾನವ ಶರೀರನೇ ಆಗಬೇಕಲ್ಲ ಅದಲ್ವಾ? ಮಾನವನಲ್ಲಿರುವ ಗುಣವೇ ಆಗಬೇಕಲ್ಲ, ಮಾನವನಲ್ಲಿರತಕ್ಕಂಥ ಜ್ಞಾನವೇ ಆಗಬೇಕಲ್ಲ. ಸೊ ಅದರಿಂದ ವಿವೇಕ ಇರತಕ್ಕಂಥ, ವಾಕ್ ಇರತಕ್ಕಂಥ, ಯಾವ ಪ್ರಧಾನವಾಗಿರತಕ್ಕಂಥ ಶರೀರ ಇದೆಯೋ ಅದು ಮಾನವ ಶರೀರ, ಅದು ನಾನಿರುವ ಶರೀರ. ಅದರಿಂದ ಈ ಶರೀರ ಇರುವಾಗಲೇ ಈ ಶರೀರವು ನನ್ನನ್ನು ನಾನು ನಾನೆಂದು ನನ್ನನ್ನು ಒಪ್ಪಿಕೋ ಎಂದು ನನ್ನನ್ನು ಬಲವಂತಪಡಿಸುತ್ತಿದ್ದರು. ಅದರಿಂದ ಪ್ರತ್ಯೇಕವಾಗಿರುವ ಬೆಳಕಿನ ಪುಂಜವಾಗಿರುವ ತತ್ವವೇ ಆಗಿರುವ ನಾನು ಅದನ್ನು ಬೆಳಗುತ್ತಿದ್ದೇನೆ ಹೊರತು ಅದು ಯಾವಾಗಲೂ ಜಡವೇ ಆಗಿದೆ, ಅದು ಎಂದಿಗೂ ನಾನಾಗಲಾರದು ಅನ್ನತಕ್ಕಂಥ ಆ ದೇಹ ಧರ್ಮವನ್ನು ಪರಿಪೂರ್ಣವಾಗಿ ನಾವು ಅರಿತುಕೊಳ್ಳಬೇಕಾದದ್ದು ಯಾವಾಗ? ದೇಹ ಬೀಳುವ ಮುನ್ನ. ಅಸ್ಮಿನ್ ದೇಹ, ದೇಹದಲ್ಲಿರುವಾಗಲೇ ಮಾನವ ಜನ್ಮದಲ್ಲೇ. ಅಂದರೆ ಇದರ ಅರ್ಥ ಏನು? ಸೂಚ್ಯವಾಗಿ ನಾವು ತಿಳ್ಕೊಳ್ಬೇಕಾದ್ದು, ಎಷ್ಟು ಬೇಗ ಆದರೆ ಅಷ್ಟು ಬೇಗ, ಎಷ್ಟು ಕ್ಷಣದಲ್ಲಾದರೆ ಅಷ್ಟು ಬೇಗ. ಅದಲ್ಲೋ, ನನಗೆಲ್ಲ ಗೊತ್ತಿದೆ, ತತ್ವ ಗೊತ್ತಿದೆ, ಆದರೂ ಕೂಡ ನನಗೆ ಈ ದೇಹ ಇದ್ದಾಗ ಮಾತ್ರ ಅದು ಅನುಭವ. ಆಹ, ದೇಹ ಇಲ್ಲದ ಅನುಭವ, ದೇಹ ಇರುವಾಗಲೇ ಬರುವುದು ಎಂದರೆ ಏನರ್ಥ ನೋಡಿ? ಈಗ ದೇಹದಲ್ಲಿದ್ದೀನಿ, ಆದರೆ ದೇಹ ಇಲ್ಲ ಅಂತ ಅಂದ್ಕೊಳ್ಳೋದು ಹೇಗೆ?
ಅಂದುಕೊಳ್ಳುವುದಲ್ಲ, ವಾಸ್ತವದಲ್ಲಿ ದೇಹ ಅನ್ನುವುದು ಕೂಡ ನಿಮ್ಮಿಂದ ಬೆಳಗಲ್ಪಡುತ್ತದೆಯೇ ಹೊರತು, ನೀವು ಹೇಳಿದಾಗ ಏನೇನೋ ಅದು ನಡ್ಕೊಳ್ಳುತ್ತೇ ಹೊರತು, ಆದರೆ ಅದು ನಿಮ್ಮನ್ನು ಆಳುವುದು ಅನ್ನತಕ್ಕಂಥದ್ದು ಇರೋದಿಲ್ಲ. ಅದರ ಅರ್ಥ ಏನು ಅಂದರೆ, ಈ ದೇಹವೇ ನಾನು ಎಂಬ ಅಭಿಮಾನವು ದೇಹದ ಅಸ್ತಿತ್ವ ಇರುವುದಕ್ಕಿಂತ ಹೆಚ್ಚು ನಮ್ಮನ್ನು ಕಾಡುತ್ತದೆ. ದೇಹ ಇರೋದು ತಪ್ಪಲ್ಲ, ದೇಹದಲ್ಲಿ ನಾನಿರೋದು ತಪ್ಪಲ್ಲ, ವಾಸ ತಪ್ಪಲ್ಲ, ಆದರೆ ಅದರ ಮೇಲಿನ ಅಭಿಮಾನವೇ ನನ್ನನ್ನು ಅಹಂಕಾರ ಮಮಕಾರಕ್ಕೆ ದೂಡೋದು. ಜೀವನ್ಮುಕ್ತನ ಲಕ್ಷಣ ಏನಿರ್ತ, ದೇಹದಲ್ಲಿರೋದ್ರಿಂದ ನಿನಗೇನು ಮುಕ್ತಿ ಬಂಧನ ತಲ್ಲಪ್ಪ ಅರ್ಥ ನೋಡಿ, ದೇಹದ ಈ ದೇಹದಲ್ಲಿರೋದ್ರಿಂದ ಅದು ನಿನಗೆ ಬಂಧನವೂ ಅಲ್ಲ ಮೋಕ್ಷವೂ ಅಲ್ಲ. ಆದರೆ ಆ ದೇಹವೇ ನಾನು ಅಂದುಕೊಳ್ಳುವ ಅಹಂಕಾರ ಇದೆಯಲ್ಲ, ಅಭಿಮಾನ ಇದೆಯಲ್ಲ, ಅದರಿಂದ ನಿನಗೆ ಶೋಕಮೋಹ ಉಂಟಾಗ್ತಾ ಇದೆ. ಸೊ ಜೀವಂತವಾಗಿರುವಾಗಲೇ ಈ ಶರೀರದಲ್ಲಿರುವಾಗಲೇ ಫ್ಯಾಕಲ್ಟಿ ಏನಿದೆ, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಅಂದರೆ ಅಂತಃಕರಣ ಏನಿದೆ, ಅಂತಃಕರಣದಲ್ಲಿ ನಮಗೆ ಸ್ವಲ್ಪವೂ ಲವಲೇಶವೂ ಯಾವುದೇ ಸಂಶಯ ಇಲ್ಲದಂತೆ ಇದೆಲ್ಲವೂ ಶರೀರದಲ್ಲಿ ಆಗತಕ್ಕಂಥದ್ದೊಂದಿದೆ ಅಂತ ಹೇಳ್ಬಿಟ್ಟು ನಾವೇನು ಅದಕ್ಕೆಲ್ಲ ಒಂದು ಫಲಗಳನ್ನೆಲ್ಲ ಇದು ಮನಸ್ಸು ಇದು ಬುದ್ಧಿ ಇದು ಚಿತ್ತ ಎಲ್ಲ ಕೊಟ್ಕೊಂಡು ಇಷ್ಟೊಂದೆಲ್ಲ ಎಲ್ಲ ಓದ್ಕೊಂಡು ಬರ್ತಾ ಇದೀವೋ, ಅದೆಲ್ಲವೂ ಕೂಡ ಯಾವುದಕ್ಕೆ ಕಾರಣವಾಗಿದೆ ಎಂದರೆ ಕೇವಲ ಅಹಂಕಾರಕ್ಕೆ ಮಮಕಾರಕ್ಕೆ. ಅದರಿಂದ ಈ ಕೇವಲ ಅಹಂಕಾರ ಮಮಕಾರಗಳು ನಮಗೆ ದೇಹಾಭಿಮಾನದಿಂದ, ದೇಹಕ್ಕೆ ಇರತಕ್ಕಂಥ ಸಾಂಗತ್ಯದ ಕೇವಲ ವಸ್ತು ಪ್ರಪಂಚದಿಂದ ಉಂಟಾಗಿರುವ ಮಮಕಾರದಿಂದ ಉಂಟಾಗಿರುವ ಅಜ್ಞಾನವೇ ಹೊರತು ಮೋಹವೇ ಹೊರತು ವಾಸ್ತವದಲ್ಲಿ ಯಾವುದೋ ಇರುವುದಿಲ್ಲ ಅನ್ನುವುದು ನಮಗೆ ಅರ್ಥ ಆಗಬೇಕಾದರೆ, ಅದನ್ನು ಅನುಭವಿಸಬೇಕಾದರೆ ಯಾವಾಗ ನಾವು ಹೆಚ್ಚು ಅನುಕೂಲ, ಹೆಚ್ಚು ಸತ್ಯ, ಹೆಚ್ಚು ಜ್ಞಾನ, ಹೆಚ್ಚು ಅಖಂಡತೆ ಕಾಣೋದು, ಈ ಜೈದೀರದಲ್ಲಿ ಇರುವಾಗಲೇ, ಬದುಕಿರುವಾಗಲೇ. ಅದರಿಂದ ಜೀವನ್ಮುಕ್ತನ ಲಕ್ಷಣ ಅಂದರೆ ಜೀವಂತವಾಗಿರುವಾಗಲೇ ನಿಶ್ಚಿಂತವಾಗಿರುವ ಭಾವ, ಶಾಂತವಾಗಿರುವ ಭಾವ, ಪ್ರಶಾಂತವಾಗಿರುವ ಭಾವ, ನಿಶ್ಚಿಂತವಾಗಿರುವ ಭಾವ, ವಿಶ್ರಾಂತದಲ್ಲಿರುವ ಭಾವ. ಅದರಿಂದ ಜಗತ್ತಲ್ಲಿ ನಿಮಗೆ ಬೇಕೋ ಬೇಡವೋ ಇದೆಲ್ಲನೂ ನಡೀತಾನೆ ಇರುತ್ತೆ. ಆದರೆ ನಾವು ಅಂಟುಕೊಂಡಿರುವ ಕೇವಲ ಅಭಿಮಾನ ನೋಡಿ, ಅಂತ ಅರ್ಥ ಏನು ಅಂದರೆ ಪದಾರ್ಥದ ಅಭಿಮಾನ, ಪರಮಾರ್ಥಕ್ಕೆ ಅಡ್ಡಿಯಾಗಿರೋದು ಈ ಶರೀರದ ಮೇಲಿರುವ ನನ್ನ ಅಭಿಮಾನ, ಶರೀರಕ್ಕೆ ಅಂಟಿಕೊಂಡಿರುವ ಈ ಪಿಂಡಾಂಡ ಬ್ರಹ್ಮಾಂಡದ ನಂಟು, ಅಂದರೆ ಪ್ರಕೃತಿ ಸಹಜವಾಗಿರತಕ್ಕಂಥ ಪ್ರಾಕೃತವಾಗಿರತಕ್ಕಂಥ ಈ ಅಹಂಕಾರವು ಮಮಕಾರವು ಕಾಡ್ತಾ ಇದೆ. ಅಂದರೆ ಅದರ ಅಭಾವ ಅಂತಂದರೆ ಏನರ್ಥ, ನೋಡ್ತಾ ಇರಬೇಕು, ನೋಡ್ತಾ ಇರೋದು ಏನಿರ್ತ, ಪ್ರತಿನಿತ್ಯವೂ ಇದು ಅಭ್ಯಾಸ ಆಗಬೇಕು. ನಾನು ಜೀವನ್ಮುಕ್ತನಾಗಿರುವ ಲಕ್ಷಣಗಳನ್ನು ಹೇಳ್ತಾ ಇದ್ದಾರೆ ಅಂತಂದರೆ ಅರ್ಥ ನಮ್ಗೆ ಅದಿದೆಯೋ ಇಲ್ಲವೋ ಅನ್ನೋದು ಗುರುತು ಮಾಡ್ಕೊಳ್ಳೋದೇನಾಗಿದೆ. ಅವರ ಲಕ್ಷಣಗಳನ್ನು ಹೇಳಿದ ಆ ಕ್ಷಣಕ್ಕೆ ನಾವು ಯಾರೆಲ್ಲೋ ನೋಡುವುದಲ್ಲ, ಜೀವನ್ಮಾನ ಲಕ್ಷಣಗಳು ಇಲ್ಲಿರೋರಿಗೆಲ್ಲೋ ಇದೆಯೋ ಇಲ್ವೋ ಅಂತ ನೋಡೋದಲ್ಲ, ಅದಲ್ವೋ ಆ ಲಕ್ಷಣಗಳು ಇದೆಯೋ ಇಲ್ಲವೋ ಅನ್ನೋದು ಕೂಡ ನಮಗೆ ಗೊತ್ತು ಗೊತ್ತಿಲ್ಲದಂತೆ ನಮಗೆ ಅದು ನೆರಳಿನಂತೆಯೇ ಇರುತ್ತದೆ. ಅದರಿಂದ ನಮಗೆ ಯಾವ ಯಾವ ಘಟನೆಗಳಲ್ಲಿ ಯಾವ ಯಾವ ಸಂದರ್ಭಗಳಲ್ಲಿ ಮಾನವನು ಅತ್ಯಂತ ಉತ್ಕೃಷ್ಟವಾಗಿ ಬಳಸಬಹುದಾದ ಸಂದರ್ಭಗಳು ಯಾವ್ಯಾವುದೋ, ಹುಟ್ಟು, ಬದುಕಿನಲ್ಲಿ ಸಂತಾನ ಆಗೋದು, ಮಕ್ಕಳುಗಳು, ಸಂಪಾದನೆ, ಸಾವು, ಹೌದಲ್ವಾ, ಇದೆಲ್ಲ ಘಟನೆಗಳು ಸಂದರ್ಭದಲ್ಲೂ ನಿಮಗೆ ಎಚ್ಚೆತ್ತು ನಿಲ್ಲಬಹುದಾದ ಪರತತ್ವದ ಪೂರ್ಣ ಭಾವ ನಿಮ್ಮ ಅನುಭವಕ್ಕೆ ಬಂದಾಗ ನೀವು ಅದನ್ನು ಈ ಲಕ್ಷಣಗಳನ್ನು ಕಂಡುಕೊಳ್ಳುತ್ತೀರಿ ಎಂದರ್ಥ. ಕೇವಲ ನಮಗೆ ಈ ವೇದಾಂತ ಭಾಗ ಗೊತ್ತಿದೆ ಅಂತ, ಉಪನಿಷತ್ತುಗಳು ತಿಳಿದಿದೆ ಎಂದು, ವಿವೇಕ ಚೂಡಾಮಣಿಯ ಶ್ಲೋಕಗಳೆಲ್ಲ ಅರ್ಥಗಳೆಲ್ಲ ಗೊತ್ತಿದೆ ಎಂದಾಗಲೂ ನಮಗೆ ಇಷ್ಟೆಲ್ಲ ಗೊತ್ತಿದೆ, ನಮಗೇನು ಆಗ್ತಾನೆ, ಏನಾಗಬೇಕಂತಿಲ್ವಲ್ಲ. ಹಾಗಾದರೆ ಈ ಜೀವನ್ಮುಕ್ತನ ಲಕ್ಷಣಗಳನ್ನು ಹೇಳಿರೋದು ಯಾಕೆ ಅಂದರೆ, ನಮ್ಮ ಜ್ಞಾನ ನಿಷ್ಠೆಗೆ, ಅಂದರೆ ತತ್ವಜ್ಞಾನ ನಿಷ್ಠೆಗೆ, ದೃಢತೆಗೆ ನಾವು ಹೋಗಿ ನಿಂತಾಗ ಇದಾವುದು ನಿಮ್ಮನ್ನು ಅಲ್ಲಾಡಿಸಲಾರದು, ಅಲ್ಲಾಡಿಸಕೂಡದು. ಕೂಟಸ್ಥ ಅಚಲಃ ಧ್ರುವಂ ಅಂತ ಪೂರ್ಣತರವಾಗಿರತಕ್ಕಂಥ ಪೂರ್ಣ ಅಂಶದಲ್ಲಿರತಕ್ಕಂಥದ್ದನ್ನು ನಮಗೆ ತಂದುಕೊಳ್ಳೋದಕ್ಕೆ ಇದರಲ್ಲಿ ಮೊದಲನೇ ಲೈನಲ್ಲಿರ್ತಕ್ಕಂಥ ವಿಚಾರವನ್ನು ನೋಡಿ ನೆರಳಿನಂತೆ ಇದನ್ಸರ್ತತೆ. ಪ್ರತಿದಿನವೂ ಕೂಡ ಎಲ್ಲ ಘಟನೆಗಳು ಮನುಷ್ಯನಿಗೆ ತನ್ನನ್ನು ತಾನು ಬೇರೆಯವರು ಜ್ಞಾಪಿಸಿದಾಗಲೂ, ತನ್ನನ್ನು ತಾನು ಜ್ಞಾಪಿಸಿಕೊಂಡಾಗಲೂ, ಪ್ರತಿನಿತ್ಯ ನಡೆಯುವ ಹಸುವು, ನಿದ್ರೆ, ಊಟಗಳು, ಕಾಮನೆಗಳು ಇದೆಲ್ಲವೂ ಕೂಡ ಒಗ್ಗೂಟದಲ್ಲಿರ್ತಕ್ಕಂಥ ಒಂದು ಕೂಟಸ್ಥ ಸ್ಥಿತಿಯಲ್ಲಿ ಶರೀರವನ್ನೇ ಪ್ರತಿಪಾದಿಸ್ತಾ ಪ್ರತಿಪಾದಿಸ್ತಾ ನಮಗೆ ಶರೀರದ ಅನುಭವಗಳು, ಅದರಲ್ಲಿರುವ ಸಂಕೋಚಗಳು, ಅದರಲ್ಲಿರುವ ಮಮಕಾರಗಳು, ಅಹಂಕಾರಗಳೆಲ್ಲವೂ ಕೂಡ ನಮ್ಮನ್ನು ಕಟ್ಟಿ ಹಾಕುತ್ತವೆ. ಎಷ್ಟು ಮಟ್ಟಿಗೆ ಕಟ್ಟಿ ಹಾಕುತ್ತಪ್ಪ ಅಂತಂದರೆ, ಯಾವುದಾದ್ರೂ ಒಂದು ಪ್ರಾಣಿಯನ್ನು ನಿಮ್ಮ ಮನೆಯಲ್ಲಿ ನೀವು ಸಾಕಿದರೆ, ಅಥವಾ ಒಂದು ಹಸುನ ನಿಮ್ಮ ಮನೆ ಮುಂದೆ ಗುಟ್ಟದಲ್ಲಿ ತಿಂದರೆ, ಒಂದು 5-6 ವರ್ಷ ಆದಮೇಲೆ ನೀವು ಆ ಗೂಟದಿಂದ ಅದನ್ನು ಕಳಚಿಬಿಡಿ, ಹಗ್ಗವನ್ನು ಕಳಚಿಬಿಡಿ, ಆದರೂ ಅದು ಎಲ್ಲಿಗೂ ಹೋಗೋದೇ ಇಲ್ಲ.
ಎಲ್ಲೋ ದೂರದಲ್ಲಿ ಬಿಟ್ಬಿಟ್ಟು ನೀವು ನಾಯಿ ಸಾಕಿದ್ರೆ ಎಲ್ಲರೂ ಒಂದು ಐದಾರು ರೋಡ್ ಬಿಟ್ಬಿಟ್ಟು ಬಂದ್ರೆ ನಿಮ್ಮನೆ ಮುಂದೆ ಬಂದೆ ನಿಂತೆ ಯಾಕೆ? ಹಾಗೆ ಈ ಮನುಷ್ಯನ ಮನಸ್ಸು ಇವನ ಗುಣ ಇದೆಯಲ್ಲ, ಇದು ಯಾವಾಗಲೂ ಕೂಡ ನಾನು ಅನ್ನುವಾಗ ದೇಹನ ದುತ್ ಅಂತ ಮುಂದೆ ನಿಂತ್ಕೊಳ್ಳೋದು. ನಂದು ಅಂತಿರುವಾಗ ಮನೆ ಮಠ ಅದು ಫ್ಯಾನು ಗೀನು ಬಗಲು ಸರಿ ಹಾಕಿದೀರ ನೋಡಿ, ಹಿತ್ತಲ ಕಡೆ ನೋಡಿ. ಹಾಗಾದ್ರೆ ಅದೆಲ್ಲ ಬಿಟ್ಬಿಟ್ಟೆ ಮಾಡ್ಬೇಕಾ? ಇಲ್ಲ, ಅದು ಆದ್ಯ ಕರ್ತವ್ಯವಾಗಿದೆ, ಕಾಮ್ಯ ಕರ್ತವ್ಯವಾಗಿರೋದಿಲ್ಲ ಅಂತ ಅರ್ಥ. ಅದೆಲ್ಲದಕ್ಕೂ ಭಗವದ್ಗೀತೆ ಬೇರೆ ಬೇರೆ ಗ್ರಂಥಗಳಿಂದ ನಮ್ಮ ಮನಸ್ಸನ್ನು ಹದ ಮಾಡಿಕೊಳ್ಳತಕ್ಕಂಥ ವಿಧಾನದಲ್ಲಿ ಕಂಡುಕೊಳ್ಳುವ ಒಂದು ಪ್ರಭೆ, ಕಂಡುಕೊಳ್ಳುವ ಒಂದು ಪ್ರತಿಭಾ ಸಂಪನ್ನತೆ. ಆ ಸಂಪನ್ನತೆಯೇ ಜೀವನ್ಮುಕ್ತನ ಲಕ್ಷಣ. ಅಂದರೆ ಇಲ್ಲಿ ಕೊರಗಬೇಕಾದದ್ದೇನೂ ಇಲ್ಲ. ಯಾವುದು ನಮಗೆ ಕಾಣುತ್ತಿದೆಯೋ ಆ ಕಾಣುತ್ತಿರುವುದೆಲ್ಲವೂ ಇರುವುದಲ್ಲ, ಯಾವುದು ಇರುವುದೋ ಅದು ಕಾಣುತ್ತಿಲ್ಲ. ಸೊ ಅದರಿಂದ ನಾವು ಏನು ಕಾಣುತ್ತಿದೆಯೋ ಅದರ ಮೂಲಕ ಕಾಣದ್ದೇ ಇರುವ, ಸ್ವಾಭಾವಿಕವಾಗಿ ಅದೇ ಇರುವ, ಎಲ್ಲದರಲ್ಲಿಯೂ ಹರಡಿಕೊಂಡಿರುವ ಆ ಲಕ್ಷಣಗಳನ್ನು ಕಂಡುಕೊಳ್ಳುವುದು ಮನುಷ್ಯನ ಅಂದರೆ ಈ ನಮ್ಮ ಏನು ವಿವೇಕ ಚೂಡಾಮಣಿ ಯಾರು ಅಧ್ಯಯನ ಮಾಡ್ತಾ ಇದ್ದಾರೆ, ಯಾರು ಅದರಲ್ಲಿ ಅಧ್ಯಾತ್ಮ ವಿಚಾರದಲ್ಲಿ ತೊಡಗಿಕೊಂಡಿದ್ದಾರೆ, ಯಾವರು ನಿಜವಾಗಲೂ ಮೋಕ್ಷ ಸ್ಥಿತಿಯಲ್ಲಿ ನಿಲ್ಲುವುದಕ್ಕೆ ಪ್ರಯತ್ನಿಸಿ ಹತ್ತುತ್ತಾ ಇದ್ದಾರೆ, ಅವರೆಲ್ಲರಿಗೂ ಕೂಡ ಮಾರ್ಗದರ್ಶಿ. ಅದಕ್ಕೋಸ್ಕರ ಅಸ್ಮಿನ್ ದೇಹೇ, ಈ ದೇಹ ಮಾನವ ದೇಹ, ಮಾನವ ಜನ್ಮ, ಮಾನವ ಲೋಕ, ಮಿಕ್ಕಿದೆಲ್ಲನೂ ಮೆಲ್ಲಗೆ ಪಕ್ಕದಲ್ಲಿ ತೆಗೆದಿಟ್ಬಿಡಿ. ಸ್ವರ್ಗಲೋಕದಲ್ಲಿ ಹೋದರೆ ಏನಾಗ್ತದೆ ಅದೆಲ್ಲ ಮಾತಾಡ್ಕೊಡ್ದು. ಈಗ ನಿಮ್ಗೇನಿದೆ ಅದನ್ನು ಎಷ್ಟರ ತನಕ ನಿಮ್ಮ ದೃಷ್ಟಿ ಎಲ್ಲಿವರೆಗೆ ಹೋಗುತ್ತೆ ಅದು ಮಾತ್ರ ನೋಡಿ. ಹೌದಲ್ವಾ? ನೋಡೋದ್ರಿಂದ ಏನರ್ಥ? ಈಗ ನಾನು ಮಾನವ ಈ ಪಿಂಡದಲ್ಲಿದ್ದೇನೆ, ಈ ಪಿಂಡದಂತೆಯೇ ಬೇಕಾದಷ್ಟು ಪಿಂಡಗಳು ಓಡಾಡೋದು ನೋಡ್ತಾ ಇದ್ದೀನಿ. ಅದಲ್ಲದೆ ಬೇರೆ ದನಕರುಗಳು ಅದು ಇದು ಪಕ್ಷಿ ಎಲ್ಲ ಶರೀರ ಬೇರೆ ಇದ್ದರೂ ಎಲ್ಲದರಲ್ಲೂ ಜೀವ ಇದೆ ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ. ಏಕೆಂದರೆ ಮನುಷ್ಯ ನಾನು, ಅದಲ್ಲದೆ ಆಗಾಗ್ಗೆ ಬೇರೆ ವಿವೇಕ ಚೂಡಾಮಣಿ ಅದು ಇದು ಓದಿದ್ದೀನಿ. ಅದರಿಂದ ಜೀವರಾಶಿಗಳು ಅಂತಂದರೆ ರಾಶಿಗಳು ರಾಶಿ ರಾಶಿ ಕಾಣುತ್ತಿದ್ದರೂ ಅದರಲ್ಲಿರುವ ಜೀವಭಾವವು ಏಕವೇ ಆಗಿರುತ್ತದೆ ಅನ್ನುವ ತನ್ಮಯ ಭಾವವನ್ನು ನಮ್ಮಲ್ಲಿ ನಾವು ಅನುಸರಿಸಿ ಅನುಸಂಧಾನ ಮಾಡಿಕೊಂಡಾಗ ಹೊರಗಡೆ ಆಗಿರುವ ಎಲ್ಲ ಗೊಂದಲಗಳು ಗಲಾಟೆಗಳು ದುತ್ತೆಂದು ಏಕದಲ್ಲಿ ನಿಮ್ಮ ಅಂತಃಕರಣದಲ್ಲಿ ಮಾಯವಾಗಿ ಬಿಡುತ್ತದೆ, ಗಲಾಟೆನೇ ಇರೋದಿಲ್ಲ. ಸೊ ಜೀವನ್ಮುಕ್ತ ಲಕ್ಷಣ ಏನು ಅಂದರೆ ಒಳಗಲಾಟೆ ಇಲ್ಲದಿರುವುದು. ಒಟ್ಟಿಗೆ ಹೇಳೋದಾದರೆ ಒಂದೇ ಶ್ಲೋಕಕ್ಕೆ ಹೇಳಬಾರ್ದು ಅಂತ ಆಗಾಗ್ಗೆ ಒಂದೊಂದು ಪದ ಬರ್ತದೆ. ಗಲಾಟೆ ಇಲ್ಲದೇ ಇರೋದು, ಗಲಾಟೆ ಎರಡೇ ನಮ್ಗೆ ಆಗ್ತಾ ಇರೋದು, ನಾನು ನಂದು, ಅಹಂಕಾರ ಮೋಮಕಾರ, ಅದೆರಡು ನಮಗೆ ಅಡ್ಡಿಯಾಗಿದೆ. ನಾನು ನನ್ನನ್ನ ಸ್ವರೂಪದಿಂದಲೇ ನನ್ನನ್ನು ಅರಿತುಕೊಂಡು ಅನುಭವಿಸುವುದಕ್ಕೆ ಅಡ್ಡಿಯಾಗಿರೋ ಬಹುದೊಡ್ಡ ಚೀನಾ ಗೋಡೆ, ನಾನು ನನ್ನನ್ನು, ಅದೇ ಬಂದಿರೋದು. ಅಷ್ಟು ಬೇಗ ನಿಮಗೆ ಅದು ಹೋಗ್ಬಿಡುತ್ತೆ ಅಂತಲ್ಲ ಅರ್ಥ. ಬೇಕಾದಷ್ಟು ಪ್ರಯತ್ನ ಮಾಡಿದ್ರು ಜನ್ಮ ಜನ್ಮಾಂತರದಿಂದ ಬಂದಿರತಕ್ಕಂಥ ಆ ಶರೀರದ ಅಭಿಮಾನದ ಭಾವ ಇದೆಯಲ್ಲ ಹೋಗೋದಿಲ್ಲ. ಅದು ಎಷ್ಟರ ಮಟ್ಟಿಗಿರುತ್ತೆ ಅಂದರೆ ಈ ಅಹಂಕಾರ ಅನ್ನೋದು ಜೋಡಿಸಿಕೊಂಡು ಕೂಡ ನಮಗೆ ಹತ್ತಿರವಾಗಿರುವ ಇನ್ನೊಂದು ಶರೀರವು ಕೂಡ ನಾನು ಹೇಳಿದಾಗೆ ಕೇಳಬೇಕು ಅಂತರುತ್ತೆ. ನನ್ನ ಹೆಂಡತಿ ನಾನು ಹೇಳ್ತಾ ಕೇಳಬೇಕು ಅಂದರೆ ಆ ಶರೀರದ ಮೇಲೆ ಆ ಅಂತಃಕರಣದ ಮೇಲೆ ಪ್ರಭುತ್ವವನ್ನು ಬಯಸುವ ಈ ಜೀವ ಕೂಡ ಸೋತು ಸುಣ್ಣವಾಗಿದೆ. ಪರಾವಲಂಬನದಲ್ಲಿ ನಿಲ್ಲಿರುವ ಜೀವಕ್ಕೆ ಮುಕ್ತಿಯಲ್ಲಿದೆ ಇಲ್ಲ ತಾನೆ? ಹಾಗಾದರೆ ಈ ಮುಕ್ತಿಯ ಲಕ್ಷಣವನ್ನು ನೋಡಬೇಕಾದ್ರೆ ನಮ್ಮಿಂದ ಹೊರಗಿರುವ ಅಂದರೆ ಈ ಆತ್ಮತತ್ವದಿಂದ ವಿವೇಕದಿಂದ ಹೊರಗಿರುವ ಯಾವ್ಯಾವ್ದಿದೆ ಅಲ್ಲಿಂದ ಬನ್ನಿ, ಅವರಿಂದ ಅಹಂಕಾರ ಚಿತ್ತ ಅದೆಲ್ಲವೂ ಅದು ಈ ಶರೀರದಲ್ಲೇ ಕಂಡುಕೊಂಡರೆ ಇನ್ನೊಂದು ಶರೀರದಲ್ಲಿರುವ ಮಮಕಾರ ಅಹಂಕಾರಗಳ ಮೇಲೆ ಏನು ನಿಮ್ಮ ನಿಯಂತ್ರಣ ಎಲ್ಲಿದೆ? ಇದೆ ಅಂದ್ರೆ ಅರ್ಥ ಇರುವುದಿಲ್ಲ ಅಂದರೆ ಆ ಭ್ರಮೆಯನ್ನು ಬಿಡಿ. ಏಕವಾಗಿರೋದು ಅವ್ರು ಮಾಡ್ತಾ ಇಲ್ಲೋ ಇವ್ರು ಮಾಡ್ತಾ ಇಲ್ಲೋ ಅವರು ಇವರು ಅಂತ ನೀವು ಡಿವಿಷನ್ ಮಾಡ್ತಾ ಇರೋದೇ ನಿಮ್ಮಲ್ಲಿರುವ ಜ್ಞಾನ ಭೇದ. ಅದು ಕಾರಣದಿಂದ ಏನು ಎಲ್ಲಾನು ನಾನೇ ಅಂತ ನೀವು ಎಲ್ಲೋ ತಿರ್ಕೊಂಡು ಓಡೋಗಿ ಹೇಳ್ಕೋಬೇಕಾದಿಲ್ಲ, ತಿರುಗಬೇಕಾದಿಲ್ಲ. ಅತ್ಯಂತ ಮುಕ್ತವಾಗಿ ಬದುಕಿರಿ. ಮುಕ್ತವಾಗೋದು ಸಾಯೋದಲ್ಲ. ಈ ನಾನು ನನ್ನದು ಅನ್ನತಕ್ಕಂಥ ಯಾವುದು ಭೇದ ಜ್ಞಾನ ಇದೆ ಇದರಲ್ಲಿ ನಾನು ನನ್ನದು ಅಂತ ವಾಸ್ತವದಲ್ಲಿ ಇರುವುದಿಲ್ಲ, ಇರುವಂತೆ ತೋರುತ್ತದೆ ಅದಲ್ವೋ. ಸೊ ಈ ದೇಹವು ಜೀವಕ್ಕೆ ನೆರಳಾಗಿ ನೆರಳಿನಂತೆ ಯಾವಾಗಲೂ ಇರುತ್ತದೆ. ಆತ್ಮಕ್ಕೆ ನೆರಳಿನಂತೆ ಸದಾ ಅಂಟಿಕೊಂಡಿರುವುದು ದೇಹ. ದೇಹಭಾವ ಅಂದರೆ ದೇಹದಲ್ಲಿರುವ ಜೀವಭಾವ. ಸೊ ಆ ಜೀವಕ್ಕೆ ಮುಕ್ತಿ ಏನು? ನಾನು ದೇಹ ಅಲ್ಲ. ನಾನು ಮೊನ್ನೆನೇ ಈ ಮಾತನ್ನು ಹೇಳಿದ್ದೀನಿ, ಮಧ್ಯದಲ್ಲಿರುವ ಬುದ್ಧಿಯಲ್ಲಿ ತರ್ಕರಾಹಿತ್ಯವಾಗಿ ಬಿಟ್ಟರೆ ಅದರ ಆ ಕಡೆಯ ಭಾಗದಲ್ಲಿರುವ ಏನು ಇಂದ್ರಿಯಗಳು ಶರೀರ, ಈ ಕಡೆ ಚಿತ್ತ ಮತ್ತು ಅಹಂಕಾರ, ಯಾವ ಕಡೆ ಹೋದರೆ ನಿಮಗೆ ಮುಕ್ತವಾಗುತ್ತೆ ಲೆಕ್ಕ ಹಾಕಿ? ಇಂದ್ರಿಯಗಳ ಮೂಲಕ ದೇಹದ ಮೂಲಕ ವಿಷಯಗಳ ಕಡೆಗೆ ಹೋದರೆ ಸಂಸಾರ, ಅದನ್ನೇ ಬಂಧನ ಅಂತ ನೀವು ಕರ್ಕೊಂಡಿರೋದು. ಬಂಧನ ಶೋಕ ಮೋಹ ಭಯ ಎಲ್ಲ ಅದರಲ್ಲಿರ್ತಕ್ಕಂಥ ಅದರ ಪಾರಮಾತ್ಯದಿಂದ ಬಂದಿರತಕ್ಕಂಥ ಅಲ್ಲಿಂದ ಬರುವ ಫಲಗಳು.
ಆದರೆ ಅದನ್ನು ಬಿಡ್ತು ಒಳಮುಖವಾದರೆ, ಅಂತರ್ಮುಖವಾದರೆ, ಒಳಗಡೆ ಇರುವ ಚಿತ್ತ ಮತ್ತು ಅಹಂಕಾರಗಳನ್ನು ಕಳೆದುಕೊಂಡರೆ ಅತ್ಯಂತ ಸೂಕ್ಷ್ಮವಾಗಿರೋ ಬುದ್ಧಿಯಲ್ಲಿ ಬುದ್ಧಿ ಪ್ರಸಾದದಂತೆ ಹೊಳೆಯುವುದು ಯಾವುದು ಇದೆಯೋ, ಬೇರೆ ಬುದ್ಧಿ ಇರಲ್ಲ, ಅದೇ ಬುದ್ಧಿನೇ. ಅದನ್ನು ಸೂಕ್ಷ್ಮವಾದರೆ ಒಳಗಡೆ ಇರುವ ಅಂತಃಕರಣದಲ್ಲಿ ಇರತಕ್ಕಂಥ ಅಹಂಕಾರ ಚಿತ್ತ ಇರತಕ್ಕಂಥದ್ದನ್ನು ಅಹಂಕಾರ ಮಮಕಾರಗಳನ್ನು ಕೊನೆಗೊಳಿಸಬಹುದು. ಅದು ಸ್ಥೂಲವಾದರೆ ಮತ್ತೆ ಇಂದ್ರಿಯಗಳ ಮೂಲಕ, ದೇಹದ ಮೂಲಕ ಹೊರಗಿನ ಪ್ರಪಂಚಗಳಲ್ಲಿ ಹೋಗುತ್ತೆ. ಅದರಿಂದ ಅಲ್ಲಿ ಹೋದಾಗ ಅದು ಬಂಧನ ಅನಿಸುತ್ತೆ, ಈ ಕಡೆ ಹೋದರೆ ಮುಕ್ತಿ ಅನಿಸುತ್ತೆ. ಈ ಅನ್ನಿಸುವ ಎರಡೂ ಇದೆಯಲ್ಲ, ನಿಜದ ಅರ್ಥದಲ್ಲಿ ಕೊನೆಗೆ ಹೋಗ್ತಾ ಹೋಗ್ತಾ ಜೀವನ್ಮುಕ್ತನ ಲಕ್ಷಣ ಅಂದರೆ ಯಾವ ಬಂಧನವೂ ನನಗಿಲ್ಲ ಎಂದ ಪೂರ್ಣ ತಿಳುವಳಿಕೆಯೇ ಜೀವನ್ಮುಕ್ತನ ಲಕ್ಷಣ. ಯಾಕೆ ಅಂದರೆ ಅಲ್ಲಿ ನಾನು ನಾನು ಅನ್ನುವಾಗ ನನ್ನನ್ನು ನಾನು ಆತ್ಮದಿಂದಲೇ ಆತ್ಮವನ್ನು ಕಂಡುಕೊಂಡಂತಹ ಆತ್ಮಸ್ಥಿತಿಯಲ್ಲಿದ್ದೇನೆ. ಅದು ಸ್ಥಿತ ಪ್ರಜ್ಞನ ಲಕ್ಷಣವೇ ಜೀವನ್ಮುಕ್ತನ ಲಕ್ಷಣ. ಅದರಿಂದ ಎರಡನೇ ವಾಕ್ಯದಲ್ಲಿ ನೋಡಿ, ಅಹಂತ ಮಮತ ಅಭಾವೋ ಜೀವನ್ಮುಕ್ತಸ್ಯ ಲಕ್ಷಣ. ಅಹಂಕಾರ ಮಮಕಾರಗಳ ಅಭಾವ ಬಹಳ ಪ್ರಧಾನವಾಗಿ ಹೇಳಿರುವ ಪ್ರಭಾವಿ ಇದು ಪದಗಳು ಎರಡೂ. ಅಹಂಕಾರ ಮಮಕಾರ, ಅಹಂ ನಾನು ನಾನು ಅನ್ನೋದಕ್ಕೆ ಆಕಾರ ಕೊಟ್ಟರೆ ಶರೀರ ತಾನೆ. ಸೊ ದೇಹಾಭಿಮಾನವೇ ಅಹಂಕಾರ. ಸೊ ಈ ದೇಹಕ್ಕೆ ಅಹಂಕಾರವುಳ್ಳ ಈ ದೇಹಕ್ಕೆ ಸಂಬಂಧಪಟ್ಟದ್ದೆಲ್ಲವೂ ನನ್ನದು ಅನ್ನುವ ಪರಿಪೂರ್ಣವಾದ ಭಾವವೇ ಮಮಕಾರ. ಯೋಚನೆ ಮಾಡಿ ನೋಡಿ, ಈ ಜಗತ್ತಲ್ಲಿ ಯಾವಾಗಲೂ ಸಾರ್ವಕಾಲಿಕವಾಗಿ ಯಾವುದು ನೀವು ಯಾವುದು ನಿಮ್ಮದು, ನಾನು ನಾನು ಅನ್ನುವ ಯಾವುದನ್ನು ಅಂದುಕೊಂಡಿದ್ದೇನೋ ಅದಕ್ಕೆ ಅಂಟಿಕೊಂಡು ನನ್ನದು ನನ್ನದು ಅಂತುಕೊಂಡಿದ್ದೇನೋ ಅದು ಯಾವಾಗಲೂ ಕೂಡ ತಾತ್ಕಾಲಿಕವಾಗಿರುವುದು. ತಾತ್ಕಾಲಿಕವಾಗಿರುವಾಗಲೂ ನಮಗೆ ಅದು ಅಡ್ಡಿಯಾಗಿರುವುದು, ಅಡ್ಡಿಯಾಗಿರುವ ಕಾರಣದಿಂದಲೇ ನಮಗೆ ಅದರಿಂದ ಬರತಕ್ಕಂಥ ಫಲವು ಶೋಕ ಮೋಹ ಭಯವಾಗಿ ಕಾಡುತ್ತಿರುವುದು ನಿತ್ಯದಲ್ಲೂ ಕೂಡ. ಅದರಿಂದ ಬದುಕಿರುವಾಗಲೇ, ಈ ದೇಹವು ನೆರಳಿನಂತಿರುವಾಗಲೇ ಈ ದೇಹಕ್ಕೆ ಕೊನೆಯುಂಟು, ಈ ದೇಹಕ್ಕೆ ಸಂಬಂಧಪಟ್ಟ ಎಲ್ಲದಕ್ಕೂ ಕೊನೆಯುಂಟು. ಇದೆಲ್ಲವೂ ಕೂಡ ಎಂದೆಂದೂ ಶಾಶ್ವತವಾಗಿ ಇರುವಂತಹುದಲ್ಲ, ತಾತ್ಕಾಲಿಕವಾಗಿ ಇರುವುದು. ಮತ್ತು ತಾತ್ಕಾಲಿಕವಾಗಿ ಇರುವಾಗಲೂ ಇದರಿಂದ ದುಃಖವೇ ಪ್ರಧಾನವಾಗಿ ಪ್ರಾಪ್ತವಾಗುವುದು ಎಂಬ ನಿರ್ಣಯಾತ್ಮಕ ನಿಲುವು ಜೀವನ್ಮುಕ್ತನ ಲಕ್ಷಣ. ಅದಲ್ಲ ಗೊತ್ತಾಯ್ತಾ? ಏನು ಹೀಗೆ ಅಂದ್ಬಿಟ್ರೆ ಯಾಕೆ ಸ್ವಾಮಿ ಅಂದರೆ ಅದೇ ನಮ್ಮ ಅನುಭವಕ್ಕೆ ಯಾವಾಗ ಬರಬೇಕದು? ಈಗಲೇ ಬರಬೇಕು. ಸೊ ಅಭಾವ ಆಗಬೇಕು ನಮಗೆ. ಈ ದೇಹದಲ್ಲಿ ಇರುವಾಗಲೇ ನೀ ದೇಹ ನಾನು 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 ತಂದ್ಕೊಂಡಿದ್ದೀನಲ್ಲ, ಅದಕ್ಕೆ ಪುಲಿಸ್ ಸ್ಟಾಪ್ ಹಾಕಬೇಕು. ಪುಲಿಸ್ ಸ್ಟಾಪ್ ಹಾಕೋದು ದೇಹಕ್ಕಲ್ಲ, ಈ ದೇಹ ನಾನು ಎಂಬ ಅಭಿಮಾನಕ್ಕೆ. ಹೌದಲ್ವಾ? ಸೊ ಅಭಿಮಾನಕ್ಕೆ ಅಂತನ್ನುವಾಗ ಅದನ್ನೇ ನಾನೆಂದು ಅದೇ ಸತ್ಯವೆಂದು ನಿತ್ಯವೆಂದು ಅಂದುಕೊಂಡಿರತಕ್ಕಂಥ ಮೋಢ್ಯಕ್ಕೆ. ಅದೆಲ್ಲ ಯಾರನ್ನೂ ಕೇಳಕ್ ಹೋಗ್ಬಾರ್ದು, ಎದ್ದು ದಿವಸ ಬದುಕಿರ್ತೀರಿ, ಯಾಕ್ರೆ ಒದ್ದಾಡ್ತೀರಿ, ಆಹಾ ಅದು ಇನ್ನೊಬ್ರಿಗೆ ಹೇಳಕ್ಕೆ ಅಲ್ಲೇ ಅಲ್ಲ ಇರ್ಬೋದು ಅಲ್ವೇ. ಹಾಗೆ ಹೇಳುವಾಗ ಅವರು ಸಿಟ್ಟು ಬಂದು ಏನು ಹೇಳ್ತಾರೆ, ನೀವು ಎದ್ದು ದಿವಸ ಬದುಕ್ತೀರಾ, ಏನ್ರಿ ಆಗಲ್ಲ ಮಾತಾಡ್ತೀರಾ, ಸಿಟ್ಟಾನೆ ಬರುತ್ತೆ, ಜಗಳ ತಾನೆ ಬರುತ್ತೆ. ಸೊ ಜೀವನ್ಮುಕ್ತನ ಲಕ್ಷಣ ಅಂದರೆ ಜೀವಭಾವದಲ್ಲಿ ಇರತಕ್ಕಂಥ ದೇಹದ ಅಂಟು ಏನಿದೆ ಅಂದರೆ ದೇಹದ ದೆಸೆಯಿಂದ ಆತ್ಮವು ಜೀವ ಎನಿಸಿದೆ, ಆದರೆ ವಾಸ್ತವದಲ್ಲಿ ಅದು ಪೂರ್ಣತ್ವದಿಂದ ಕೂಡಿರುವ ಪೂರ್ಣ ಪ್ರಮಾಣದ ಅದೇ ಆಗಿದೆ. ಏತದ್ವೈತತೆ ಅನ್ನುವ ನಿಲುವು ಗಟ್ಟಿ ಮಾಡ್ಕೊಳ್ಳೋದು. ಆಮೇಲೆ ಏನು ಮಾಡಬೇಕು? ಏನು ಮಾಡಬಾರ್ದು. ನೋಡಿ, ನಾನು ಎಷ್ಟು ಗಟ್ಟಿಯಾಗಿದೆ ಗೊತ್ತಾ ಅಂತ ಯಾರಿಗೂ ಹೇಳಬೇಕಾಗಿಲ್ಲ. ಯಾಕೆ ಅಂದರೆ ಜೀವನ್ಮುಕ್ತನ ಲಕ್ಷಣದಲ್ಲಿ ಮುಕ್ತ ಭಾವದಲ್ಲಿ ಬೇರೊಂದನ್ನು ಬೇರೊಂದಾಗಿ ಇದೆ ಎಂದು ಭಾವಿಸುವುದೇ ಮೊದಲಿರೋದಿಲ್ಲ. ಏಕಂ ಏವಂ ಅದ್ವಯಂ ಬ್ರಹ್ಮ ನೇಹ ನಾನಾಸ್ತ ಕಿಂಚನ. ಹೌದಲ್ವಾ? ಯಾಕೆಂದ್ರೆ ಇದು ತತ್ವ. ಶರೀರದ ವಿಂಗಡಣೆಗಳು ಆತ್ಮಕ್ಕೂ ಯಾವ ಸಂಬಂಧವೂ ಇರೋದಿಲ್ಲ. ಸೊ ಇದೆಲ್ಲನೂ ಹೇಳಿದಷ್ಟು ಸುಲಭವಾಗಿ ಮಾಡೋಕ್ಕಾಗತ್ತೆ ಅಂತ ನೀವೆಲ್ಲ ಅಂದ್ಕೊಂಡಿದ್ರೆ ಟ್ರೈ ಮಾಡಿ ನೋಡಿ. ಆದರೆ ಮಾಡ್ತಾ ಇರಬೇಕು, ಸತತವಾಗಿರೋದ್ರಿಂದ ಇದು ಒಂದು ದಿವಸ ನಿಮಗೆ ಅನಿಸುತ್ತೆ. ಸೊ ಅದರಿಂದ ನಮ್ಮಲ್ಲೇ ಕಾಣತಕ್ಕಂಥ ಪಿಂಡಾಂಡ ಬ್ರಹ್ಮಾಂಡದ ಹೋಲಿಕೆಯಲ್ಲಿ ಉದಾಹರಣೆಗಳಲ್ಲಿ ಜೀವನ್ಮುಕ್ತನ ಲಕ್ಷಣಗಳನ್ನು ಮೆಲ್ಲ ಮೆಲ್ಲಗೆ ತಿಳಿ ಮಾಡಿಕೊಳ್ಳುತ್ತಾ ಹೋಗಬೇಕು. ನೆನ್ನೆ ತಾನೇ ನಾವು ಒಂದು ಉದಾಹರಣೆ ಹೇಳಿದ್ದೀನಿ, ಒಂದು ಗಟ್ಟಿಯಾಗಿರುವ ಮಂಜುಗೆಡ್ಡೆಯನ್ನು ಒಂದು ತಿಳಿಯಾಗಿರುವ ನೀರಿನಲ್ಲಿ ಬಕೆಟಲ್ಲಿ ಬಿಟ್ಟರೆ ಕಾಣ್ತಾ ಇರುತ್ತೆ ನಮಗೆ. ಅದನ್ನೇ ದೃಷ್ಟಿತಿ ತದೇಕ ಚಿತ್ತದಿಂದ ಏಕಚಿತ್ತದಿಂದ ಆ ಕಡೆಯೇ ನೋಡುತ್ತಿದ್ದರೆ ಮೆಲ್ಲ ಮೆಲ್ಲಗೆ ಮೆಲ್ಲ ಮೆಲ್ಲಗೆ ಬಿಳಿಯದಾಗಿ ಗೆಡ್ಡೆ ಅಂತಿರುವುದು ಕರಗಿ ಹೋಗುತ್ತದೆ, ಕರಗಿ ಹೋಗುತ್ತದೆ. ಕರಗಿ ಎಲ್ಲಿಗೆ ಹೋಗುತ್ತದೆ? ಈಗ ನೀವು ಮೊದಲು ಹಾಕಿದ ಗೆಡ್ಡೆಯನ್ನು, ಮಂಜಿನ ಗೆಡ್ಡೆಯನ್ನು ಹುಡುಕಿ ನೋಡೋಣ, ಇರೋದೇ ಇಲ್ಲ. ಇರುತ್ತಾ? ಇಲ್ಲ. ಅಂದರೆ ಪ್ರತ್ಯೇಕತಾವಾದ ಅದಕ್ಕಿಲ್ಲ,
ಮಂಜು ಆಗಿದ್ದಾಗಲೂ, ಮಂಜುಗೆಡ್ಡೆ ಆಗಿದ್ದಲ್ಲ ಅದು ನೀರೇ, ನೀರಿಗೆ ಹಾಕುತ್ತಿರುವಾಗಲೂ ನೀರೇ, ಹಾಕಿದ ಮೇಲೂ ನೀರೇ, ಅದರಲ್ಲಿ ಒಂದಾದ ಮೇಲೂ ನೀರೇ. ಅದು ಯಾವಾಗಲೂ ಸ್ವರೂಪದಿಂದ ಏಕವೇ ಆಗಿತ್ತು, ಆದರೆ ಅದು ಸ್ವಭಾವದಿಂದ ಮಂಜಿನ ಗೆಡ್ಡೆ ಎಂದು ನಾಮರೂಪ ತಾಳಿತ್ತು. ಜೀವನ್ಮುಕ್ತನ ಲಕ್ಷಣ. ಮುಂದು ಇನ್ನೊಂದು ಶ್ಲೋಕವನ್ನು ನೋಡಿ. ಅತೀತಾನನುಸಂಧಾನಂ ಭವಿಷ್ಯದ ವಿಚಾರಣಂ ಔದಾಸೀನ್ಯಮಪಿ ಪ್ರಾಪ್ತೇ ಜೀವನ್ಮುಕ್ತಸ್ಯ ಲಕ್ಷಣಂ ಅತೀತಾನನುಸಂಧಾನಂ ಭವಿಷ್ಯದ ವಿಚಾರಣಂ ಔದಾಸೀನ್ಯಮಪಿ ಪ್ರಾಪ್ತೇ ಜೀವನ್ಮುಕ್ತಸ್ಯ ಲಕ್ಷಣಂ. ಚೆನ್ನಾಗಿದೆ. ಈ ಶ್ಲೋಕದಲ್ಲಿ ನಾವು ವಿಸ್ತಾರ ಮಾಡಬೇಕಾದದ್ದು ಪದ ಅತೀತ ಅನ್ನೋದು. ಅತೀತ ಅಂದ್ರೇನು? ನಮಗೆ ಯಾವ್ಯಾವುದು ಇಲ್ಲಿ ಬಂಧನವೋ, ಯಾವುದಾದ್ರೂ ಪುಟ್ಟದಾಗಿ ಚಿಕ್ಕದಾಗಿ ನನ್ನನ್ನು ಹಿಂಸೆ ಮಾಡುತ್ತಿದೆಯೋ ಅದು ಅತಿ. ಯಾತಕ್ಕೆ? ಆತ್ಮಜ್ಞಾನಕ್ಕೆ. ಅತಿ ಅಂದರೆ ಅಡ್ಡ ಅಂತ. ಇದು ಅತಿಯಾಗಿರೋದ್ರಿಂದಲೇ ನಮಗೆ ನನ್ನ ಸ್ವರೂಪ ಕಾಣ್ತಾ ಇಲ್ಲ, ಹೌದಲ್ವ? ಗಾಢಾಂಧಕಾರದಲ್ಲಿ ನನ್ನನ್ನು ನಾನು ನೋಡಿಕೊಳ್ಳುವುದಕ್ಕೆ ಕನ್ನಡಿ ಇದ್ದರೂ, ಕನ್ನಡಿ ಸ್ಪಷ್ಟವಾಗಿದ್ದರೂ ಸ್ವಚ್ಛವಾಗಿದ್ದರೂ, ನನಗೆ ಕಣ್ಣಿನ ಪಟುತ್ವ ದೃಷ್ಟಿ ಚಂದದಿದ್ದರೂ, ಯಾಕೆ ನಾನು ನನಗೆ ಕನ್ನಡಿಯಲ್ಲಿ ಕಾಣ್ತಾ ಇಲ್ಲ? ಎಲ್ಲ ಸೌಲಭ್ಯ ಇದೆ. ಕತ್ಲೆ ಬೆಳಕು ಇಲ್ಲ, ಅಭಾವ. ಬೆಳಕಿನ ಅಭಾವದಿಂದ ದೃಷ್ಟಿ ಕೋನ ಚೆನ್ನಾಗಿದ್ದರೂ, ದೃಷ್ಟಿ ಇದ್ದರೂ, ಕನ್ನಡಿ ಇದ್ದರೂ, ಕನ್ನಡಿ ಸ್ವಚ್ಛವಿದ್ದರೂ, ನಾನು ಎದುರುಗಡೆ ನಿಂತಿದ್ದೀನಿ ಅಂತ ಅಂದುಕೊಂಡರು ಏನು ಕಾಣ್ತಿಲ್ಲ, ಗಾಢ ಅಂಧಕಾರ. ಹೌದಲ್ವ? ಅಲ್ಲಿ ಅತಿಯಾಗಿರುವುದು ಯಾವುದು? ಅಂಧಕಾರ, ಅಜ್ಞಾನ. ಹೊತ್ತಾನೆ. ಅದಕ್ಕೆ ಅತೀತವಾಗಿ ಅಂದರೆ ಬೆಳಕು. ಅಂಧಕಾರಕ್ಕೆ ಅತೀತ ಯಾವುದು? ಬೆಳಕು. ಇಲ್ಲಿ ಅತೀತವನ್ನು ಒಂದು ಸ್ವಲ್ಪ ಸ್ವಲ್ಪ ಎಳೆದು ಎಳೆದು ವಿಸ್ತಾರ ಮಾಡಿದ್ರೆ ನಮಗೆ ಹಿಂದಿನಿಂದ ನಿಮ್ಗೆ ಏನೇನು ಪಾಠ ಮಾಡ್ಕೊಂಡು ಬಂದಿದ್ದೀರೋ, ಅಥವಾ ನೀವು ಅದನ್ನು ಚರ್ಚೆ ಮಾಡ್ಕೊಂಡಿದ್ದೀರೋ, ನಿಮ್ಮಲ್ಲಿ ನಾನು ಮಾಡಿರೋದಲ್ಲ, ನೀವೇನೇನು ಚರ್ಚೆ ಮಾಡ್ಕೊಂಡಿದ್ದೀರೋ, ಅದಕ್ಕೆ ಹೊಂದಾಣಿಕೆ ಆಗುವಂತೆ ಒಂದು ನೋಡೋಣ. ಈ ಶ್ಲೋಕಕ್ಕೆ ಪುಟ್ಟದಾದ ಒಂದು ಅರ್ಥವನ್ನು ಕೊಡ್ತಾರೆ. ಆ ಅರ್ಥ ನೋಡಿ ಹೇಗಿದೆ ಅಂತ. ಅತೀತ ಅನನುಸಂಧಾನ, ಕಳೆದು ಹೋದದ್ದನ್ನು ಸ್ಮರಿಸಿಕೊಳ್ಳದಿರುವುದು. ಭವಿಷ್ಯತ್ ಅವಿಚಾರಣ, ಮುಂದೆ ಒದಗುವುದನ್ನು ಯೋಚಿಸದೇ ಇರುವುದು. ಪ್ರಾಪ್ತೇ ಅಪಿ, ಈಗ ಒದಗಿರುವುದರಲ್ಲಿಯೂ ಔದಾಸೀನ್ಯಂ, ಉದಾಸೀನತೆ, ಇವುಗಳೇ ಜೀವನ್ಮುಕ್ತನ ಲಕ್ಷಣ. ಹಾಗೆ ಹೇಳ್ಬಿಟ್ಟಾಗ ನಮ್ಗೇನಾಯ್ತು? ಹಿಂದೆ ಹಿಂದೆ ಅಂದ್ರೆ ಏನರ್ಥ? ಹಿಂದೆ ಅಂದರೆ ಈಗ ನಾನಿರುವ ಈ ಮನುಷ್ಯ ಶರೀರದಲ್ಲೇ ಕಳೆದ ಹಿಂದಿನ ದಿನಗಳು. ಫಸ್ಟು ಆ ಕಳೆದ ಹಿಂದಿನಗಳನ್ನೆಲ್ಲ ಜ್ಞಾಪಿಸ್ಕೊಂಡು ಓಡಾಡ್ತಾ ಗೊತ್ತಾನೆ. ಬರೀ ಕಳೆದ ಹಿಂದಿನ ದಿನಗಳು ಮಾತ್ರನೋ? ಈಗ ಈ ಜೀವಕ್ಕೆ, ಈ ಶರೀರಕ್ಕೆ ಬರುವಾಗ ಬರೀ ಕರ್ಮ ಒಂದೇ ಅಂಟ್ಕೊಂಡು ಬಂದಿಲ್ಲ, ಹಿಂದೆ ಮಾಡಿದ ಕರ್ಮಗಳ ಏನೇನು ಫಲಗಳು, ಆ ಫಲಗಳು ಈಗ ಅನುಭವಿಸೋದಕ್ಕೆ ಬಾಕಿ ಇದೆ ಅಥವಾ ಅನುಭವಿಸ್ತಾ ಇದೆ, ಪ್ರಾರಬ್ಧವಾಗಿದೆ, ಹೌದಲ್ವಾ? ಅದೇನಾರು ಆಗಿರ್ಬೋದು. ಅದು ರೋಗವಾಗಿ ಕಾಡಿರಬಹುದು, ಅಥವಾ ಯಾವುದೋ ಒಂದು ಸಾಂಗತ್ಯದ ಕೊರತೆ ಇರಬಹುದು. ಏನಾದರೂ ಒಂದು ಕೊರತೆ ನಮಗೆ ಹಳೆಯದು ಯಾವುದಾದ್ರು ಇದ್ದರೆ ಅದನ್ನೇ ಗುಣಕ್ತಾರೆ, ಹೌದಲ್ವಾ? ಮೊದಲೇ ಚೆನ್ನಾಗಿತ್ತು, ನನಗೆ ಮದುವೆ ಮಾಡ್ಕೊಳಕ್ಕೆ ಮುಂಚೆ ಎಷ್ಟು ಚೆನ್ನಾಗಿದ್ದೆ, ಅದಲ್ವಾ? ಕಳೆದೈತಲ್ಲ. ಅಂದರೆ ಕಳೆದು ಹೋದ ದಿನಗಳಲ್ಲೇ ನಿಮ್ಮ ಮನಸ್ಸು ನೆಟ್ಟಿದ್ದರೆ ವರ್ತಮಾನವು ಯಾವಾಗಲೂ ದುಃಖಮಯವೇ, ಹೌದಾನೇ? ಅದಕ್ಕೋಸ್ಕರ ಇಲ್ಲಿ ಹೇಳಿದ್ರು, ಹಳೆಯದನ್ನು ಏನಿದೆ ಅದನ್ನು ಎಂದೂ ಮತ್ತೆ ತಂದುಕೋಬಾರ್ದು ಅಂದ ಅರ್ಥ. ಈ ಜೀವ ಎಷ್ಟು ಗಟ್ಟಿಯಾಗಬೇಕೆಂದರೆ ಈ ಜೀವಕ್ಕೆ ಯಾವ ಯಾವ ಶರೀರದಲ್ಲಿ ಏನೇನು ಕರ್ಮಗಳಾಗಿದ್ದರೂ ಆ ಕರ್ಮವು, ಆ ಕರ್ಮದ ಫಲಾನುಭವವೂ ಕೂಡ ಆ ಶರೀರದೊಡನೆಯೇ ಸುಟ್ಟು ಹೋಗಿರುತ್ತದೆ ಎಂಬ ಪರಮ ಜ್ಞಾನ ಮಾನವ ಜನ್ಮದಲ್ಲಿ ತಂದ್ಕೋಬೇಕು. ಯೋಚನೆ ಮಾಡಿ ನೋಡಿ, ಕರ್ಮಕ್ಕೂ ಶರೀರಕ್ಕೂ ಸಂಬಂಧ ಇದೆ, ಇದೇ ಇಲ್ವ? ನಾವು ಶರೀರವನ್ನು ಜಡ ಅಂತ ಕರಿತೀವಿ. ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ, ಶರೀರ ಏನು ಕರೆದ್ವಿ? ಜಡ. ನಾನೇನು? ಚೈತನ್ಯ. ಚೈತನ್ಯವೆಂದರೆ ಜಡದಿಂದ ಆಗಿರಬಹುದಾದ ನನ್ನ ಬೆಳಕಿನಲ್ಲೇ ಎಲ್ಲವೂ ಮಾಡಿದ್ದರೂ ಅದು ನನ್ನ ಮೇಲೆ ಪ್ರಭಾವ ಬೀರುವುದು ಯಾವಾಗ?
ಅದು ನನಗಿಂತ ಬೇರೆಯಾಗಿದ್ದಾಗ, ನನ್ನ ಮೇಲುಗಡೆ ಇದ್ದಾಗ. ಆದರೆ ಈ ಶರೀರವೇ ಜಡ, ಮೊದಲಿರಲಿಲ್ಲ, ಮೊದಲಿಂದ ಈಗ ಬಂದಂತೆ ಕಾಣುತ್ತಿದೆ, ಇದ್ದಂತೆ ಕಾಣುತ್ತಿದೆ, ಹೋದಂತೆ ಕಾಣುತ್ತಿದೆ. ಯಾವುದು ಇರುವುದಿಲ್ಲವೋ, ಇದುದಂತೆ ಕಾಣುತ್ತಿದೆಯೋ, ಬಂದಂತೆ ಹೋದಂತೆ ಕಾಣುತ್ತಿದೆಯೋ, ಅದೇನದು? ಭ್ರಮೆ ಮಾತ್ರ. ಭ್ರಮೆ ಮಾತ್ರ ಅಂದರೆ ಕನಸು ಮಾತ್ರ. ಕನಸು ಮಾತ್ರ ಅಂತಂದ್ರೆ ಅರ್ಥ ಏನದು? ಅದು ನೋಡ್ತಾ ಇದೀವಲ್ಲ, ಇದೇನು ಅನ್ನಿಸ್ತಾ ಇದೆಯಲ್ಲ, ಅದಕ್ಕೆ ಏನು ಮಾಡಬೇಕು? ವರ್ತಮಾನದಲ್ಲಿ ಅದಕ್ಕೊಂದು ಪದ ಇದೆ, ಏನಂದರೆ ಆಭಾಸ ಮಾತ್ರ. ಆಭಾಸ. ಆದರೆ ಆಭಾಸ ಏನಪ್ಪ ಅಂದರೆ, ಈ ಮನುಷ್ಯನ ಸಂಸಾರದಲ್ಲಿ ಎಲ್ಲವೂ ವಿರೋಧಾಭಾಸ. ನೋಡ್ಕೊಳ್ಳಿ, ಹೌದಲ್ವ? ಹುಟ್ಟಿದೆ, ಈ ಶರೀರ ಹುಟ್ಟಿದೆ. ಹುಟ್ಟಿದೆ ಅನ್ನುವುದು ಸತ್ಯವಾದರೆ ಸಾಯಿಲೆ ಕೂಡುದು ಗೊತ್ತಾನೆ. ಹುಟ್ಟು ಅನ್ನುವುದಕ್ಕೆ ವಿರೋಧಾಭಾಸವಾಗಿ ಸಾವಿದೆ. ಕಾಣ್ತಾ ಇದೀವಲ್ಲ, ನೋಡ್ತಾ ಇದೀವಲ್ಲ, ಇದರ ಮಧ್ಯೆ ಬದುಕಿರುವಷ್ಟು ದಿವಸ ನಾವು ಇದ್ದೇ ಇರ್ತೀವಿ ಅಂತ ಕಾಣುತ್ತೆ, ಎಂದೆಂದು ಹೋಗಲ್ಲ ಅಂತ ಕಾಣುತ್ತೆ ಅಂತ ಅನ್ನಿಸ್ತಾ ಇದೆ. ಸಾಯುವುದನ್ನು ನೋಡುತ್ತಿದ್ದರೂ, ಪ್ರತ್ಯೇಕವಾಗಿ ಎಲ್ಲವೂ ನುಣ್ಣಗಾಗುತ್ತಿದ್ದರೂ, ನಿತ್ಯ ನಿದ್ರೆ ಕಾಣುತ್ತಿದ್ದರೂ, ನಮಗೆ ಇಲ್ಲ ಇಲ್ಲ, ನಾವು ಹೋಗೋದಿಲ್ಲ, ಅದು ವಿರೋಧ ಹೊಸ ಅಲ್ವಾ? ಅಂದರೆ ನನಗೆ ಇರತಕ್ಕಂಥದ್ದಕ್ಕೆ ನನ್ನಲ್ಲಿಯೇ ವಿಚಾರಗಳಲ್ಲಿ ವಿರೋಧಾಭಾಸ ಇದೆ, ನನ್ನಲ್ಲಿ ಅನುಭವದಲ್ಲೇ ಸುಖ ದುಃಖಗಳಿದೆ, ಎಲ್ಲವೂ ಕೂಡ ಮಿಶ್ರಣದಲ್ಲಿ ಕಾಣುತ್ತೆ. ಇದಕ್ಕೆ ಮೂಲ ಕಾರಣ ಇರೋದು, ಮಾನವನಿಗೆ ಅರ್ಥವಾಗುವಂತೆ ಈ ಪಟಲದಲ್ಲಿ ಇರತಕ್ಕಂಥದ್ದು ಗುಣಗಳು, ಪ್ರಕೃತಿ. ಅದು ಅಸಮ ಪ್ರಮಾಣದಲ್ಲಿದೆ. ಅಸಮ ಪ್ರಮಾಣದಲ್ಲಿರುವ ಗುಣದಿಂದ ಪ್ರಾಕೃತದಲ್ಲಿ ಮಾಡುವ ಕರ್ಮಗಳಲ್ಲಿ ಬರತಕ್ಕಂಥ ಭೋಗಭಾಗ್ಯಗಳು ಅಸಮ ಪ್ರಮಾಣದಲ್ಲೇ ಇರುತ್ತೆ. ಅದರಿಂದ ಬರತಕ್ಕಂಥ ಜ್ಞಾನವು ಅಸಮ ಪ್ರಮಾಣದಲ್ಲೇ ಇರುತ್ತೆ. ಸೊ ನಿಶ್ಚಿತವಾದದ್ದು, ನೆಲೆ ಇಲ್ಲದೆ ಇರುವುದು ಇಲ್ಲಿ ಏನೂ ಇಲ್ಲ. ನ ಘರ್ಕ ನ ಘಾಟಕ. ನಿಧಾನಕ್ಕೆ ಯೋಚನೆ ಮಾಡಿ, ನಾ ಹೇಳಿದೆ ಅಂತ ನೀವೇನು ಒಪ್ಕೋಬೇಕಾದ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ನೀವು ಒಪ್ಕೊಳ್ಳಲ್ಲ ಅಂತ ಗ್ಯಾರಂಟಿ ಗೊತ್ತು ಅಲ್ವೇ. ಹಾಗಾದರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇದು. ಅದಕ್ಕೋಸ್ಕರನೇ ಅತೀತ ಅನ್ನೋ ಪದನ ಕೇವಲ ಈಗತ್ತೆ ಅಲ್ಲ, ಜನ್ಮ ಜನ್ಮಾಂತರದ ವಿಚಾರಗಳಲ್ಲೂ ತಗೊಳ್ಳಿ, ಸೃಷ್ಟಿ ಸ್ಥಿತಿ ಲಯದಲ್ಲಿ ತಗೊಳ್ಳಿ, ಜಾಗೃತಾವಸ್ಥೆಯ ಮೂರಲ್ಲೂ ತೆಗೆದುಕೊಳ್ಳಿ, ಅದಕ್ಕೆ ಅತೀತವಾಗಿರುವ ಭಾವ ಇದೆಯಲ್ಲ, ಅದು ಪರತತ್ವ. ಆ ತತ್ವದಲ್ಲಿ, ಆ ತತ್ವ ಅಂದರೆ ಆತ್ಮತತ್ವದಲ್ಲಿ ಆತ್ಮಕ್ಕೆ ಸಾವಿಲ್ಲ, ನಿಮಗೆ ಗೊತ್ತಿದೆ ಗೊತ್ತಾನೆ, ಹೇಳ್ಕೊಂಡು ಬಂದಿದ್ದೀವಲ್ಲ. ಆತ್ಮಕ್ಕೆ ಸಾವಿಲ್ಲ ಸಾವಿಲ್ಲ ಅಂದರೆ ಅದೇ ನಾನು ಅಂತ ನಾನು ಅನ್ಕೊಳ್ಳೋಕ್ಕೆ ನಮ್ಗೆ ಒಂಥರ. ಆತ್ಮಕ್ಕೆ ಸಾವಿಲ್ಲ ಸ್ವಾಮಿ, ನಾನಂತೂ ಗ್ಯಾರಂಟಿ ಸಾಯ್ತೀನಿ ಅನ್ನೋದು ನಮ್ಮ ತಲೆಯಲ್ಲಿದೆ. ಯಾಕೆ ಹಾಗಿದೆ? ನಾವು ದೇಹವನ್ನೇ ನಾನಂದುಕೊಂಡಿರುವ ಗಟ್ಟಿತನ, ಮತ್ತು ನಾನು ಬದುಕಿರುವಾಗಲೇ ನನ್ನ ಕಣ್ಣೆದುರಿಗೆ ದೇಹವೆಲ್ಲವೂ ಉದುರಿ ಹೋಗುತ್ತಿರುವುದು ನಮ್ಮಗಳ ಅನುಭವಕ್ಕೆ ಬರುವುದರಿಂದ. ಆದ್ದರಿಂದ ನಾನು ಆತ್ಮವೆಂದು ಗಟ್ಟಿಯಾಗಿ ನಿಲ್ಲುವುದಕ್ಕೆ ಈ ದೇಹ ಇರುವವರು ಸಾಧ್ಯವೇ ಇಲ್ಲವೇನೋ ಎಂಬ ಭ್ರಮೆ ನನಗೆ ಉಂಟಾಗುತ್ತದೆ. ಹೌದಾ? ಹಾಗಾದರೆ ಅದಕ್ಕೆ ಪರ್ಯಾಯವಾಗಿ ಏನಿಟ್ಕೊಳ್ಳೋಣ? ಏನಿಟ್ಕೊಳ್ಳೋಣ ಅಂದರೆ, ಕೊನೆಯ ಪಕ್ಷ ಇದು ಆಭಾಸ. ಈ ಶರೀರಗಳನ್ನು ಕಾಣ್ತಾ ಇರೋದು ಆಭಾಸ. ಈ ಶರೀರವು ಬಂದಂತೆ ಇದ್ದಂತೆ ಹೋಗುತ್ತಿರುವುದು ಆಭಾಸ. ಇಷ್ಟೆಲ್ಲ ಶರೀರಗಳ ನಡುವೆ, ಈ ಪಿಂಡಾಂಡಗಳ ನಡುವೆ ಇದು ಒಂದು ಪಿಂಡಾಂಡ ಇದೆ, ಇದು ಬಂದಂತೆ ಇದ್ದಂತೆ ಹೋದಂತೆ ಅನ್ನುವುದು ಕೂಡ ವಿರೋಧಾಭಾಸವೇ. ಸೊ ಜ್ಞಾನ ನಿರ್ಣಯ ಮಾತ್ರ, ಜ್ಞಾನದಲ್ಲೇ ಕೇವಲ ಅಖಂಡ ಚಿನ್ಮಾತ್ರಂ. ನೋಡಿ, ಯೋಚನೆ ಮಾಡಿ. ಹಾಗೆ ಮಾಡ್ಕೊಳ್ಳೋದಕ್ಕೆ ನಮಗೆ ವರ್ತಮಾನದಲ್ಲಿ, ಹಿಂದಿನ ಶ್ಲೋಕನ ಇಲ್ಲಿಗೆ ಲಿಂಕ್ ಮಾಡ್ಕೊಳ್ಳಿ, ವರ್ತಮಾನೋಪಿ ಈಗ ಸಾಧ್ಯ ಇದೆ, ಪ್ರಯತ್ನ ಪಟ್ಟರೆ ನೋಡಿದರೆ ಗೊತ್ತಾಗತ್ತೆ ನಮಗೆ. ಅಂದರೆ ಈ ಲೋಕಾರೂಢಿಯಲ್ಲಿರುವ ಈ ಜಗತ್ತಿನ ಯಮನಿಯಮಗಳನ್ನು ನೋಡಿದಾಗ, ಸೃಷ್ಟಿ ಸ್ಥಿತಿ ಲಯಗಳನ್ನು ನೋಡಿದಾಗ, ಅದರಲ್ಲಿರ್ತಕ್ಕಂಥ ಎಲ್ಲ ಬೇರೆ ಬೇರೆ ಪ್ರಭೇದಗಳನ್ನು ನೋಡಿಕೊಂಡಾಗ, ಗಟ್ಟಿಯಾಗುತ್ತಾ ಘನವಾಗುತ್ತಾ ಬರುವ ಈ ಮೂಲಭೂತವಾಗಿರತಕ್ಕಂಥ ತತ್ವ ಏನಿದೆ, ಯಾವುದೇ ಸಂಶಯವಿಲ್ಲದೆ ತನ್ನಷ್ಟಕ್ಕೆ ತಾನು ಒಳಗಡೆ ಘನವಾಗಿ ಬಿಡುತ್ತದೆ. ಅದಕ್ಕೆ ಅವಕಾಶ ಕೊಡಬೇಕು ಒಳಗಡೆ ಹೋಗೋದಕ್ಕೆ. ನಾವು ಮನಸ್ಸಲ್ಲೇ ಮಾಡ್ಕೋಬೇಕು. ಮಾಡ್ಕೊಳ್ಳೋದು ಅಂದರೆ ಮನ ಏನು ನಿರ್ವಿಕಾರ ಭಾವ ಏನಿದೆ ನೋಡಿದಾಗ, ಎಲ್ಲವನ್ನ ನಾವು ಆಭಾಸದಂತೆ ನೋಡ್ತಾ ಇದ್ದೀವಿ. ಅದರ ಅರ್ಥ ಏನಂದರೆ, ಈ ವಿರೋಧಾಭಾಸ ಅನ್ನೋದೇ ನಮಗಿರುವ ದೊಡ್ಡ ಅಜ್ಞಾನ. ವಿರೋಧಾಭಾಸ ಇದೆ ಅಲ್ವಾ? ಈ ವಿರೋಧಾಭಾಸ ಹೋಗಬೇಕೋ ಬೇಡವೋ? ಈ ವಿರೋಧಾಭಾಸ ಹೋದರೆ ನಮಗೆ ಒಂದು ಹೊಳವು ಬರಬೇಕು, ಬರುತ್ತೆ. ಏನದು? ಇದೆಲ್ಲವೂ ವಿರೋಧಾಭಾಸ ಎಂದು ಗಟ್ಟಿ ಮಾಡಿಕೊಳ್ಳುವುದೇ ವಿರೋಧಾಭಾಸದಿಂದ ನಾವು ಹೊರಗೆ ಬರಬೇಕಾದ ಕ್ರಮ. ವಿರೋಧಾಭಾಸನೇನು ತಿಳ್ಕೋಬೇಕು? ವಿರೋಧಾಭಾಸ. ಹಾಗಾದರೆ ಈ ವಿರೋಧಾಭಾಸನ ವಿರೋಧಾಭಾಸ ಅಂತ ನಮ್ಗೆ ಗೊತ್ತಾಗೋಯ್ತು. ಇಲ್ಲಿ ಯಾವುದು ಶಾಶ್ವತವಲ್ಲ, ಈ ಶರೀರ ಸೇರಿ ಅದು ಇದು ಎಲ್ಲ ಹೇಳ್ಕೊಂಬಿಟ್ವಿ. ಹೌದಾ? ಹಾಗಾದ್ರೆ ಏನಿದು? ಅದಕ್ಕೇನಾದರೂ ಒಂದು ನಿರ್ಣಯ ಬೇಕಲ್ಲ.
ನಿರ್ಣಯವಾದ ಮಾತು ಬೇಕಲ್ಲ, ಒಂದು ವೇದಾಂತ ಪರಿಭಾಷೆ ಬೇಕಲ್ಲ, ಅದಕ್ಕೆ ಅದನ್ನು ಚಿದಾಭಾಸ ಅಂತ ಕರೆದ್ರು. ವಿರೋಧಾಭಾಸವು ವಿರೋಧಾಭಾಸವೆಂದು ನಿರ್ಣಯವಾದ ತಕ್ಷಣವೇ ಆ ಪರಿಪೂರ್ಣ ನಿರ್ಣಯಕ್ಕೆ ಏನಂತ ಕರೆದ್ರು? ಚಿದಾಭಾಸ. ಈ ಜಗತ್ತಿನಲ್ಲಿ ಏನೇನಾಗತ್ತೋ, ಯಾವುದೇ ಮುಲಾಜಿಲ್ಲದೆ, ಯಾವುದೇ ಸಂಶಯವಿಲ್ಲದೆ, ಯಾವುದೇ ತರ್ಕವಿಲ್ಲದೆ, ಎಲ್ಲದಕ್ಕೂ ಅತೀತವಾಗಿ ತಿಳ್ಕೊಳ್ಳಿ, ಗ್ಯಾರಂಟಿ ಮಾಡ್ಕೊಳ್ಳಿ, ಪ್ರತಿಯೊಂದು ಚಿದಾಭಾಸವೇ, ಪ್ರತಿಯೊಂದು ಪರಮಾತ್ಮ ಲೀಲೆಯೇ. ಲೀಲಾ ಮಾತ್ರಮಿದಂ ಜಗತ್, ಲೀಲಾ ಮಾತ್ರಮಿದಂ ಸೃಷ್ಟಿ ಸ್ಥಿತಿ ಲಯ, ಲೀಲಾ ಮಾತ್ರಮಿದಂ ಪಿಂಡಂ ಬ್ರಹ್ಮಾಂಡಂ. ಸಾರ್ವತ್ರಿಕ ಮಾಡ್ಕೋಬೇಕು, ಸಾರ್ವಕಾಲಿಕ ಮಾಡಬೇಕು. ಕೇವಲ ನಮ್ಮ ನಮ್ಮ ಭಾಷೆ, ನಮ್ಗೆ ಗೊತ್ತಿರೋ ಭಾಷೆಯನ್ನು ಪ್ರಯೋಗ ಮಾಡ್ತೀವಿ ಅಂತ ಅನ್ಕೋಬೇಡಿ. ಇದರಲ್ಲಿರೋ ಮೂಲ ಭಾವವೆಲ್ಲವೋ ಪ್ರತಿಯೊಂದು ಚಿದಾಭಾಸವೇ. ಚಿದಾಭಾಸವೇ ಅಂತಂದ್ರೆ ಏನರ್ಥ? ನನ್ನ ಚಿದಾಭಾಸವೇ ಅಂತ ಅನ್ನುವಲ್ಲ, ಅದನ್ನ ಮೇಲಿಕ್ಕೆ ಹೋಗೋದು ಆಮೇಲೆ. ಚಿತ್ ಅಂದ್ರೆ ನನಗಿರ್ತಕ್ಕಂಥ ಈ ಜ್ಞಾನದ ಹೊಳಪು, ಹೊಳಹು, ಇದರಲ್ಲಿ ಆಗುತ್ತಿರುವ ಭಾಸವೇ. ಈ ವಿರೋಧಾಭಾಸ ಬೇರೆ ಯಾವುದೂ ಅಲ್ಲ, ನನ್ನಲ್ಲೇ ಆಗಿರುವ ಜ್ಞಾನ ಭೇದವೇ. ಅದಕ್ಕೋಸ್ಕರವೇ ಈ ಯಾವಾಗಲೂ ಶಾಶ್ವತವಲ್ಲದ್ದನ್ನು ಶಾಶ್ವತ ಅನ್ಕೊಳ್ಳೋದು, ವಿರೋಧಾಭಾಸವಾಗಿ ನನ್ನ ಮನಸ್ಸಲ್ಲಿ ತಿಳ್ಕೊಳ್ಳೋದು, ಅದನ್ನೇ ಸುಖವೆಂದು ಸ್ಥಿತಿಯೆಂದು ಯಾವಾಗಲೂ ಅಂದುಕೊಳ್ಳುವುದು, ಇದೆಲ್ಲವೂ ನನ್ನ ಜ್ಞಾನ ಪಲ್ಲಟ. ಪಲ್ಲಟಗೊಳ್ಳುವ ಮನಸ್ಸಿಗೆ ಪರ್ಯಾಯಗಳು ಕೋಟಿ ಕೋಟಿ. ಮತ್ತೆ ಮತ್ತೆ ಹೇಳ್ತಿರ್ತೀನಿ ಅಂತ ಚೆನ್ನಾಗಿ, ಯಾಕೋ ನಂಗೆ ಇಷ್ಟ ಆಯ್ತದೆ. ಚಿತ್ತಪ್ರಜ್ಞ ಆಗ್ಬಿಟ್ರೆ ನಿಮಗೆ ಎಲ್ಲ ಕೋಟಿ ಕೋಟಿ ಪರ್ಯಾಯಗಳು ಪರಮಾತ್ಮನೇ. ಹಾಗಾದರೆ ಸರ್ವಂ ಕಲಿತಂ ಬ್ರಹ್ಮ ಅನ್ನೋದಕ್ಕೆ ಉತ್ತರ ಸಿಕ್ತು, ಸಮಾಧಾನ ಸಿಗಬೇಕು. ಯಾರು ಏನೇ ಹೇಳಿದರು ಅದರಲ್ಲಿ ನೆಲೆ ನಿಲ್ಲತಕ್ಕಂಥ ಪ್ರಜ್ಞೆ ಏನಿದೆ, ಸ್ಥಿತಿ ಏನಿದೆ, ಅದು ಜೀವಭಾವದ ಜೀವನ್ಮುಕ್ತನ ಲಕ್ಷಣ. ಈಗ ಶ್ಲೋಕದಲ್ಲಿ ಎಷ್ಟು ಚೆನ್ನಾಗಿ ಬರ್ದೇ ನೋಡಿ, ವರ್ತಮಾನೋಪಿ ಅಂದರೆ ಹಿಂದಿಂದು ಅಲ್ಲ, ಒಂದೇ ಶ್ಲೋಕದಲ್ಲಿ ಹಿಂದಿಂದು. ಅತೀತ ಅತೀತ ಅನನುಸಂಧಾನ ಭವಿಷ್ಯದ ಅವಿಚಾರಣ. ನೋಡಿ, ಮುಂದಿನದನ್ನು ವಿಚಾರ ಮಾಡಬಾರದು, ಹಿಂದಿನದನ್ನು ಸ್ಮರಣೆ ಮಾಡಬಾರದು, ಮತ್ತು ವರ್ತಮಾನದಲ್ಲಿ ಉದಾಸೀನ ಇಷ್ಟು ಪ್ರಾಕ್ಟೀಸ್ ಮಾಡಬೇಕು ಅಲ್ಲ. ಹಿಂದಿನ ಸ್ಮರಣೆ ಇಲ್ಲದಂತೆ ಮಾಡಿಕೊಳ್ಳುವುದು, ಮುಂದಿನ ಯೋಚನೆ ಮಾಡದೇ ಇರುವುದು, ವರ್ತಮಾನದ ಉದಾಸೀನತೆ. ಉದಾಸೀನತೆ ಅಂದರೆ ತಿರಸ್ಕಾರವಲ್ಲ, ಮೊದಲು ತಿಳ್ಕೊಂಡಿರಿ. ಯಾಕೆಂದರೆ ಮಾನವನ ಬದುಕಿನಲ್ಲಿ ಎಷ್ಟು ಯಾರೇ ಏನು ಎಷ್ಟೇ ಹೇಳಿಕೊಟ್ಟರು ಏನೇ ಮಾಡಿದರೂ ಕೂಡ ದುತ್ತೆಂದು ನಿಲ್ಲುವುದೆಲ್ಲವೂ ಪ್ರತ್ಯಕ್ಷವಾಗಿ ನಮಗೆ ಪ್ರಮಾಣಿಸಿಬಿಡುತ್ತದೆ. ಹೌದಲ್ವೋ? ಪಳ್ಳೆಂದು ಕಣ್ಣಲ್ಲಿ ನೀರು ಬಂದು ಬಿಡುತ್ತದೆ, ಏನಾದರೂ ಆದಾಗ ಪಳ್ಳೆಂದು ಗಾಯದಲ್ಲಿ ರಕ್ತವು ಚಿಮ್ಮುತ್ತದೆ, ನೋವಾಗುತ್ತದೆ, ನಲಿವಾಗುತ್ತದೆ, ಹಿಂಡುತ್ತದೆ, ಹೃದಯ ಹಿಂಡುತ್ತದೆ. ಹೌದೋ? ಅದು ಕರ್ಣ ಇರ್ಬೋದು, ಯಾವ್ದಾದ್ರು ಇರ್ಬೋದು, ದಯವೋ ದಾಕ್ಷಿಣ್ಯವೋ ಎಲ್ಲದರ ಅನುಭವ ನಮಗೆ ಮನಸ್ಸಿನಲ್ಲಿ ಹಿಂಡಿ ಹಿಪ್ಪೆ ಮಾಡಿಬಿಡುತ್ತದೆ. ಇದು ವಾಸ್ತವ ಅನ್ನತಕ್ಕಂಥ ಅಂದು ಬಿಡಬೇಕು ನೀವು. ಇದೆಲ್ಲವೂ ವಿರೋಧಾಭಾಸ ಅಂದ್ಕೊಳಕ್ಕಾಗದೇ ಇಲ್ಲ. ಆದರೆ ವಿರೋಧಾಭಾಸ ಅನ್ನೋದು ನಿಮ್ಗೆ ಗೊತ್ತಾಗಬೇಕಾದ್ರೆ, ಇದು ವಿರೋಧಾಭಾಸ ಅಂತ ಮಾಡಬೇಕಾದ್ರೆ ಪ್ರತಿಯೊಂದು ಈವೆಂಟಿನಲ್ಲೂ ಅದರಲ್ಲಿರುವ ಕ್ಷಣಿಕತೆಯನ್ನು ನೋಡಿ. ಅದಲ್ಲೂ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನು ದರ್ಶನಂ ಅನುದರ್ಶನಂ ಅವ ಮಾಡಿದಾಗ ನಿಮಗೆ ಅದಕ್ಕೆ ಅತೀತವಾಗುವುದ ಹೋಗೋದಕ್ಕೆ ಮೆಲ್ಲೆ ಮೆಲ್ಲೆಗೆ ಅಭ್ಯಾಸವಾಗುತ್ತದೆ. ಹಾಗೆ ಅಭ್ಯಾಸ ಮಾಡಿದ ಅಂತಃಕರಣದಲ್ಲಿ ಯಾವಾಗಲೂ ತಿಳಿಯಾಗಿರುವ ಭಾವ ಇರುತ್ತದೆ. ಆ ತಿಳಿಯಾಗಿರುವ ಭಾವದಲ್ಲಿ ಮೂಡುವ ಪ್ರಭೆಯೇ, ಆ ಜ್ಯೋತಿಯೇ, ಆ ಜ್ಞಾನವೇ, ಆ ಬೆಳಕೆ ಭಾಸ್ಕರನಂತೆ ಇರತಕ್ಕಂಥ ಆ ಪರತತ್ವವಾಗಿದೆ. ಅಂತಹುದನ್ನು ಕಂಡುಕೊಳ್ಳುವುದು ಜೀವನ್ಮುಕ್ತನ ಲಕ್ಷಣ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ, ಹಿಂದಿನದನ್ನು ಸ್ಮೃತಿ ಮಾಡಿ ಪ್ರಯೋಜನ ಇಲ್ಲ. ಯಾಕೆ? ಕಳೆದೋಗಿದೆ. ನೀವೇನು ಮಾಡೋದು ಅದನ್ನು ಎಳ್ಕೊಂಡು ಬಂದು ಏನೇ ಮಾಡಿದ್ರು ಗೋಳಾಡೋದೊಂದು ಮಾಡ್ಬೋದೇ ಹೊರತು, ಅಯ್ಯೋ ಅದು ಮಾಡಬಾರ್ದಾಗಿತ್ತು ಪರಿತಪಿಸ್ಬೋದೇ ಹೊರತು ಅದಲ್ಲೋ ಇಲ್ಲ, ಅದರಿಂದ ಪಶ್ಚಾತ್ತಾಪ ಆಗಲ್ವೇ, ಅದು ಇದು ಏನೇನೋ ಇದೆಯಲ್ಲ, ಅದೆಲ್ಲವೂ ಕೂಡ ತಾತ್ಕಾಲಿಕ ಸಮಾಧಾನ ಕೇಳಿರೋದು. ಅದಲ್ವೋ ಪ್ರಾಯಶ್ಚಿತ್ತ, ಪಶ್ಚಾತ್ತಾಪ ಇದೆಲ್ಲವೂ ಲೋಕರೂಢಿಯಲ್ಲಿರುವ ಮಾತುಗಳು. ಅದಲ್ವೋ ಅದರಿಂದ ಯಾವುದೇ ಕರ್ಮವು ಯಾವಾಗ ಆಭಾಸ ಆಯಿತೋ, ಅದರಲ್ಲಿ ವಿರೋಧಾಭಾಸವು ಚಿದಾಭಾಸವೆಂದು ನಿಮಗೆ ಚಂದದಲ್ಲಿ ಗಟ್ಟಿಯಾಯಿತೋ, ಆವಾಗ ಯಾವುದೇ ರೀತಿಯಾದಂಥ ನಮಗೆ ಪ್ರಾಯಶ್ಚಿತ್ತವು, ಪಾಪ ಪ್ರಜ್ಞೆಯು ಇದೆಲ್ಲ ಏನಿದೆ ಅದೆಲ್ಲವೂ ಅದರಲ್ಲಿ ಕರಗಿ ಹೋಗುತ್ತದೆ. ಅದಲ್ವೋ ಹಿಂದೆ ಮಾಡಿದ ಕರ್ಮವು ಆಭಾಸ ಮಾತ್ರ, ಹಿಂದೆ ಇದ್ದಂಥ ಜನ್ಮ ಮರಣಗಳು ಎಲ್ಲವೂ ಕೂಡ ಆಭಾಸ ಮಾತ್ರ. ಈ ಜಗತ್ತಲ್ಲಿ ನಾವು ನೋಡ್ತಾ ಇರೋದ್ರಿಂದ ಹಿಂದೆ ಮುಂದಿನ ಎರಡನ್ನು ಸೇರಿಸ್ಕೊಂಡ್ರೆ ವರ್ತಮಾನದಲ್ಲಿ ನೋಡಿ, ವರ್ತಮಾನವೇ ನಿಮಗೆ ಎಲ್ಲದಕ್ಕೂ ಪ್ರತ್ಯಕ್ಷ ಸಾಕ್ಷಿ, ಪ್ರತ್ಯಕ್ಷಾನುಭವ. ಅದಲ್ವೋ? ಸೊ ನಿಮ್ಮಲ್ಲಿ ನೀವು ಕಂಡುಕೊಳ್ಳಬಹುದಾ, ಇವಾಗ ನಾನು ಸುಖವಾಗಿರ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಅನ್ಸ್ಬಿಟ್ರೆ ಆಯ್ತಾ, ಸುಖವಾಗಿರಿ,
ಅದು ಯಾಕಿರಕ್ಕಾಗ್ತಿಲ್ಲ? ನಾವು ಸುಖವನ್ನು ಅರಸುತ್ತಿದ್ದೇವೆ, ಶಾಂತಿಯನ್ನು ಹುಡುಕುತ್ತಿದ್ದೇವೆ. ನಾನೇ ಅದಾಗಿದ್ದರೂ ಅದನ್ನು ಹುಡುಕುತ್ತಿರುವುದು ವಿರೋಧಾಭಾಸ ಅದಲ್ವ? ಜೀವಕ್ಕೆ ಪೂರ್ಣಾಂಶದ ಒಂದು ಪರಮ ಲಕ್ಷಣ ಯಾವುದು? ಶಾಂತ, ಶಾಂತಿ, ನಿರ್ವಾಣ, ಏನೂ ಇಲ್ಲ. ಆದರೆ ನಮ್ಗೇನಾಗುತ್ತೆ, ಜೀವನದಲ್ಲಿ ಸುಖವಾಗಿ ನಾವು ಶಾಂತವಾಗಿರೋಣ ಅಂದರೆ ಏನೋ ಗೋಳಪ್ಪ ಅಂತಂತೀರಿ. ಅಂದರೆ ಅದನ್ನು ವಿರೋಧಾಭಾಸವನ್ನು ಹಾಗೆಯೇ ಇರುವುದನ್ನು ಚಂದದಲ್ಲಿಟ್ಟುಕೊಂಡು ಅದರಲ್ಲಿ ಗೋಳಾಡುವುದೇ ನಮಗೆ ಪ್ರಿಯವೆಂದು ಅದನ್ನೇ ಸತ್ಯವೆಂದು ಅಂದುಕೊಳ್ಳುವಷ್ಟು ನಮಗೆ ಮೌಢ್ಯ ಏನಿದೆ ಅಂದರೆ ಈ ಅಹಂಕಾರ ಅಭಿಮಾನಗಳು ರಾಗದ್ವೇಷಗಳು ನಮ್ಮನ್ನು ಬಲವಾಗಿ ಇಟ್ಟಿವೆ ಅದನ್ನು. ಅದಕ್ಕೆ ಹಾಗಾಗ್ತಾ ಇದೆ. ಅದಕ್ಕೋಸ್ಕರ ಹಿಂದಿನದಕ್ಕೆಲ್ಲ ಏನು ಮಾಡಬೇಕು ಅನ್ನೋದು ಹೇಳ್ತಾ ಇದ್ದಾರೆ. ಹಿಂದಿನದೆಲ್ಲವನ್ನು ಸ್ಮರಣೆಗೆ ತಂದುಕೊಳ್ಳಬೇಕಾದ ಅವಶ್ಯ ಇಲ್ಲ ಅಲ್ವಾ? ಇಲ್ಲಿ ಮಾಡಬೇಕಾದೇನು? ಎಸ್ ಎಸ್ ಸ್ಮರಣ ಮಾತ್ರೇನ? ಯಾವುದದು? ಭಗವದ್ಗೀತೆನಾ? ವಿಷ್ಣು ಸಹಸ್ರನಾಮ. ಎಸ್ ಎಸ್ ಸ್ಮರಣ ಮಾತ್ರ ಏನಂದ್ರೆ ನಿಮಗಿರುವ ಹಳೆಯ ನೆನಪನ್ನೆಲ್ಲ ಹೇಳ್ತಾ ಇರೋದು. ಈ ವಿಷ್ಣು ವಿಷ್ಣು ಸಹಸ್ರನಾಮದ ಸ್ಮರಣ ಮಾತ್ರ ಅದಲ್ವಾ? ಅಯ್ಯೋ ಅವ್ರು ಹೇಳ್ಯಾರೆ, ಅದಕ್ಕೆ ನಾನು ಹಳೆದೇ ನಪ್ಸ್ಕೊತಾ ಇದ್ದೀನಿ. ನಾನು ಚಿಕ್ಕ ಮಗುವಾಗಿದ್ದಾಗ ತೊಟ್ಲಲ್ಲಾಗಿತ್ತು, ಸುಖವಾಗಿದ್ದೆ, ಆಚೆಗೆ ಹಾಕಿದ ಮೇಲೆ ಹೀಗಾಯ್ತು, ಅವ್ರು ಬಂದಾಗ ಚೆನ್ನಾಗಿತ್ತು, ಆ ಪಾರ್ಟಿನ ಹೊಟ್ಟೆ ಹೋಯ್ತು ಮಧ್ಯ, ಹೋಗಿದ್ದ್ಯಾರು ಬಂದಿದ್ದ್ಯಾರು ಅದಲ್ವಾ? ಅದೆಲ್ಲ ಪ್ರಭೇದಗಳು ಅದೆಲ್ಲವನ್ನು ಬಿಡಿಬಿಡಿಯಾಗಿ ಮಾಡಿ ನಮ್ಮ ಗೋಳಿಗೆ ಬೇಕಾದಂತೆ ನಾವು ಅದನ್ನು ಗುಂಪು ಗುಂಪು ಮಾಡಿಕೊಂಡು ಇಟ್ಟಿರುವುದು ನನ್ನ ಜ್ಞಾನದ ಭೇದವೇ ಹೊರತು ಅದು ವಾಸ್ತವವಾಗಿ ಇರೋದೇ ಇಲ್ಲ. ಅದು ಯಾವಾಗಲೂ ಕೂಡ ಅಭಾಸ ಮಾತ್ರ. ಅಲ್ಲಿಂದ್ರೆ ಅದು ನಮ್ಗೆ ಬೇಕೋ ಬೇಡ ಹಾಗೆ ಆಗತ್ತೆ ತಾನೇ? ಹಾಗೆ ಆಗತ್ತೆ ಅನ್ನುವುದರ ಬಗ್ಗೆ ನೀವು ಏನು ತರ್ಕ ಮಾಡುವುದು? ನಾ ಇಲ್ಲವೇ ಇಲ್ಲ. ಅದಕ್ಕೋಸ್ಕರ ಹೇಳುದು, ತರ್ಕ ಇರುವವರೆಗೆ ಮಾತ್ರವೇ ತತ್ವದ ಬಗ್ಗೆ ಯೋಚನೆ ಇರುತ್ತೆ ಮನುಷ್ಯನಿಗೆ. ತರ್ಕವೇ ಇಲ್ಲದಂತಾಗಿಬಿಟ್ಟರೆ ಅದೇ ತತ್ವ. ತತ್ವದಲ್ಲಿ ತರ್ಕ ಇಲ್ಲ, ತರ್ಕದಲ್ಲಿ ತತ್ವ ಸಿಗುವುದಿಲ್ಲ. ಆದರೆ ತತ್ವ ಸಿಗುವವರೆಗೂ ತರ್ಕವನ್ನು ಬಿಡುವುದಿಲ್ಲ. ಅದರಿಂದನೇ ವೇದಾಂತದಲ್ಲಿ ಮನುಷ್ಯನಿಗೆ ಒಂದಷ್ಟು ಆಸಕ್ತಿ ಇರುತ್ತೆ. ಮಾಡ್ತಾ ಇರ್ತಾರೆ, ಆ ಎಲ್ಲ ಆಗೋತಿ, ಏನು ಮುಗ್ದೋಯ್ತಲ್ಲ ತತ್ವ. ಇನ್ನು ನಿಜ ಹೇಳಬೇಕು ಅಂದರೆ ವಿವೇಕ ಚೂಡಾಮಣಿ ಶುರುವಾಗುವ ಮೊದಲೇ ಮುಕ್ತಾಯ ಆಗಿದೆ. ಅದು ನಾವೇನು ಮಾಡಿದ್ದೀವಿ, ಇವತ್ತೆಲ್ಲ ನಾಳೆ ಮುಗಿಸ್ಬೋದು ಅಲ್ವಾ? ಕಾಲು ಸರಿ ಹೋದ್ಮೇಲೆ ಬರ್ಬೋದು, ತಲೆ ಸರಿ ಹೋದ್ಮೇಲೆ ಬರ್ಬೋದು, ಅವ್ನು ಬಂದು ಏನಾದ್ರು ಹೇಳ್ಬೋದು, ಏನು ಹಾಗೆಲ್ಲ ಏನಿಲ್ಲ ಅಂತ ಹೇಳೋದಕ್ಕೆ, ಆ ಲಕ್ಷಣಗಳೆಲ್ಲವೂ ನಿಮ್ಮಲ್ಲಿ ಯಾವಾಗಲೂ ಇದೆಯಪ್ಪ. ಈ ಜೀವನ್ಮುಕ್ತನ ಲಕ್ಷಣ ಏನು ಹೇಳ್ತಾ ಇದ್ದಾರೆ, ಅದು ಯಾವಾಗಲೂ ನಿಮ್ಮಲ್ಲಿದೆ. ಈಗ ನೀವು ಮಾಡಬೇಕಾದ್ದೇನು? ತಮ್ಮ ಕೊಳವನ್ನು ತಿಳಿ ಮಾಡಿಕೊಂಡು ಅಲ್ಲಿ ತಿಳಿಗೊಳದಲ್ಲಿ ತಿಳಿ ಒಳಗಿಯ ಕೊಳದಲ್ಲಿ ಗುರುತಿಸಬೇಕು. ಏನೋ ಆಮೇಲೆ ಏನೋ ಆಗ್ತಾನೆ ಜೀವನ್ಮುಕ್ತಿ ತಿಳ್ಕೊಬೇಡಿ, ಎಲ್ಲರೂ ಜೀವನ್ಮುಕ್ತರೇ ಹೌದಲ್ವಾ? ವೇದಾಂತದಲ್ಲಿ ಇದೊಂದು ಭರವಸೆ. ಅವಾಗ ಏನೋ ಮಾಡಬೇಕು ಅನ್ನೋದಿದ್ರೆ ಅದು ಹೊರಟೋಗ್ಬೇಕು. ಸುಮ್ಮನೆ ನೋಡಿದ್ರೆ ನೀವು ಅವಾಗ ಅದು ನಾನೇ ಆಗಿದ್ದೇನಲ್ಲ, ಎಂಥ ಪೆದ್ದು ನಾನು, ಮೊದಲಿಂದ ನಾನೇನು ಅನ್ಕೋತಾ ಇದ್ದೆನಲ್ಲ, ನಾನು ಯಾವಾಗಲೂ ಮುಕ್ತನೇ ಅಂತ ಗೊತ್ತಾಗುವ ತನಕ ಬೇಕಾಗಿರುವ ಪ್ರಬೋಧದ ಪಾರಿಭಾಷಿಕ ಶಬ್ದಗಳು ಇವೆಲ್ಲ ಹೌದಲ್ವಾ? ಅದರಿಂದ ಹಿಂದಿನದನ್ನು ನೆನೆಸಿಕೊಂಡು ಸ್ಮರಣೆ ಮಾಡಿಕೊಂಡು ಗೋಳಾವುದನ್ನು ಮೊದಲು ಬಿಡಬೇಕು. ಎರಡನೇದು ಭವಿಷ್ಯದ ಅವಿಚಾರಣ, ಭವಿಷ್ಯವನ್ನು ಕುರಿತು ವಿಚಾರ ಮಾಡಬಾರದು. ನಿಮ್ಗೆಲ್ಲರಿಗೂ ಸಿಟ್ಟೇ ಬಂದ್ಬಿಡುತ್ತೆ ಅಲ್ವಾ? ಭವಿಷ್ಯಕ್ಕೆ ಒಂದು ಇದು ಬೇಡವೇನ್ರಿ, ನಾವು ಪ್ಲಾನ್ ಮಾಡಬೇಡವೇನ್ರಿ? ಪ್ಲಾನೇ ಬೇರೆ, ವರಿಯಿಂಗ್ ಬೇರೆ. ಯೋಚನೆ ಮಾಡೋದವ್ರು ಹೇಳ್ತಾ ಇರೋದು ಏನಂದರೆ, ಡು ನಾಟ್ ವರಿ, ಯಾಕೆಂದರೆ ಇಟ್ ಈಸ್ ಡಿಸೈಡೆಡ್ ಬ್ಲಡಿ ಫೇಲ್. ಕೋಟಿ ದುಡ್ಡು ಮಾಡಬೇಕು ಅಂತ ಪ್ಲಾನ್ ಇಟ್ಕೊಳ್ಳಿ, ಕೋಟಿ ದುಡ್ಡಿನ ಮೇಲೆ ಅಭಿಮಾನ ಬಿಡಿ. ಮಾಡಿ ಮಾಡದಿರಿ ಏನಾದರೂ ಆಗರಿ, ಮುಂದೆ ಇದೆ, ಭವಿಷ್ಯ ಇದೆ ಅಂತಿದ್ದೀರಲ್ಲ, ನಿಜದ ಅರ್ಥದಲ್ಲಿ ನೀವು ನಂಬಿಕೊಂಡಿರುವ ದೇಹ, ದೇಹದಿಂದಾಗಿರುವ ಕರ್ಮ, ಕರ್ಮದಿಂದಾಗಿರುವ ಫಲ, ಫಲದಿಂದ ಆಗುವ ಅನುಭವ, ಅನುಭೋಗ, ಇದಾವುದಕ್ಕೂ ಎಂದಿಗೂ ಯಾವತ್ತೂ ಭವಿಷ್ಯ ಇರುವುದಿಲ್ಲ. ಅಲ್ಲಲ್ಲಿಗೆ ಅಲ್ಲಲ್ಲಿಗೆ ಮೂದೋಗುತ್ತೆ, ಹಸಿವಿನಂತೆ ಮರುಕಳಿಸಬಹುದು, ಶಾಶ್ವತ ನೆಲೆ ಇಲ್ಲ. ನಿದ್ದೆಯಂತೆ, ಆಯುಷ್ಯದಂತೆ, ಆರೋಗ್ಯದಂತೆ ಬಂದು ಹೋಗುತ್ತಿರುವ ಇದಾವುದರಲ್ಲೂ ನಿಲುಗಡೆ ಇಲ್ಲದೆ ಇರುವುದರಿಂದ ನೀವು ಈಗಲೇ ಅದನ್ನು ನಿರ್ಣಯ ಮಾಡಿಕೊಂಡರೆ ಅಷ್ಟು ಬೇಗ ನೀವು ಪ್ರಶಾಂತವಾಗಿರಲು ಸಾಧ್ಯ. ಹಿಮಾಲಯಕ್ಕೆ ಹೋಗೋದು, ಯಾವುದೋ ತಪ್ಪಲಿಗೆ ಹೋಗೋದು, ಚಾತುರ್ಮಾಸದಲ್ಲಿ ಕೂತ್ಕೊಳ್ಳೋದು, ಅವರೇನೋ ಸ್ವಾಮಿಗಳು ಹೇಳ್ಬಿಟ್ರು, ರಾಘವೇಂದ್ರರು ದೇವರೆಲ್ಲ ಅಂದ್ಬಿಟ್ರು, ಅದೇ ಒಂದು ದೊಡ್ಡ ಗಲಾಟೆ ಹೌದಲ್ವ? ಸಾಯಿಬಾಬಾ ದೇವರೆಲ್ಲ ಅದೇ ಒಂದು ದೊಡ್ಡ ಗಲಾಟೆ, ಅದರೊಳಗೆ ನಾವು ಹೊಟ್ಟೋಗೋದು ತನ್ನಲ್ಲಿ ಯಾರೇನಾದ್ರೂ ನಿಮ್ಗೇನ್ರಿ ಹೌದಲ್ವ? ಅದಕ್ಕೆ ಯಾವಾಗಲೂ ತಿಳ್ಕೊಳ್ಳಿ, ನಾವು ಶಂಕರಾಚಾರ್ಯರಲ್ಲ ಹೌದಾ?
ನಾವೇನೋ ವಿಶ್ವೇಶ್ವರ ತೀರ್ಥರಲ್ಲ, ನಾವು ಸಾಯಿಬಾಬಾ ಅಲ್ಲ, ನಾವು ಅಲ್ಲ ಅಲ್ಲ, ನಾವು ಏಸು ಅಲ್ಲ, ನಾವು ಏನೂ ಅಲ್ಲ ಅಂತ ನಿಮಗೆ ಗೊತ್ತಾದ ಮೇಲೆ ನಾನೇನು ಅಲ್ಲ ಅನ್ನುವ ಪರಿಜ್ಞಾನ ಇದೆಯಲ್ಲ, ಅದಕ್ಕಿಂತ ದೊಡ್ಡದಾದ ಪರತತ್ವ ಈ ಜಗತ್ತಲ್ಲಿ ಇನ್ಯಾವುದೂ ಇಲ್ಲ. ನಾನು ಏನು ಅಂತ ನೀವು ಅಂದ್ಕೊಂಡಿರೋದೆ ನಿಮ್ಮನ್ನು ಕಟ್ಟಿಹಾಕುವ ಪುಟ್ಟದಾದ ಸಂಕುಚಿತವಾದ ಬಂಧನ, ಅಜ್ಞಾನವೇ ಬಂಧನ. ಇವಾಗ ಹಿಂದೆ ಎಲ್ಲ ನಾನು ಪಾಠ ಮಾಡಿದ್ದೀನಿ, ಅದು ಅದನ್ನು ನೀವೆಲ್ಲ ಕೇಳಿರ್ತೀರಿ ಟಿ ವಿಲಿ ಅಂತ, ಅದಕ್ಕೆ ಕ್ಲಾರಿಫೈ ಯಾರಾದ್ರು ಕೇಳಿಬಿಟ್ಟಾರ ಆಮೇಲೆ ನಾನು ಇಲ್ಲಿಂದ ಹೇಳ್ಬಿಡೋದು. ಇವಾಗ ನೋಡಿ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂದ ತಕ್ಷಣನೇ ಬೇರೆಯವ್ರಿಗೆ ಇದಾಗ್ಬಿಡ್ತು. ಗುರುರಾಯರು ಅಂತ ಕರಿತೀವಿ ಅವ್ರನ್ನ, ಗುರು ಸೌರಭಾಮರು ಅಂತ ಕರಿತೀವಿ, ನಾವು ಅವರೇ ದೇವರು ಅಂದರು ಯಾರೋ ಒಬ್ಬರು. ಆದರೆ ಆ ಗುರು ಬ್ರಹ್ಮ ಗುರು ವಿಷ್ಣುದ ಅರ್ಥ ಅದಲ್ಲ, ಅರ್ಥ ಮಾಡ್ಕೊಳ್ಳಿ. ಯಾವುದನ್ನು ನೀವು ಸೃಷ್ಟಿಕರ್ತನಾದ ಬ್ರಹ್ಮ ಎಂದು ಕರಿತಿದ್ದೀರೋ ಅಥವಾ ಆ ಸೃಷ್ಟಿಯೋ, ಅದು ಗುರು ಅಂತ ಅರ್ಥ. ಗುರು ಅನ್ನೋದು ತತ್ವ, ಯಾವುದೇ ವ್ಯಕ್ತಿ ಅಲ್ಲ. ಗುರು ದೇವ ಗಿವ ಅದೆಲ್ಲ ಏನಿದೆಯಲ್ಲ, ಸರ್ವಂ ಕಲ್ವಿದಂ ಬ್ರಹ್ಮ ಅಂದ್ಬಿಟ್ಟು ಅಮ್ಮ ಮಾತೃದೇವೋ ಭವ ಪಿತೃದೇವೋ ಭವ ಎಲ್ಲನೂ ಹೇಳಿಬಿಟ್ಟು ಆ ಗುರು ರಾಘವೇಂದ್ರರು ದೇವರು, ಇವರು ದೇವರು, ಅದು ದೇವರು ಅಂತ ಬೇರೆ ಬೇರೆ ಹೇಳೋದು ಏನಾದ್ರು ಸರಿ ಇದೆಯಾ? ಇಲ್ಲ ತಾನೆ. ಆ ಜ್ಞಾನ ಇರೋನು ಅಂತ ಆ ವಾದಕ್ಕೆ ಹೋಗಲ್ಲ, ಕೇಳೋಕ್ಕೆ ಹೋಗಲ್ಲ, ಹೌದಲ್ವೋ? ಅದರ ಅರ್ಥ ಏನಾಯಿತು, ಸೃಷ್ಟಿ ಅಂತ ಏನಿದೆ ಅದನ್ನು ಐಡೆಂಟಿಫೈ ಮಾಡೋದು ಚತುರ್ಮುಖ ಬ್ರಹ್ಮ ಅನ್ನುವ ಪದದಿಂದ. ಸೊ ಗುರು ಬ್ರಹ್ಮ ಅಂದರು. ಗುರು ಬ್ರಹ್ಮ ಅಂದ್ರೆ ಏನರ್ಥ, ಸೃಷ್ಟಿ ಏ ನಿನಗೆ ಗುರು. ರಿವರ್ಸ್ ಮಾಡ್ಕೋಬೇಕು, ಜಗದ್ಗುರು ಅಂತ ಅರ್ಥ, ಜಗತ್ತನ್ನು ಗುರುವಾಗಿ ತಿಳಿದವರು ಅಂತ. ಜಗತ್ತಿಗೆ ನಾನು ಗುರು ಅನ್ನೋನು ಅಹಂಕಾರಿ, ಎಲ್ಲೂ ಇಲ್ವಲ್ಲ ಅದು. ಸರಿಯಾಗಿ ಗೊತ್ತಿಲ್ಲದೆ ಇದ್ರೆ ಇದೇ ಆಗೋದು. ಅವ್ರು ಹೇಳಿದ್ ಕರೆಕ್ಟ್ ಇದೆ, ಅದಕ್ಕೆ ಪ್ರಮಾಣೀಕರಿಸಿ ಇನ್ನೊಂದೆರಡು ನಾಲ್ಕು ಮಾತಾಡಿದ್ರೆ ಸರಿ ಹೋಗೋದೇನೋ ಗೊತ್ತಿಲ್ಲ, ಅಥವಾ ಏನಾಯ್ತು ಮಾತುಕತೆ ಗೊತ್ತಿಲ್ಲ. ಅಂತೂ ಅವ್ರು ಹೇಳಿದ್ ಸರಿ ಇಲ್ಲ, ಇವರು ಅದಕ್ಕೆ ಹೊಡೆದಾಡ್ತಿರೋದು. ಮೂರ್ನಾಲ್ಕು ದಿವಸ ಟಿ ವಿನಲ್ಲಿ ಒಂದು ಸಬ್ಜೆಕ್ಟ್ ಅವ್ರಿಗೆ ಒಂದು ಕಳೆಯುತ್ತೆ, ಆಮೇಲೆ ಇನ್ನೊಂದು ಹಿಡ್ಕೋತಾರೆ. ಟಿ ವಿ ನಡಿಬೇಕವ, ಅದರಿಂದ ನಿಮ್ಮಲ್ಲಿ ಗೊಂದಲ ಇಲ್ಲದೇ ಇರಲಿ. ಅಂದರೆ ಈ ಸೃಷ್ಟಿ ಏನಿದೆ ಅದರಿಂದ ನೀನು ಪಾಠ ಕಲಿತುಕೊಂಡರೆ, ಸೃಷ್ಟಿಯೇ ನಿನಗೆ ಗುರು. ಸ್ಥಿತಿ ಏನಿದೆ ಅದರಿಂದ ನೀನು ಪಾಠ ಕಲಿತುಕೊಂಡರೆ ಅದೇ ನಿನಗೆ ಗುರು. ಅದನ್ನು ವಿಷ್ಣು ಅಂತ ಕರೆದ್ರು, ಸರ್ವವ್ಯಾಪಕತ್ವ ಎಲ್ಲ ಕಡೆಯೂ ಇರೋದು ಅದೇ ಅಂತ. ಲಯದಿಂದ ನಾವು ಪಾಠ ಕಲಿತುಕೊಂಡರೆ ಲಯವೇ ನಮಗೆ ಗುರು. ಹಾಗಾದ್ರೆ ಸೃಷ್ಟಿ ಸ್ಥಿತಿ ಲಯ ಏನಾಯ್ತು? ನಮಗೆ ಗುರುವಾಯಿತು, ಮಾರ್ಗದರ್ಶನ ಆಯಿತು, ಗುರುತಾಯಿತು. ಏನು ಗುರುತಾಯಿತು? ಏನೇನು ಸೃಷ್ಟಿಯಾಗಿದೆಯೋ ಸ್ವಲ್ಪ ದಿವಸ ಇರುತ್ತೆ ಸ್ಥಿತಿ, ತದನಂತರ ಲಯವಾಗುತ್ತದೆ ಶಂಕರ ಭಾವ ತತ್ವ. ಅದೆಲ್ಲ ಸ್ಥಿತಿ ಅನ್ನೋದು ತತ್ವ, ಸೃಷ್ಟಿ ಅನ್ನೋದು ತತ್ವ, ಲಯ ಅನ್ನೋದು ತತ್ವ. ಅದನ್ನು ಅರ್ಥ ಮಾಡ್ಕೋಬೇಕಾದ್ರು ತತ್ವದಿಂದಲೇ. ಯಾಕೆ? ನೀವು ಸ್ವಯಂ ಆತ್ಮ. ಆಮೇಲೆ ಗುರು ಸಾಕ್ಷಾತ್ ಪರಬ್ರಹ್ಮ. ಪರಬ್ರಹ್ಮ ಅಂದ್ರೆ ಯಾವುದು? ಆತ್ಮವೇ ಅಲ್ವಾ? ಗುರು ಸಾಕ್ಷಾತ್ ಪರಮಾತ್ಮ, ಅದೇ ಪರಮಾತ್ಮನೇ ಅಂದ್ರೆ ಅರ್ಥ ಏನಾಯ್ತು? ನಿಮಗೆ ನೀವೇ ಗುರು, ಆತ್ಮವೇ ಗುರು ಅಂದ್ಮೇಲೆ ನೀವೇ ತಾನೇ ಆತ್ಮ, ಬೇರೆನಾ? ಪ್ರತಿ ಸತಿ ವಿವೇಕ ಚೋಡಮಲ್ಲಿ ಏನ್ ಹೇಳ್ತೀವಿ? ಶರೀರವೆಂಬ ನಿರಾಶಾರಣ್ಯದಲ್ಲಿ, ಅಂತಃಕರಣವೆಂಬ ಗುರುಕುಲದಲ್ಲಿ ಬುದ್ಧಿ ಎಂಬ ಗುರು. ಅಲ್ಲಿ ತೀರ್ಮಾನ ಆಗಬೇಕು ಗುರು ಯಾರು ಅಂತ. ಯಾವುದೋ ವ್ಯಕ್ತಿ ವಸ್ತು ಅದು ಅಲ್ಲ. ನಿಮಗೆ ನೀವೇ ಗುರು, ನಿಮಗೆ ನೀವೇ ಮಿತ್ರ, ನಿಮಗೆ ನೀವೇ ಶತ್ರು, ನಿಮಗೆ ನೀವೇ ಉದ್ಧಾರ, ನಿಮಗೆ ನೀವೇ ನಾಶ. ನಿಜ ಹೇಳಬೇಕು ಅಂದರೆ ನಾಶ ಉದ್ಧಾರ ಅದು ಇದು ಎಲ್ಲ ಏನೇನು ಮಾತುಗಳು ಹೇಳ್ತಾ ಇದ್ದೀವಿ ಅದೆಲ್ಲವೂ ಇಲ್ಲಿ ಕಾಣ್ತಾ ಇರತಕ್ಕಂಥ ಕಾರ್ಟೂನ್ ವಿಚಾರಗಳು, ವಿರೋಧಾಭಾಸ. ಅದಕ್ಕೆ ಹೇಳ್ತಾ ಇದ್ದಾರೆ ನೀವು ಮುಂದಿನದನ್ನು, ಮುಂದಿನದೊಂದು ಎಲ್ಲಿದೆ? ಹೌದಲ್ವಾ? ನೋಡಿ, 10 ಇಯರ್ಸ್ ಆಗಲಿ ನಾನು ನಿಮ್ಮ ಮತ್ತೆ ಭಗವದ್ಗೀತೆ ಹೇಗೆ ಮಾಡ್ತೀನಿ ನೋಡಿ ಅಂತ ನೀನು ತಿಳ್ಕೊಳ್ಳಿ. ನಾನು ನೀವು ಯೋಚನೆ ಮಾಡಬೇಕು, 10 ಇಯರ್ಸಲ್ಲಿ ಇವನೇ ಇರ್ತಾನೋ ನಾವಿರ್ತೀವೋ ಅಲ್ವಾ? ಅಷ್ಟೊತ್ತಿ ಭಗವದ್ಗೀತೆ ಕತೆ ಏನೋ, ಈ ಜಾಗ ಬಿಡ್ತಾರೋ ಇಲ್ವೋ, ರಾಮಚಂದ್ರ ಒಳಗೆ ಬಿಡ್ತಿದ್ರೆ ಏನು ಮಾಡೋದು ಅಂತ ಎಲ್ಲರೂ ಅವರವರ ಇರುವಿಕೆಯನ್ನು ಗಟ್ಟಿ ಮಾಡಿಕೊಂಡು ಹೇಳ್ತೀನಿ ಇನ್ನೊಂದು ಡೌಟ್ ಪಡ್ತಿರ್ತಾರೆ. ಈ ಹೇಳ್ತೀನಿ ಇನ್ನೊಂದು ಯೋಚನೆ ಮಾಡ್ತಾನೆ ನಾನು ಏನು ಹೇಳಿದ್ರೇನೋ, ಅದೆಲ್ಲ ಇರಬೇಕಲ್ಲ, ಬರಬೇಕಲ್ಲ. ಸೊ ಮುಂದಿನದನ್ನು ಇವಾಗ ಯಾಕೆ ಹೇಳ್ತೀರಿ? ಟೇಕ್ ಎ ಡೇ ಅಟ್ ಎ ಟೈಮ್, ಲೀವ್ ಎ ಡೇ ಅಟ್ ಎ ಟೈಮ್. ಒಂದು ಒಂದು ಕ್ಷಣವನ್ನು ಕೂಡ ಅನುಕ್ಷಣವು ಸುಖದ ಕ್ಷಣವಾಗಬೇಕಾದ್ರೆ ಕ್ಷಣಿಕ ಸುಖ ಅಂತ ಏನಿದೆ ಆ ಕ್ಷಣಿಕ ಸುಖ ಅನ್ನೋದು ಅನುಕ್ಷಣದಲ್ಲೂ ಇರತಕ್ಕಂಥ ಮನೋಭಾವವೇ ಹೊರತು ಚಿತ್ತವೃತ್ತಿಯ ನಿರೋಧವೇ ಹೊರತು ಬೇರೆ ಏನೂ ಅಲ್ಲ. ಅದಕ್ಕೋಸ್ಕರ ಮುಂದಿಂದೇನೋ ಮಾಡಿಕೊಂಡು ಕಳ್ಕೊಬೇಡಿ ಅಂತ ಅಲ್ವಾ? ಒನ್ ಇನ್ ದಿ ಹ್ಯಾಂಡ್ ಇಸ್ ವರ್ತ್ ಟೂ ಇನ್ ದಿ ಭವಿಷ್ಯ. ಈಗ ಶಾಂತವಾಗಿದೆ, ಪ್ರಶಾಂತವಾಗಿದೆ, ಹಗುರವಾಗಿದೆ. ಅದಕ್ಕೆ ಕಾರಣವೇ ಆತ್ಮಾನುಸಂಧಾನ.
ಆ ಅನುಸಂಧಾನದಲ್ಲೇ ನಿಮಗೆ ಪ್ರಶಾಂತತೆ ಕಾಣೋದು ಅನ್ನೋದು ಜೀವನ್ಮುಕ್ತನ ಲಕ್ಷಣ. ಅದರ ಕಂಟಿನ್ಯೂಟಿ ಕನ್ಸಿಸ್ಟೆನ್ಸಿ ಅಂತ ಏನು ಕರಿತೀವಿ ಅದು ನಿತ್ಯ ನಿರಂತರ ಇರತಕ್ಕಂಥ ಆತ್ಮ ಅನುಸಂಧಾನದ ಭಾವ. ಅದಕ್ಕೋಸ್ಕರ ಸಂಧಾನ ಬರೆದಿರೋರು ಅತೀತವಾಗಿರ್ತಕ್ಕಂಥದ್ದು. ಔದಾಸೀನ್ಯಮಿ ಪ್ರಾಪ್ತಿ. ಔದಾಸೀನ್ಯ ಅದಕ್ಕೆ ವರ್ತಮಾನದಲ್ಲಿ ಯಾಕೆ ಅದು ಹೆಂಗೆ ಬರುತ್ತೆ ನಮ್ಗೆ ಔದಾಸೀನ ಅಂತಂದರೆ ವರ್ತಮಾನದಲ್ಲಿ ಏನೇನಿದೆ ನೋಡಿ, ವರ್ತಮಾನದಲ್ಲಿ ನನಗೆ ತುಂಬ ಚಂದದಲ್ಲಿ ಅಂದವಾಗಿರುವ ಶರೀರ ಕಾಣುತ್ತಿದೆ, ಹೌದಾ? ಈ ಶರೀರದ ಪ್ರಾಪ್ತಿ ಇದೆ. ಈ ಶರೀರಕ್ಕೆ ಸಂಬಂಧಪಟ್ಟಂತೆ ಕೆಲವು ವಸ್ತುಗಳು ಸುತ್ತಲೂ ಹರಡಿದೆ, ಅದು ವ್ಯಕ್ತಿ ವಸ್ತು ವಿಚಾರ ಆಗಿದೆ. ಅದರಲ್ಲೂ ಸಾಲಾಗಿಲ್ಲ ಇಲ್ಲ, ಪುಟ್ಟದಾದ ಮನೆ ಇದೆ, ಗಂಡ ಹೆಂಡತಿ ಮಕ್ಕಳು ಇದ್ದಾರೆ, ಜಗಜಗಿಸುವ ಮಾಲ್ ಕಾಣುತ್ತೆ, ಪಿಕ್ಚರ್ ಎಲ್ಲ ನೋಡಬಹುದು, ಒಳ್ಳೆ ಒಳ್ಳೆ ತಿಂಡಿ ಪದಾರ್ಥಗಳು ಇದೆಲ್ಲವೂ ಸಿಗುತ್ತೆ. ಇದೆಲ್ಲವೂ ಕೂಡ ವರ್ತಮಾನದಲ್ಲಿದೆ, ಹೌದಲ್ವ? ಇದರಲ್ಲಿ ಹೇಗೆ ಉದಾಸೀನವಾಗಿರೋದು ಇರಕಾಲ್ತ ಅಂದರೆ ಅರ್ಥ ಎದೃಚ್ಛ ಲಾಭೋ ಸಂತುಷ್ಟ ಭಗವದ್ಗೀತೆ ಅಂದರೆ ಏನು ನಮಗೆ ಪ್ರಾಪ್ತಿ ಇದೆ ಆ ಪ್ರಾಪ್ತಿಯಲ್ಲಿ ಅತೀತ ಅತಿಯಾಗಿ ಇಲ್ಲದೇ ಇರುವ ಭಾವ ಇದೆಯಾ ಸರಿ ಇಲ್ಲ ಸರಿ ಹೌದಲ್ವ? ಯಾವುದು ನಾನು ನನ್ನದು ಅನ್ನತಕ್ಕಂಥದ್ದು ಯಾವುದಕ್ಕೂ ಗಂಟು ಬೀಳದೇ ಇರುವ ವಾಸ್ತವಿಕವಾಗಿರುವ ಪ್ರಪಂಚದಲ್ಲಿರ್ತಕ್ಕಂಥ ವರ್ತಮಾನದಲ್ಲಿರ್ತಕ್ಕಂಥ ಬುದ್ಧಿ ಬಹಳ ಮುಖ್ಯ. ಆದರೆ ಎಷ್ಟು ವಿಚಿತ್ರ ನೋಡಿ, ವರ್ತಮಾನ ಪತ್ರಿಕೆ ಅನ್ನೋದು ಕೂಡ ನಮೇ ವರ್ತಮಾನ ಅಂದರೆ ಈಗ ಪ್ರೆಸೆಂಟ್ ಅಂತ ಅರ್ಥ ಅಲ್ವಾ, ವರ್ತಮಾನ ಅಂದರೆ ಈಗ ಅಂತ. ಆದರೆ ನಮಗೆ ಇವತ್ತು ಬೆಳಗ್ಗೆ ನಿಮ್ಮ ಮನೆಗೆ ವರ್ತಮಾನ ಪತ್ರಿಕೆ ಹಾಕಿದ್ರೆ ಅವನು ಯಾವುದದು ವರ್ತಮಾನ ಹಿಂದಿಂದು, ಅದು ಹೇಗೆ ವರ್ತಮಾನ ಆಯಿತು ಅಂದರೆ ಎಷ್ಟೊಂದು ಅಭಾಸ ವಿರೋಧಾಭಾಸ ನೋಡಿ. ಅವನು ಹಾಕೋದೆಲ್ಲ ನೆನ್ನೆದು, ಇವತ್ತಿಂದ ಯಾಕೆ ಹಾಕೋಕ್ಕಾಗಲ್ಲ, ಇವತ್ತಿನ್ನೂ ಆಗೇ ಇಲ್ವಲ್ಲ, ಹೌದಲ್ವಾ? ಇವತ್ತಿನ್ನೂ ಆಗೇ ಇಲ್ಲ, ನೆನ್ನೆ ಕಳೆದೋಗಿದೆ, ಇವತ್ತಿಂದೇ ಹಾಕದೇ ಇರೋ ನಾಳೆ ಹಾಕೋಕ್ಕಾಗುತ್ತಾ? ಆದ್ದರಿಂದ ಇವತ್ತು ಆಗುವ ಎಲ್ಲ ವಾರ್ತೆಗಳು ವರ್ತಮಾನ ಅಲ್ಲ ನೋಡಿ. ಆ ತಿಳ್ಕೊಂಡು ಸಾಕು ವೇದಾಂತ ಬೇಕಾಗ್ಬಿಡುತ್ತೆ, ಅವನು ಹೇಳೋದೆಲ್ಲ ನೆನ್ನೆದು, ಹೌದಾ? ನೀವು ಅದನ್ನು ಓದ್ಕೊಂಡು ವರ್ತಮಾನ ಪತ್ರಿಕೆಯಲ್ಲಿ ಹೀಗೆ ಬಂದು ಹಾಗೆ ಬಂದು ಇವತ್ತಿನ ದಿನಾನ ಹಾಳು ಮಾಡ್ಕೋತೀರೋ, ಉದ್ಧಾರ ಮಾಡ್ಕೊಂಡು ಏನು ಮಾಡಬೇಕು? ಏನೂ ಇಲ್ಲ. ಏನಂದರೆ ನೆನ್ನೆ ಇಂದು ಮತ್ತು ನಾಳೆಯಲ್ಲಿ ಯಾವುದೇ ವಿಶೇಷ ಇರುವುದಿಲ್ಲ, ವಿಶೇಷ ಇರುವಂತೆ ಕಾಣುವುದು ಕೇವಲ ಅಭಾಸ ಮಾತ್ರ, ಹೌದಲ್ವೋ? ನಾನು ಅದಕ್ಕೆ ಎಲ್ಲ ಕಡೆ ಹೋದಾಗ ಕೆಲವು ಯಾರು ಸತ್ತಾದ್ರೆ ವೈಕುಂಠ ಸಮಾರಾಧನೆ ನೀವು ಸ್ವಲ್ಪ ಮಾತಾಡಿ ಅಂತಾರೆ, ನಾ ಅವ್ರಿಗೆಲ್ಲ ಹೇಳಿದೆ ನೋಡಿ, ದೇವ ಸಮಾರಾಧನೆ ವೈಕುಂಠ ಸಮಾರಾಧನೆ ಎರಡು ಮಾಡ್ತಿರೋ ಇಲ್ವಾ? ಒಂದು ಶುಭ ಅಂತ ಕರಿತೀರಾ, ಇನ್ನೊಂದು ಅಶುಭ ಅಂತ ಕರಿ, ಯಾರು ಕರೆದಿರೋದು? ನಾವೇ. ಅದು ನಿಜವಾಗ್ಲೂ ಶುಭವೋ ಅಶುಭವೋ? ನೋಡಿ ಒಬ್ಬೊಬ್ಬರಿಗೂ ಒಂದೊಂದು ಈಗಲೂ ಅದ್ರ ಅನುಮಾನ ಇದೆ. ಈಗ ನೋಡಿ ಅಲ್ಲಿ ಕಾಮನ್ ಫ್ಯಾಕ್ಟರ್ ತೆಗಿಬೇಕು, ಸಮ ಆರಾಧನಾ ಅಂದ್ರೆ ಶುಭ ಅಶುಭ ಅನ್ನೋದು ನನ್ನ ಜ್ಞಾನದಲ್ಲಿರೋ ಪ್ರಭೇದವೇ ಹೊರತು ಈ ಜಗತ್ತಲ್ಲಿ ಯಾವುದು ಯಾವುದು ಕೆಟ್ಟದ್ದು ಅಂತ ಯಾವುದು ಒಳ್ಳೆಯದು ಅಂತ ಇರೋದಿಲ್ಲ. ಹಾಗಾದರೆ ಇರುವವರಿಗೆ ಹೋದವರು ನೀಡುವ ಸಂದೇಶ ಏನು ಅಂದರೆ ಇದನ್ನು ಸಮನಾಗಿ ಆರಾಧಿಸೋ ಅರ್ಚಿಸೋ, ವಿಶೇಷ ಇಲ್ಲ, ಯಾವುದಕ್ಕೂ ನೀನು ಅಂಟಿಕೊಳ್ಳಬೇಕಾದದ್ದಿಲ್ಲ, ಹುಟ್ಟಿದ್ದೆಲ್ಲ ಹೋಗುತ್ತದೆ, ಹುಟ್ಟಿಲಿಗೆ ತೊಟ್ಟಿಲಿಗೆ ಹಾಕಿದ್ರೆ, ಹುಟ್ಟಿದ ತಕ್ಷಣ ತೊಟ್ಟಿಲಿಗೆ ಹಾಕಿದ್ರೆ, ಸತ್ತ ತಕ್ಷಣ ಭೂಮಿಗೆ ಹಾಕಿದ್ರೆ, ಎರಡು ಗುಂಡಿನೇ. ಇದು ಏನು ಮಾಡಿರೋ ಸ್ಟೀಲ್ ಗುಂಡಿ, ಅದು ಭೂತಾಯಿ ಮಾಡೋ ಗುಂಡೆ, ಅದರಲ್ಲಿ ಇಲ್ಲ ಅಗ್ನಿಗೆ ಸ್ಪರ್ಶ ಹೊತ್ತಾನೆ. ಇದ್ರಲ್ಲಿಗೆ ಏನು ಹೆಮ್ಮೆ ಕೊಡೋದೇನಿದೆ, ಏನು ಮಾಡೋದು ವಿಶೇಷ ಏನಿದೆ, ಏನು ಇಲ್ಲೋ ಇಲ್ವಲ್ಲ, ಹೌದಾ? ಅದಕ್ಕೋಸ್ಕರನೇ ಶೇಷವೇ ಇಲ್ಲದಂತಹದ್ದು ವಿಶೇಷ ಏನಪ್ಪ ಅಂದರೆ ಇಲ್ಲೆಲ್ಲವೂ ಇರುವುದೇ ಹೀಗೆ, ಇದು ಆಗುವುದೇ ಹೀಗೆ ಅನ್ನುವಾಗ ನೆನ್ನೆ ಇಂದು ನಾಳೆಗಳಲ್ಲಿ ವ್ಯತ್ಯಾಸ ಕಾಣ್ತಾ ಇರೋದು ನಮಗಿರುವ ಪದಾರ್ಥದ ಅಂಟಿನಿಂದಲೇ, ಅಭಿಮಾನದಿಂದಲೇ. ಸೊ ಆ ಸ್ವ ಅರ್ಥವನ್ನು ಸರಿಯಾಗಿ ಇಲ್ಲದೆ ಅರ್ಥ ಮಾಡಿಕೊಳ್ಳುವುದರಲ್ಲಿ ತಪ್ಪು ಮಾಡಿರೋದ್ರಿಂದಲೇ ನಮಗೇನಾಗುತ್ತೆ, ಇದು ನಾವು ಮದುವೆ ಮಾಡಿಕೊಳ್ಳುವಾಗ ಅಥವಾ ಒಳ್ಳೆ ಮನೆಯಲ್ಲಿ ಸಮಾರಂಭ ಆಗುತ್ತೆ, ಚಪ್ರ ಹಾಕ್ತೀವಿ, ಆವಾಗ ನಮ್ಮ ಮನೆಯಲ್ಲಿ ದೇವರ ಸಮಾರಾಧನೆ. ಏನು ದೇವರ ಸಮಾರಾಧನೆ? ಯಾರಿಗೆ ಸಮಾರಾಧನೆ? ದೇವರಿಗೋ ನಮಗೋ? ಯಾರದು ದೇವರು ನೋಡಿ. ಆವಾಗ ನಮಗೆ ಎಷ್ಟು ಆನಂದ ತುಲಿತರಾಗಿ ಎಲ್ಲರೂ ಹರ್ಷಚಿತ್ತರಾಗಿ ಖುಷಿ ಖುಷಿಯಾಗಿ ಏನೇನೋ ಮಾಡಿಕೊಂಡು ಸಮಾರಾಧನೆ ಮಾಡ್ತೀವಿ, ಅದನ್ನ ಆರಾಧನೆ ಮಾಡ್ತೀವಿ, ಅರ್ಚಿಸ್ತೀವಿ, ಚರ್ಚಿಸ್ತೀವಿ, ಅದರ ಬಗ್ಗೆ ಒಲವು ತೋರಿಸ್ತೀವಿ, ಅದಲ್ವೋ? ಹೋಗ್ಬಿಟ್ಟಾಗಲ್ವೋ ಕೂಡ ಹಾಗೆಯೇ ನೋಡಿರಿ, ಅಲ್ಲಿವರೆಗೂ ಮಾಸಿಕ ಅದು ಇದು ಎಲ್ಲ ಮುಗಿಯುತ್ತೆ, ಎಲ್ಲ ಆದಮೇಲೆ ವೈಕುಂಠ ಸಮಾರಾಧನೆ ಇರುತ್ತೆ, ಯಾರ ಕಣ್ಣಲ್ಲೂ ನೀರಿಲ್ವೇ ಇಲ್ಲ, ಮುಗಿತಾರಪ್ಪ ಅಂತ ಒಂಥರ ನಿರಾಳ ಭಾವ ಇದೆ. ಸಮನಾಗಿ ಅದನ್ನು ಆರಾಧಿಸ್ತಾರೆ ಅಷ್ಟೇ, ಅಲ್ಲಿಂದ ಆಚೆಗೆ ಆ ಕುಟುಂಬದವರು ಎಲ್ಲ ಹಬ್ಬ ಹರಿದಿನ ಎಲ್ಲ ಮಾಡ್ಬೋದು, ಅದೆಲ್ಲ ಇದೆ ಅಂತ ವೈಕುಂಠ ಸಮಾರಾಧನೆ ಮಾಡ್ಬೋದು, ಹೌದಾ? ಹಾಗಾದ್ರೆ ಏನದು ಅವಕುಂಠನ?
ಏನು ಮುಸುಗಿದೆಯೋ ಎರಡರಲ್ಲೂ ಇರುವ ಮುಸುಕನ್ನ ಅಜ್ಞಾನವನ್ನ ತೆಗೆದು ಬಿಡು ಅಂತ ಅದಕ್ಕೆ ಇರತಕ್ಕಂಥ ತಾತ್ವಿಕ ನೆಲೆಗತ್ತಿನಲ್ಲಿ ಕಂಡುಕೊಳ್ಳಬೇಕಾದ ದರ್ಶನ ಅದು. ಅದಕ್ಕೋಸ್ಕರ ಉಪಾಸನಾ ಮಾರ್ಗದಲ್ಲೂ ಅಥವಾ ನಮ್ಮ ಕರ್ಮ ಭಾಗಗಳಲ್ಲೂ ಹೇಳಿರೋದೆಲ್ಲವನ್ನೂ ಕೂಡ ಅರ್ಥ ಮಾಡ್ಕೋತಾ ಮಾಡ್ಕೋತಾ ಕೊನೆಗೆ ಬಂದು ಅಲ್ಲೇ ತತ್ವಜ್ಞಾನಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಸೊ ಸಮನಾಗಿ ಆರಾಧಿಸು, ನೀನು ನಿನ್ನದೇ ಅಭಿಪ್ರಾಯ ಹೇಳ್ಕೋಬೇಕಾಗಿಲ್ಲ. ಹೌದಲ್ವೋ, ನಮಗೆ ಎಕ್ಸ್ಪೀರಿಯನ್ಸು ಒಂದು ನೆಲೆಗಟ್ಟಿನಲ್ಲಿ ಯಾವಾಗಲೂ ಜ್ಞಾನ ಭೇದವನ್ನು ಉಂಟು ಮಾಡುತ್ತೆ. ಮನುಷ್ಯನ ಅನುಭವಗಳೆಲ್ಲವೂ ಜ್ಞಾನ ಭೇದವನ್ನು ಉಂಟು ಮಾಡುತ್ತೆ. ಎಕ್ಸ್ಟಸಿ ಅಲ್ಲಿಗೆ ಹೋಗಬೇಕು ಅಂದರೆ ಅನುಭೂತಿಯಿಂದ ಈ ಅನುಭವವೆಲ್ಲವೂ ನಾಶವಾಗಿ ಬಿಡುತ್ತದೆ. ಅಂದರೆ ಅರ್ಥ ಏನು, ಭೇದ ಜ್ಞಾನವು ಹೋಗಿ ಅಭೇದವಾಗಿ ನಿಲ್ಲುತ್ತದೆ ಅನ್ನೋದು ಜೀವನ್ಮುಕ್ತನ ಲಕ್ಷಣ. ಅದರಿಂದ ನಾಳೆಗಳನ್ನು ನೆನೆಸ್ಕೊಂಡು ನಾಳೆಗಳಿಂದ ವಿಚಾರವನ್ನು ಮಾಡುತ್ತಾ ನೆನ್ನೆಯದಿಂದ ಕೊರಗುತ್ತಾ ಇಂದಿನಲ್ಲಿ ಇರ್ತಕ್ಕಂಥ ಅಂಟುಕೊಳ್ಳುವುದು ಇವತ್ತಲ್ಲ ನಾಳೆ ಸರಿ ಹೋಗುತ್ತೆ ಅಂತ ಏನಂತಿದ್ದೀರಾ, ಅದು ಅಧ್ಯಾತ್ಮದಲ್ಲಿ ವೇದಾಂತದಲ್ಲಿ ಆತ್ಮತತ್ವವನ್ನು ಅಲ್ಲಿಯೇ ಹೋಗಿ ನಿಲ್ಲುವುದರಲ್ಲಿ ಎಂದಿಗೂ ಉಪಕಾರ ಮಾಡಲಾರದು. ಹೌದಲ್ವ, ಅದನ್ನ ಜೀವನ್ಮುಕ್ತನ ಲಕ್ಷಣ ಅಂದರೆ ನೆನ್ನೆ ನಾಳೆ ಇವತ್ತು ಏನಿದೆ ಆಹಾ, ಹಾಗಾದ್ರೆ ಏನು ಮಾಡೋಣ ನಾವು, ಏನಂತ ಹೇಳಬೇಕು ಇದಕ್ಕೆ, ಕಾಲಾತೀತರಾಗಿರಿ, ಗುಣಾತೀತರಾಗಿರಿ. ಅತೀತನ ಬಳಸ್ಕೊಳ್ಳಿ, ಇವಾಗ ಗುಣಾತೀತನಾಗಿರಬೇಕು, ಕಾಲಾತೀತರಾಗಿರಬೇಕು. ಹೌದಲ್ವ, ನಮ್ಮ ಇಚ್ಛೆ ಅನಿಚ್ಛೆಗಳಿಗೆ ಅತೀತರಾಗಿರಬೇಕು. ಅಂದರೆ ಅರ್ಥ ನೀವು ಪೂರ್ಣರಾಗಬೇಕು, ಪೂರ್ಣಮದ ಪೂರ್ಣವಿದ ಆಗಬೇಕು ಎಂದರೆ ಬಾಕಿ ಇದೆ ಎಂದಲ್ಲ ಅರ್ಥ. ನೀವು ಆಗಿದ್ದೀರಿ ಅನ್ನುವುದನ್ನು, ಅಹಂ ಬ್ರಹ್ಮ ಅಸ್ಮಿನ್ ಅನ್ನುವುದನ್ನು ಗುರುತಿಸಿಕೊಳ್ಳಬೇಕು. ಯಾವ ಕ್ಷಣದಲ್ಲಿ ನೀವು ಗುರುತಿಸಿಕೊಳ್ಳುತ್ತೀರೋ ಅಲ್ಲಿಂದಾಚೆಗೆ ನೀವು ಯಾವ್ಯಾವದಲ್ಲಿ ನೀವು ಗುರುತಿಸಿಕೊಂಡಿದ್ರೋ ಅದೆಲ್ಲ ಲೇಬಲ್ ತನ್ನಷ್ಟಕ್ಕೆ ತಾನು ಬಿದ್ದು ಹೋಗುತ್ತದೆ. ನೋ ಐಡೆಂಟಿಟಿ. ಈ ಲೋಕದ ಐಡೆಂಟಿಫಿಕೇಶನ್ ಅಲ್ಲ ವ್ಯವಹಾರ. ಹೌದಲ್ವಾ, ಅದಕ್ಕೋಸ್ಕರನೇ ಪ್ರಾತಿಭಾಸಿಕ ಸತ್ಯ, ವ್ಯಾವಹಾರಿಕ ಸತ್ಯ, ಪಾರಮಾರ್ಥಿಕ ಸತ್ಯ. ಪಾರಮಾರ್ಥಿಕ ಸತ್ಯದಲ್ಲಿ ಇರುವ ವಿಚಾರವನ್ನೇ ಜೀವನ್ಮುಖ ಲಕ್ಷಣದಲ್ಲಿ ಆದಿಗುರುಗಳಾದ ಶ್ರೀ ಶ್ರೀ ಶಂಕರರು ಹೇಳ್ತಾ ಇದ್ದಾರೆ. ಸೊ ವ್ಯಾವಹಾರಿಕದಲ್ಲಿ ಸಿಕ್ಕು ನಮ್ಗೆ ಇದಾಗಿರೋದ್ರಿಂದ ನಮಗೆ ಪರಮಾರ್ಥ ಜ್ಞಾನವೇ ಬೇಡವೇನೋ ಅನ್ನುವಷ್ಟು ಮಟ್ಟಿಗೆ ನಾವು ದುಡ್ಡು ಕಾಸುಗಳಲ್ಲಿ ಅನುಕೂಲವಾಗಿದ್ದೀವಿ. ಬೇಕಾದ್ರೆ ಪದಾರ್ಥ ಸಿಗುತ್ತೆ, ಅದಲ್ವ, ತುಂಬ ಕಾಯಿಲೆ ಅಂದರೆ ಔಷಧಿ ಸಿಗುತ್ತೆ, ಐಸಿಯು ಇದೆ, ಲಕ್ಷಾಂತರ ಕೊಟ್ಟರಾಯ್ತು, ಏನಾದರೂ ಕೊಡಿ, ಏನಾದರೂ ಮಾಡಿ, ಅದು ಅದೇ ಇದು ಇದೆ ಅಂತ ಯಾವಾಗ ಒಂದು ಈ ಪ್ರಪಂಚದ ವಿಡಂಬನೆಗಳೆಲ್ಲವೂ ಕೂಡ ನಮ್ಮ ಅವಗಡಕ್ಕೆ ನಮ್ಮ ಗಮನಕ್ಕೆ ಬರುವಂತಹ ತೀಕ್ಷ್ಣವಾದ ತೀವ್ರವಾದ ಭಾವ ಏನಿದೆ ಅದು ಜೀವನ್ಮುಕ್ತ ಲಕ್ಷಣ. ಮುಂದಿನ ನೋಡೋಣ. ಗುಣದೋಷ ವಿಶಿಷ್ಟಸ್ಮಿನ್ ಸ್ವಭಾವೇನ ವಿಲಕ್ಷಣೇ ಸರ್ವತ್ರ ಸಮದರ್ಶಿತ್ವಂ ಜೀವನ್ಮುಕ್ತಸ್ಯ ಲಕ್ಷಣಂ. ಗುಣದೋಷ ವಿಶಿಷ್ಟೇಸ್ಮಿನ್ ಸ್ವಭಾವೇನ ವಿಲಕ್ಷಣೇ ಸರ್ವತ್ರ ಸಮದರ್ಶಿತ್ವಂ ಜೀವನ್ಮುಕ್ತಸ್ಯ ಲಕ್ಷಣಂ. ನೋಡಿ, ಅಸ್ಮಿನ್ ಕಾಲೆ, ಅಸ್ಮಿನ್ ದೇಹೆ, ನೋಡಿ ಅಸ್ಮಿನ್ ಪಾತ್ರೆ. ಈಗ ಈಗ ಇಲ್ಲಿ ಏನು ನಿಮ್ಮ ಪಾತ್ರ ಏನೋ, ನೀವೆಲ್ಲಿದ್ದೀರಾ, ಏನು ಮಾಡ್ತಿದ್ದೀರಾ, ಈ ಕಾಲದಲ್ಲಿಯೇ ಆಗಲೇ ಅದಾಯ್ತಾ, ಅದ್ರಲ್ಲಿ ಇರತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅಲ್ಲಿಂದ ನೀವು ನೋಡಬೇಕಾದದ್ದು ಗುಣದೋಷಗಳೇನೇನು ಕಾಣ್ತಾ ಇದೆಯೋ ನೋಡಿ. ಗುಣ ಯಾವುದು, ದೋಷ ಯಾವುದು? ಗುಣ ಅಂತಿದ್ದಾಗೇನೆ ನಮಗೆ ತ್ರಿಗುಣಗಳು. ತ್ರಿಗುಣಗಳಲ್ಲಿರುವ ದೋಷ ಏನು ನೋಡಿ, ಯೋಚನೆ ಮಾಡಿ. ಇವಾಗ ನೋಡಿ, ಉದಾಹರಣೆಗೆ ಸತ್ವ ಗುಣ ಇದೆ, ರಜೋಗುಣ ಇದೆ, ತಮೋಗುಣ ಇದೆ. ಈ ಮೂರು ಕೂಡ ಎಲ್ಲಿಯವರೆಗೂ ಅಸಮ ಪ್ರಮಾಣದಲ್ಲಿಯೇ ನಮ್ಮನ್ನು ಕಾಡುತ್ತಿರುತ್ತದೋ ಅಲ್ಲಿಯವರೆಗೂ ಆ ಗುಣಗಳೆಲ್ಲವೂ ದೋಷವೇ. ಯಾಕೆಂದರೆ ಒಂದರಿಂದ ಒಂದು ಯಾವಾಗಲೂ ಮುಚ್ಚಿದಂತೆ ಕಾಣುತ್ತಿರುತ್ತದೆ, ಅದರಿಂದ ಹಾಗಾಗುತ್ತಿರುತ್ತದೆ. ಹಾಗಾದರೆ ಗುಣ ಅಂದರೆ ದೋಷ ಅಂದರೆ ಬೇರೆ ಇದೆಯಲ್ಲ ಅಂತಂದರೆ, ಗುಣ ಯಾವಾಗಲೂ ಒಂದೇ, ಗುಣ ಅನ್ನೋದು ಮೂರಿರೋದಿಲ್ಲ, ಗುಣ ಯಾವಾಗಲೂ ಒಂದೇ. ಯಾವ ಯಾವ ಸ್ಥಿತಿಯಲ್ಲಿ ನನ್ನ ಮನಸ್ಸು ಅದಕ್ಕೆ ಅಂಟಿಕೊಂಡಿರುತ್ತದೋ ಆ ವೃತ್ತಿಯ ಕಾರಣದಿಂದ ಅದನ್ನು ಸತ್ವವೆಂದು, ಅದನ್ನು ರಜೋ ಎಂದು, ಅದನ್ನು ತಮೋ ಎಂದು ಗುರುತಿಸುವುದಕ್ಕಾಗಿ ಮೂರು ದನ್ ಹೇಳಿದ್ದಾರೆ. ನೀವು ಅತ್ಯಂತ ಪ್ರಭಾವಶಾಲಿಯಾಗಿರುವಂತೆ ನಿಮ್ಮಲ್ಲಿ ಚಿಂತನೆಗಳು ಬರೋದಕ್ಕೆ ಶುರುವಾದರೆ ನೀವು ಸತ್ವಗುಣಿ.
ಯಾವಾಗಲೂ ಕರ್ಮನೇ ಮಾಡ್ತಾ ಇದ್ದೀನಿ, ಹಿಂದೆ ಮುಂದೆ ನೋಡ್ತಾನೆ ಇಲ್ಲ ರಜೋಗುಣಿ. ನಿದ್ರಾಲಸ್ಯ ಪ್ರಮಾದಲ್ಲಿ ಯಾವಾಗ ನಮಗೆ ಅಜ್ಞಾನ ಮೋಹವೇ ಪ್ರಧಾನವಾಗಿರುತ್ತೋ ಆವಾಗ ತಮೋಗುಣಿ. ಇದೆಲ್ಲವೂ ಬೇರೆ ಬೇರೆ ಶರೀರದಲ್ಲಿ ಪ್ರಕಟವಾಗುವುದೋ ಅಥವಾ ಇರೋ ಒಂದೇ ಶರೀರದಲ್ಲಿ ಬೇರೆ ಬೇರೆ ಕಾಲದಲ್ಲಿ ಪ್ರಕಟವಾಗುವುದೋ? ಬೇರೆ ಬೇರೆ ಕಾಲದಲ್ಲಿ, ಬೇರೆ ಬೇರೆ ಕಾಲದಲ್ಲಿ ಅಂದ್ರೆ ಬೇರೆ ಬೇರೆ ನಮ್ಮಲ್ಲಿರೋ ಪ್ರವೃತ್ತಿಗಳಲ್ಲಿ, ಬೇರೆ ಬೇರೆ ಕರ್ಮಗಳಲ್ಲಿ, ಬೇರೆ ಬೇರೆ ಸಂದರ್ಭಗಳಲ್ಲಿ ಕಂಡುಕೊಳ್ಳುತ್ತೆ. ಆದರೆ ಮೂರು ಸತಿನೂ ಯಾವಾಗಲೂ ಈ ಮೂರು ಗುಣವು ಅಸಂಬಂಧ, ಅಂದರೆ ಸ್ವಭಾವ ಅಂದರೆ ಪ್ರಕೃತಿ. ಸೊ ಈ ಪ್ರಕೃತಿ ಇದೆಯಲ್ಲ, ಈ ಪ್ರಕೃತಿ, ಈ ಕೃತಿ ಹೋಗುವವರೆಗೂ ಈ ಪ್ರಕೃತಿ ಹೋಗಲ್ಲ. ಅದರಿಂದ ಈ ಪ್ರತಿ ಈ ಪ್ರಕೃತಿ ಹೋಗೋದು ಯಾವಾಗ? ಪ್ರತಿಕೃತಿ ದಹನವಾಗುವವರೆಗೂ ಹೋಗಲ್ಲ. ಅದಲ್ವ, ಆದರೆ ಪ್ರತಿ ಹಂತದಲ್ಲೂ ಇಲ್ಲಿ ನಮಗೆ ಬೇಕಾಗಿರೋದು ಎಚ್ಚರಿಕೆಯ ಮಾತು ಅಂದರೆ ಸದಾ ಸದಾ ಎಚ್ಚರದಲ್ಲಿ ಅದನ್ನು ಗಮನಿಸುತ್ತಿರೋ. ಏನ್ ಹೇಳ್ತಾರೆ ಅರ್ಥ ನೋಡಿ, ಶಬ್ದಾರ್ಥ. ಗುಣ ದೋಷ ವಿಶಿಷ್ಟೆ, ಗುಣ ದೋಷಗಳಿಂದ ಕೂಡಿರುವ ಸ್ವಭಾವೇನ, ಸ್ವಭಾವದಿಂದಲೇ ವಿಲಕ್ಷಣೆ ವಿಚಿತ್ರವಾಗಿರುವ ಅಸ್ಮಿನ್ ಜಗತ್ತಿನಲ್ಲಿ ಸರ್ವತ್ರ ಎಲ್ಲೆಲ್ಲಿಯೂ ಸಮದರ್ಶಿತ್ವಂ, ಸಮದರ್ಶಿಯಾಗಿರುವುದು ಜೀವನ್ಮುಕ್ತಸ್ಯ ಲಕ್ಷಣಂ. ನೋಡು, ಸಮದರ್ಶಿ ಸಮಾನವಾಗಿ ನೋಡೋದು ಅಲ್ವಾ. ತತ್ವದರ್ಶಿನಃ ಸಮದರ್ಶಿನಃ. ತತ್ವನ ಎಲ್ಲ ಕಡೆ ನೋಡ್ಬೇಕಲ್ಲ, ಸರ್ವಂ ಕಲ್ಲಿದಂ ಬ್ರಹ್ಮ ಅದು ಇದು ಎಲ್ಲ ಹೇಳ್ತೀವಲ್ಲ, ಎಲ್ಲ ಕಡೆನೂ ಇದು ಆ ತತ್ವವೇ ಆಗಿದೆ, ಪರಬ್ರಹ್ಮವೇ ಆಗಿದೆ ಅಂತ ಇದ್ರು ಕೂಡ ನಾವು ಅಲ್ಪವಾಗಿ ಕಾಣುವುದರಲ್ಲೇ ಪ್ರಬುದ್ಧತೆ ನನಗಿದೆ ಅಂತ ಅಂದ್ಕೊಳ್ಳೋದು, ನಮ್ಮ ಜ್ಞಾನ ಮಟ್ಟದಲ್ಲಿ ಒಂದು ಸೀಮೆಯನ್ನು ಎಲ್ಲೆಯನ್ನು ಹಾಕೋದು, ಅದರಲ್ಲಿ ನಾವು ಹೊರಳಾಡುತ್ತಾ ಹೊರಳಾಡುತ್ತಾ ಅದನ್ನೇ ನಮ್ಮ ನಾಲಿಗೆಯಲ್ಲೂ ಮನಸ್ಸಿನಲ್ಲಿ ಹೊರಳಾಡಿಸಿಕೊಳ್ಳುತ್ತಾ ಅದರ ಸುಖದ ಅನುಭವದಲ್ಲೋ ದುಃಖದ ಅನುಭವದಲ್ಲೋ ಯಾವಾಗಲೂ ಇರತಕ್ಕಂಥದ್ದು ಮಾನವ ಲೋಕದ ವಿಚಿತ್ರವಾದ ರೂಢಿ. ಇರದೇ ಹಾಗೆ ಇಲ್ಲ ಜಗತ್ತಿನಲ್ಲಿ, ಇರುವುದೇ ಹಾಗೆ ಅಂತ ಗೊತ್ತಾದಾಗ ಎಲ್ಲ ಪರಿಸ್ಥಿತಿಯಲ್ಲೂ ಅದರ ಮೇಲೆ ನಿಂತು ಅದನ್ನು ಅಧೀಕ್ಷವಾಗಿ ನೋಡತಕ್ಕಂಥ ಗುಣನ ಸಾಧಿಸುವುದೇ ಸಾಧನ. ಅದೇ ಈ ಚೂಡಾಮಣಿಯ ವಿವೇಕ ಪ್ರಾಪ್ತಿ, ಮೇಲೆ ಧರಿಸಬೇಕು ಕಾಲದಲ್ಲ. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಶಂಕರ ಭಗವತ್ಪಾದರು, ಹೇಗೆ ಹೇಳ್ತಾ ಇದ್ದಾರೆ ನೋಡಿ. ಇಲ್ಲಿ ಈಗ ಗುಣದೋಷ ವಿಶಿಷ್ಟೆ, ಗುಣದೋಷಗಳಿಂದ ಕೂಡಿ ಸ್ವಭಾವದಿಂದಲೇ ವಿಚಿತ್ರವಾಗಿರುವ ಯಾವುದು ಈ ಜಗತ್ತಿನಲ್ಲಿ? ಈ ಜಗತ್ತಿನಲ್ಲಿ ಗುಣದೋಷಗಳಿಂದ ಕೂಡಿದರೆ ವಿಚಿತ್ರ ಅಂತ ಇದ್ದಾರೆ ಆಚಾರ್ಯರು. ಯಾಕೆ ವಿಚಿತ್ರ ಅಂದರು, ಯಾಕೆ ಇದನ್ನು ವಿಚಿತ್ರ ಅಂದರು ಕೂಡ, ಇದು ಸಚಿತ್ರವಾಗಿ ಕಾಣ್ತಾ ಇದೆಯಲ್ಲ ನಮಗೆ, ಗುರುಗಳು ನಮಗೆ ಇದನ್ನು ವಿಚಿತ್ರ ಅಂತ ಹೇಳ್ತಾ ಇದ್ದಾರಲ್ಲ ಅಂದರೆ ಅರ್ಥ ಏನು? ನಿಮಗೆ ಕಣ್ಣಿಗೆ ಕಾಣುತ್ತಿರುವ ದೃಶ್ಯ ಅಥವಾ ಚಿತ್ರ ಯಾವಾಗಲೂ ವಿಶೇಷವಾಗಿ ಕಾಣ್ತಾ ಇರುತ್ತೆ, ಅದಕ್ಕೋಸ್ಕರ ಅದು ವಿಚಿತ್ರ. ಆದರೆ ನಿಜದ ಅರ್ಥದಲ್ಲಿ ಎಲ್ಲವೂ ಕೂಡ ಕನಸಿನಂತೆ ಕನಸಿನಂತೆ ನಿಮ್ಗೆ ಅನ್ನಿಸ್ತಾ ಇರುತ್ತಲ್ಲ, ಅದು ನಿಜವಾದ ಸಚಿತ್ರ. ಸಚಿತ್ರ ಅಂತ ಏನರ್ಥ ಇಲ್ಲಿ? ಸ ಅಂದರೆ ತತ್ವದಿಂದ ಕೂಡಿರತಕ್ಕಂಥದ್ದು, ಭಗವಂತನಿಂದ ಕೂಡಿರತಕ್ಕಂಥದ್ದು ಅನ್ನತಕ್ಕಂಥ ವಿಚಾರ ಅದು. ಆದರೆ ವಿಚಿತ್ರವಾಗಿ ಕಾಣ್ತಾ ಇದೆ, ಗುಣದೋಷಗಳಿಂದ ವಿಚಿತ್ರವಾಗಿ ಕಾಣ್ತಾ ಇದೆ. ಯಾಕೆ ಅಂದರೆ ಅದಕ್ಕೆ ಕಾರಣವೇ ಸ್ವಭಾವ ಪ್ರಕೃತಿಯಿಂದ ಪ್ರಾಕೃತವಾಗಿರುವ ಈ ಮನಸ್ಸಿನಲ್ಲಿ ಅಂತಃಕರಣದಲ್ಲಿ ಧಾರಣೆಯಾಗಿರುವ ನಮ್ಮ ಸ್ವಭಾವದಲ್ಲಿ ಗುಣವೂ ಇದೆ ದೋಷವೂ ಇದೆ. ಹೌದಲ್ವ? ಹೇಗೆ ಗುಣ ದೋಷ ಅನ್ನೋದು ವಿಚಿತ್ರವ ಅನ್ನೋದು ಯಾಕೆ ಹೇಳೋದು? ಯಾವುದು ನೋಡಿ, ನನ್ನಲ್ಲಿರ್ತಕ್ಕಂಥ ಒಂದು ಸಾತ್ವಿಕ ಗುಣ ನಾನು ಅಂದ್ಕೊಳ್ಳೋದು, ಇನ್ಯಾರು 10 ಜನಕ್ಕೆ ಅದು ಕೆಟ್ಟದ ಕಾಣ್ಬೋದು, ಅದರಲ್ಲಿ ಇನ್ಯಾರದೋ ಒಳ್ಳೆ ಗುಣ ಅನ್ನೋದು ನಮಗೆ ಕೆಟ್ಟದ ಕಾಣ್ಬೋದು. ಹೌದಲ್ವ? ಸೊ ಕೆಟ್ಟದ್ದಾಗಿ ಕಾಣುವುದು ಅಂದರೆ ತಿಳಿಯುವುದು, ಆ ತಿಳಿಯುವುದು ಅನ್ನುವುದು ದೋಷ, ತಿಳಿಯದೇ ಇದೆ ಅದರ ವಾಸ್ತವವಾಗಿರೋದು ಗುಣ. ಇನ್ನೂ ತಿಳ್ಕೊಳ್ಳಿ, ಗುಣ ಗುಣ ಅಂತ ನಾವು ಕರಿತಾ ಇದೀವಲ್ಲ, ಗುಣ ಅಂದರೆ ಇನ್ ಮಲ್ಟಿಪ್ಲಿಕೇಶನ್ ಆಫ್ ಅಂತ ಅರ್ಥ. ಗುಣಾಕಾರ, ಗುಣಾಕಾರ. ಈ ಜಗತ್ತಿನ ಯಾವುದಾದರೂ ನೋಡಿ ಪ್ರತಿಯೊಂದು ಕೂಡ ಗುಣಾಕಾರದಲ್ಲೇ ಇರೋದು. ಹೌದಲ್ವ? ಗುಣಾಕಾರ ನಮಗೆ ಗುರುತಾಗುವ ತನಕ ಗುಣಾಕಾರವೆಲ್ಲವೂ ದೋಷವೇ. ದೋಷ ಹೇಗಾಗುತ್ತೆ? ನಾವು ಯಾವುದನ್ನು ಇದೆ 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 ಅಂತ ಅನ್ಕೊತ ಮಲ್ಟಿಪ್ಲೈ ಮಾಡ್ತಾನೆ ಇದೀವೋ ಅದೆಲ್ಲವೂ ಕೂಡ ಹೊಟ್ಟಾಗುತ್ತೆ, ದೋಷ ತಾನೆ. ಯಾಕೆ ದೋಷ? ಇದಿದೆ ಅಂತ ನಾನು ಅನ್ಕೊಂಡಿರುವ ಹೊಟ್ಟಾಗುತ್ತಲ್ಲ, ಹಾಗಾದ್ರೆ ಯಾವಾಗಲೂ ಹೋಗೋದು ಈ ಗುಣದ ದೋಷ. ಏನು ಗುಣದ ದೋಷ ಅಂದರೆ, ಅಂದರೆ ಗುಣದಲ್ಲೇ ಇರುವ ದೋಷ, ದೋಷದಲ್ಲೇ ನಾನು ನಂಬಿಕೊಂಡಿರುವ ಗುಣ. ಹಾಗಾದರೆ ಗುಣದೋಷಗಳೆರಡು ಕೂಡ ಪ್ರತ್ಯೇಕವಾಗಿ ನೋಡಿ ಇರೋದಿಲ್ಲ, ನಮಗೆ ಅದು ಯಾವಾಗ ಅನುಕೂಲವೋ, ಯಾವಾಗ ನಮ್ಗೆ ಅನುಕೂಲವಾಗಿರುವಾಗ ಅದನ್ನು ಗುಣವೆಂದು, ಪ್ರತಿಕೂಲವಾದ ದೋಷವೆಂದು ನಾವೇ ಅಂದುಕೊಂಡಿರುವ ಮತ್ತೆ ಜ್ಞಾನ, ಜ್ಞಾನವೇದ. ಸೊ ಇದು ನೋಡುವಾಗ ನಮಗೆ ಗುಣವಾಗಲಿ ದೋಷವಾಗಲಿ ಎಲ್ಲವೂ ಅದೇ. ಉದಾಹರಣೆಗೆ ನೋಡಿ, ಒಬ್ಬಾಕೆಗೆ 10 ಮಕ್ಕಳು, ಇನ್ನೊಬ್ಬ ಆಕೆಗೆ ಸಂತಾನವೇ ಇಲ್ಲ, ಇದರಲ್ಲಿ ದೋಷ ಯಾವುದು ಗುಣ ಯಾವುದು?
ಸರ್ವತ್ರ ಭಾವ ತೋಡ್ಕೊಂಡು ನೋಡ್ಕೊಳ್ಳೋದು ಹೇಗೆ? ಹೌದಲ್ವಾ? ಹಾಗಂದ್ರೆ ಏನಂತ ಅರ್ಥ? ಪ್ರತಿಯೊಂದರಲ್ಲೂ ಕೂಡ ಪಾತ್ರವನ್ನು ಕಾಣತಕ್ಕಂತಹ ಯಾವ ಮೂಲ ಇದೆ ಆ ಸೂತ್ರವನ್ನು ಅರಿತುಕೊಳ್ಳುವುದೇ, ಪಾತ್ರದಲ್ಲಿರುವ ಪ್ರತಿ ಭೇದದಲ್ಲೂ ಆ ಪಾತ್ರ ದಾರಿಯನ್ನು ಅರಿತುಕೊಳ್ಳುವುದೇ ಸರ್ವತ್ರ ಭಾವ. ಆ ಸರ್ವತ್ರವನ್ನು ನಾವು ನೋಡುವಾಗ ಹೇಗೆ, ಎಷ್ಟೊಂದು ಉದಾಹರಣೆ ನೀವು ಹೇಳಿದೀವಲ್ಲ, ಅಂದರೆ ಅರ್ಥ ಒಂದು ಸಮುದ್ರ ಇದೆ, ಸಮುದ್ರದಲ್ಲಿ ಅಲೆಗಳು ಬೇಕಾದಷ್ಟಿದೆ, ಸಾವಿರಾರು ಇದೆ ಅಂತ ಇದ್ದೀವಿ ನಾವು. ಆದರೆ ಅಲೆ ಅಲೆ ಅಂತ ನಾವು ಅಂದುಕೊಂಡುತ್ತಿರುವ ಅಲೆಗೆ ತನ್ನದೇ ಆದ ಯಾವುದೇ ಪ್ರತ್ಯೇಕತೆ ಇರುವುದಿಲ್ಲ. ಅದು ನಾವು ಅಲೆ ಅಂದಾಗಲೂ ನೀರೇ, ಸಮುದ್ರವನ್ನೇ ಆಶ್ರಯಿಸಿದೆ. ಅಲೆ ಮೇಲೆದ್ದು ಬೀಳುವಾಗಲೂ ನೀರೇ, ಅದು ನೀರಲ್ಲೇ ಇದೆ, ನೀರಲ್ಲೇ ಎದ್ದಿದೆ, ನೀರಿನಲ್ಲೇ ಬಿದ್ದಿದೆ. ಹಾಗಾದರೆ ನಾವು ಅಲೆ ಅನ್ನತಕ್ಕಂಥ ಅದಕ್ಕೆ ಯಾವುದೇ ರೀತಿಯಾದದ್ದಿಲ್ಲ ಅನ್ನುವಾಗ ನೀರು ಅನ್ನುವುದು ಸರ್ವತ್ರ ಭಾವ, ಸಾರ್ವಕಾಲಿಕ ಭಾವ. ಹಾಗೆಯೇ ಜಗತ್ತಿನಲ್ಲಿ ಸೃಷ್ಟಿ ಸ್ಥಿತಿ ಲಯ ಅನ್ನೋದೆಲ್ಲವೂ ಕೂಡ ಭಗವಂತನೇ ಹಾಸುಹೊಕ್ಕಾಗಿದ್ದಾನೆ. ಪರಮಾತ್ಮ ತತ್ವವೇ ಎಲ್ಲ ಕಡೆ ಇರೋದು, ಬೇರೆ ಬೇರೆ ಕಾಣ್ತಾ ಇದೆ ಅನ್ನತಕ್ಕಂಥ ಏಕತ್ರವಾಗಿರತಕ್ಕಂಥ ದಾಷ್ಟಿಕತನ ನಮ್ಮಲ್ಲಿರತಕ್ಕಂಥ ದುಷ್ಟಾಂತ ಭಾವ. ಅದು ಬೀಜದ ಒಳಗಿರುವ ಶಕ್ತಿಯೇ ಗುಪ್ತವಾಗಿದೆ, ವ್ಯಕ್ತವಾದಾಗ ಮರವಾಗಿ ಅದರಲ್ಲಿರ್ತಕ್ಕಂಥ ಎಲೆಯಾಗಿ ಹಸಿರಾಗಿ ಹೂವಾಗಿ ಕಾಯಾಗಿ ಮತ್ತೆ ಬೇಗ ಕಾಣುತ್ತೆ. ಹೌದಲ್ವಾ? ಏಕವೇ ಅನೇಕವಾಗುವುದನ್ನು, ಅನೇಕವಾಗಿರುವುದು ಮೊದಲು ಏಕವಾದದ್ದನ್ನು, ಏಕವಾದದ್ದರ ವಿಸ್ತಾರವೇ ಅನೇಕವಾದದ್ದನ್ನು ನಾವು ದೃಷ್ಟಾಂತಗಳ ಮೂಲಕ ತಿಳಿಕೊಂಡದ್ದು ಏನಕ್ಕೆ? ನಾನು ನಾನು ಅನ್ನುವ ಯಾ ಪರಮ ಬೀಜವು ನಾವು ನಾವು ಅನ್ನುವುದರಲ್ಲಿ ಬೆಳೆದು ನಾವು ಸರ್ವ ಅನ್ನುವುದರಲ್ಲಿ ಕೊನೆಗೊಳ್ಳುತ್ತದೆ. ಏಕಂ ಏವಂ ಅದ್ವಯಂ ಬ್ರಹ್ಮ ನೇಹ ನಾನಾಸ್ತ ಕಂಚನ. ಹೌದಲ್ವಾ? ಆ ನಾನು ನಾನು ಅನ್ನುವುದೇ ನಾವು ಅನ್ನೋದು, ನಾವು ನಾವು ಅನ್ನೋದೇ ಸರ್ವ, ಎಲ್ಲದಕ್ಕೂ ಮೂಲ ತತ್ವ ಒಂದೇ. ಹೌದಲ್ವಾ? ಅದರಿಂದ ನನ್ನಿಂದಲೇ ಎಲ್ಲವೂ ಬೆಳಗ್ತಾ ಇದೆ ಅನ್ನುವಾಗ ಆ ಬೆಳಗುವ ಎಲ್ಲವೂ ಕೂಡ ಬೆಳಕಿನ ರಾಶಿಯಲ್ಲಿ ಒಂದಾಗತಕ್ಕಂಥ ಸೃಷ್ಟಿಸ್ಥಿತಿ ಲಯದಲ್ಲಿದೆ ಅನ್ನತಕ್ಕಂಥ ಸರ್ವತ್ರ ಭಾವವನ್ನು ತಿಳಿದುಕೊಳ್ಳೋದು ಸಮದರ್ಶಿನಃ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಅಲ್ವಾ? ಉಪದೇಶಂತಿದೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಆ ತತ್ವದರ್ಶಿನೇ ಸಮದರ್ಶಿನ, ಅಂದರೆ ಎಲ್ಲವನ್ನ ಸಮಾನವಾಗಿ ನೋಡೋದು. ನಮಗೆ ಜಗತ್ತಿನಲ್ಲಿ ಉದಾಹರಣೆಗಳನ್ನು ತಗೊಂಡು ಸಮಾನವಾಗಿ ನೋಡೋಕ್ಕಾಗಲ್ಲ. ಹೌದಲ್ವಾ? ಅಜ್ಜಿನೇ ಬೇರೆ, ಅಮ್ಮನೇ ಬೇರೆ, ಅಪ್ಪನೇ ಬೇರೆ, ಹೆಂಡತಿನೇ ಬೇರೆ, ಗಂಡನೇ ಬೇರೆ, ಏನಾದರೂ ಬೇರೆ. ಆದರೆ ಭಗವದ್ ದೃಷ್ಟಿಯಿಂದ ನೋಡಿದಾಗ ಈ ಒಳಗಡೆ ಇರತಕ್ಕಂಥ ಜೀವಭಾವವೇ ಸಕಲರಲ್ಲೂ ಇರುವುದು, ಬೇರೆ ಇಲ್ಲ. ಅದಕ್ಕೆ ಎಷ್ಟೊಂದು ಕಾಣುತ್ತೆ ನೋಡಿ. ಹೌದಲ್ವಾ? ಅದೇ ಗಾಳಿ, ಅದೇ ನೀರು, ಅದೇ ಬೆಂಕಿ, ಅದೇ ಊಟ, ಅದೇ ಅನ್ನ, ಅದೇ ಅಂತ ಏನೇನು ನೋಡ್ತಿದ್ದೀವಿ ನಾವು, ಅದದದೇ ಅದರ ಪ್ರಕಾರಗಳು ಬೇರೆ ಬೇರೆ ಇದೆ. ಹೌದಲ್ವಾ? ಆದರೂ ಎಂದೂ ನಮಗೆ ಬೇಸರವಿಲ್ಲ. ಹೌದಾ? ನಾನಿರುವುದರಲ್ಲಿ ಬಯಕೆ, ಬೇರೆಯವರು ಹೋಗುವುದರಲ್ಲಿ ಬೇಸರ ಇಲ್ಲ. ಅದರಿಂದ ಹೋಗುವ ಬರುವ ವಿಚಾರದಲ್ಲೂ ಕೂಡ ಠಿಕಾಣಿನೇ ಇಲ್ಲ ಈ ಜಗತ್ತಲ್ಲಿ. ಸ್ವಲ್ಪ ಆಳವಾಗಿ ಯೋಚಿಸಬೇಕು, ತಿಳಿದುಕೊಳ್ಬೇಕಷ್ಟೇ, ಅವಾಗಲೇ ಸಮ. ಹಾಗಾದರೆ ಇನ್ನೂ ಸಮ ಮುಂದಕ್ಕೆ ಹೋಗಿ ಹೇಳೋದಾದರೆ, ಏನೇನು ಈ ಜಗತ್ತಿನಲ್ಲಿ ಉತ್ಪತ್ತಿ ಇದೆಯೋ ಅಥವಾ ಉತ್ಪತ್ತಿ ಇದೆ ಎಂದು ನನಗೆ ಅನಿಸುತ್ತಿದೆಯೋ ಅದೆಲ್ಲವೂ ಸ್ವಲ್ಪ ಕಾಲದಲ್ಲಿ ಹೊರಟು ಹೋಗುತ್ತದೆ, ಇರುವುದಿಲ್ಲ. ಬರುವುದು ಹೋಗುವುದು ಇರುವುದು ಎಲ್ಲವೂ ಕೂಡ ತಾತ್ಕಾಲಿಕವಾಗಿರುವ ಪರಬ್ರಹ್ಮಲೀಲೆಯೇ ಹೊರತು ಇದೊಂದು ದೃಶ್ಯ ಮಾಧ್ಯಮವೇ ಹೊರತು ದೃಶ್ಯವು ಸದಾ ಬದಲಾಗುತ್ತಿರುತ್ತದೆ. ಹೌದಲ್ವ? ನಾನು ಅನ್ನುವ ಈ ಶರೀರವು ಬರುವ ಮೊದಲು, ನಾನು ಅನ್ನುವ ಶರೀರ ಇರುವಾಗಲೂ, ನಾನು ಅನ್ನುವ ಈ ಶರೀರವು ಹೋದ ಮೇಲೂ ಈ ಜಗತ್ತು ಅನ್ನತಕ್ಕಂಥದ್ದು ಯಾವಾಗಲೂ ಹೀಗೆ ದೃಶ್ಯ ಮಾಧ್ಯಮವು ಸದಾ ನೆರಳಿನಂತೆ ಇಲ್ಲಿ ಬರ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ ಅನ್ನುವ ಸತ್ಯ ಇದೆಯಲ್ಲ, ಇದೆಂದಿಗೂ ಬದಲಾಗೋದೇ ಇಲ್ಲ. ಆಮೇಲೂ ನಾವು ಇಲ್ಲಿ ಮಾಡುವುದೆಲ್ಲವನ್ನು ಕೂಡ ನಾನು ಮಾಡಿದೆ, ನನ್ನಿಂದ ಆಗಲ್ಪಟ್ಟಿತು, ಇದೆಲ್ಲವೂ ಏನಿದೆ ಇದೆಲ್ಲ ಕರಗಬೇಕು. ಇದು ಯಾವಾಗ ಕರಬೇಕು? ಜೀವಂತವಾಗಿರುವಾಗಲೇ, ಮುಕ್ತಭಾವವು ಈಗಲೇ ಬೇಕೆನ್ನುವಂಥವರಿಗೆ, ಅದನ್ನು ಶಾಂತಭಾವದಲ್ಲಿರುವಾಗಲೇ. ಯಾವುದಕ್ಕೂ ನಾವು ಜಗತ್ತಿನ ಯಾವುದೇ ಅಭಿಪ್ರಾಯಗಳ ಮೇಲೆ ನಿಂತು ನಾವು ನಡೆಸುತ್ತಿರುವಾಗಲೂ ಈ ವೇದಾಂತ ಪರಿಭಾಷೆ ಅರ್ಥ ಆಗೋದು ಕಷ್ಟ. ಆದರೆ ಇರೋದು ಹಾಗೆ. ಅದಕ್ಕೋಸ್ಕರ ಎರಡನೇ ಲೈನ್ ಏನಿದೆ? ಸ್ವಭಾವೇನ ಗುಣದೋಷ ವಿಶಿಷ್ಟೇ ಅಸ್ಮಿನ್ ಸ್ವಭಾವೇನ ವಿಲಕ್ಷಣೆ ಸರ್ವತ್ರ ಸಮದರ್ಶಿತ್ವಂ ಜೀವನ್ಮುಕ್ತಸ್ಯ ಲಕ್ಷಣ. ಸೊ ಈ ವಿಲಕ್ಷಣವಾಗಿರುವ ಇದನ್ನ ಯಾವುದೇ ಇಲ್ಲದೇ ಇರತಕ್ಕಂಥ ವಿಚಿತ್ರವಾಗಿರುವುದನ್ನು ವಿಚಿತ್ರ ಅಂತಲೇ ತಿಳ್ಕೊಳ್ಳೋದು. ಹೌದಲ್ವಾ? ಎಷ್ಟೋ ನಾವು ನೋಡಿದ್ದೀವಿ, ನಮಗೆ ಕೆಲವು ವಿಚಿತ್ರ ಕಾಣುತ್ತೆ. ಯಾವುದೋ ಸ್ಟೂಲ್ ಇಷ್ಟು ಎತ್ತರದಿಂದ ತಳಗಡೆ ಬಿದ್ದು ಸತ್ತೋದಂತೆ. ಹೌದಲ್ವಾ? ಏ ಎಲ್ಲರೂ ಉಂಟೇನ್ರಿ, ಅವನು ಯಾರೋ ಏಳನೇ ಮಾಡಿಯಿಂದ ಬಿದ್ದೋದು ಸಾಲೆ ಇಲ್ಲಿಂತೆ. ಎರಡು ವಿರುದ್ಧ ಕಾಣುತ್ತೆ. ಅದು ಕಾಣುತ್ತೆ ಕಾಣುತ್ತೆ ಅಂತ ಅದು ಇರೋದೇ ಹಾಗೆ. ಹೀಗಾಗಬೇಕು ಹಾಗಾಗಬೇಕು ಅನ್ನೋದು ನಿಮ್ಮ ಮನಸ್ಸಿನಲ್ಲಿರತಕ್ಕಂಥ ವಿಚಾರವೇ ಹೊರತು
ಆದರೆ ಅದ್ಯಾವುದು ಕೂಡ ವಾಸ್ತವದಲ್ಲಿ ಈ ಜಗತ್ತಿಗೆ ಹೊಂದೋದೇ ಇಲ್ಲ ನೋಡಿ, ಹೌದಿಲ್ವಾ? ಲೇಟಾಗಿ ಹೇಳಬೇಕು ಅಂತ ಎಂದು ಯಾವಾಗಲೂ ಸದಾ ಬಯಸುವವನು ಸೂರ್ಯ ಎಷ್ಟೊತ್ತಿಗೆ ಹುಟ್ಟಿದರೂ ಬೈತಾನೆ ಸೂರ್ಯನ, ಹೌದಲ್ವಾ? ಬೇಗ ಹೇಳಬೇಕಂದುವನು ಬೇಗನೆ ಎದ್ದು ಏನು ಹಾಳಾದ ಸೂರ್ಯ ಇನ್ನೂ ಉದಯಿಸಲೇ ಇಲ್ಲ ಅಂತ ಅಲ್ವೇ. ಇವರಿಬ್ಬರಿಗೂ ಏನು ಅನ್ನುತ್ತದೆ ಅನಿಸನಕ್ಕೆ, ಅದಕ್ಕೂ ಸೂರ್ಯೋದಯಕ್ಕೂ ಸೂರ್ಯಾಸ್ತಮಾನಕ್ಕೂ ಯಾವ ಸಂಬಂಧನೂ ಇರೋದಿಲ್ಲ. ನಾವೇನನ್ನು ಅನ್ಕೋತಾ ಇದ್ದೀವಿ, ಕಾಲಘಟ್ಟಗಳಲ್ಲಿ ಎಲ್ಲವೂ ಕೂಡ ಕೊನೆಗೊಳ್ಳುವುದೇ, ಎಲ್ಲವೂ ಕೂಡ ಶುರುವಾಗುವ ಮೊದಲೇ ಇರಲಿಲ್ಲ, ಶುರುವಾಗುವ ಮೊದಲು ಇರಲಿಲ್ಲ. ಶುರುವಾಯಿತು ಅನ್ನುವಾಗಲೇ ಮುಗಿದು ಹೋಯಿತು ಅನ್ನುವ ಜ್ಞಾನದಿಂದ ಮುಗಿದು ಹೋಗುವುದು ಅನ್ನುವುದು ಶುರುವಿನಲ್ಲೇ ಇಲ್ಲ. ಹೇಗಿಲ್ಲ ನೋಡಿ, ಈಗ ಬ್ರಹ್ಮ ಇದ್ದಾನೆ, ಚತುರ್ಮುಖ ಬ್ರಹ್ಮ ಇದ್ದಾನೆ, ಹೌದಾ? ಚತುರ್ಮುಖ ಬ್ರಹ್ಮ ಪೂಜೆ ಇಲ್ಲ, ಪೂಜೆ ಇಲ್ಲ ಅವನಿಗೆ ಎಂತಲ್ಲ ಅಲ್ಲ, ನಾವೆಲ್ಲ ಅನ್ಕೋತೀವಲ್ಲ, ಬ್ರಹ್ಮನಿಗೆ ಪೂಜೆ ಇಲ್ಲ, ವಿಷ್ಣುವಿಗೆ ಶಿವನಿಗೆ ಮಾತ್ರ ಪೂಜೆ. ಅದ್ರ ತಮಾಷೆ ಏನು ಅಂದರೆ, ಆ ಬ್ರಹ್ಮಕ್ಕೆ ನೀವು ವಿಷ್ಣುವಿಗೆ ಮಾಡಿ ಶಿವಂಗೆ ಮಾಡಿ ಅದರೊಳಗಡೆ ಬ್ರಹ್ಮ ಇದೆ, ಹೌದಲ್ವ? ಏನಾದ್ರು ಒಂದು ಸೃಷ್ಟಿ ಆಯ್ತು ಅಂದೇನು, ಸ್ಥಿತಿಯೇ ಸೃಷ್ಟಿ, ಸ್ಥಿತಿಗೆ ಸೃಷ್ಟಿ ಇಲ್ವಾ? ವಾಸ್ತವ ನೀವು ಎಲ್ಲಾನು ಸ್ಥಿತಿಗೆ ಸೃಷ್ಟಿ ಇದೆ, ಲಯಕ್ಕೆ ಸೃಷ್ಟಿ ಇಲ್ವಾ? ಎರಡು ಉತ್ಪತ್ತಿ ಆಗಲೇಬೇಕಲ್ಲ, ಹಾಗಾದ್ರೆ ಬ್ರೆಲ್ಲಿದೆ ಬ್ರಹ್ಮ ಅಲ್ಲೇ ಲಯದಲ್ಲೇ ಇದಾನಲ್ಲ. ಅಂದ್ರೆ ಒಂದು ಹೋಯಿತು ಅಂದ್ರೆ ಹೋಯಿತು ಅನ್ನುವುದು ಸೃಷ್ಟಿ ಆಯಿತು, ಅಲ್ಲೇ ಇದೆ ಜ್ಞಾನದಿಂದ ನೋಡಿ. ಅದಕ್ಕೋಸ್ಕರನೇ ಲಿಂಗ ಭಾಗದಲ್ಲಿ ಇರತಕ್ಕಂಥದ್ದು ಕ್ಲೀನಾಗಿ ಬ್ರಹ್ಮ ಮತ್ತು ಶಿವನನ್ನು ಒಂದೇ ಕಡೆ ಇಟ್ಟು ಪೂಜೆ ಮಾಡತಕ್ಕಂಥ ಭಾವ ಅದು, ಹೌದಲ್ವ? ಯಾವಾಗ ಹುಟ್ಟಿತೋ ತಕ್ಷಣ ಲಯ ಆಗುತ್ತೆ, ಅಲ್ಲ? ಕಾಲಹ ಜಗತ್ ಭಕ್ಷಕ. ಈಗ ಮಗು ಹುಟ್ಟಿತು, ಹುಟ್ಟಿದ ಕ್ಷಣದಲ್ಲೇ ಇಮ್ಮಿಡಿಯೇಟ್ ಆಗಿ ಒಂದು ಕ್ಷಣ ಹಳೆಯದಾಯಿತು, ಲಯದ ಕಡೆಗೆ ಹೋಯಿತು, ಹೌದಲ್ವ? ನೀವೇನೇನು ಗುಣಾಕಾರ ಅಂತ ಕಲ್ತ್ಕೊಂಡಿದ್ದೀರಿ, ಆ ಗುಣಾಕಾರ ಎಲ್ಲವೂ ಕೂಡ ಕಳೆಯುವ ಲೆಕ್ಕದ ಕಡೆಗೆ ಹೋಗುತ್ತಿರುತ್ತದೆ. ಸೊ ಹಾಗಾದರೆ ಸ್ಥಿತಿ ಏನು? ಸೃಷ್ಟಿಯ ಸ್ಥಿತಿ, ಲಯದ ಸ್ಥಿತಿ, ಹೌದಲ್ವ? ಸ್ಥಿತಿಯ ಲಯ, ಸ್ಥಿತಿಯದ ಸ್ಥಿತಿಯ ಸೃಷ್ಟಿ, ಲಯದ ಸೃಷ್ಟಿ, ಲಯದ ಸ್ಥಿತಿ, ಮೂರನ್ನು ಒಂದು ಮಾಡುವ ಯೋಚನೆ ಮಾಡಿ, ಒಂದು ಸಹ ಕೂತ್ಕೊಂಡು ಸುಮ್ಮನೆ ಮೂರು ಬೇರೆ ಅಲ್ವೇ ಇಲ್ಲ. ಸೃಷ್ಟಿ ಆದ ತಕ್ಷಣ ಅದರ ಸ್ಥಿತಿ ಏನಾಯ್ತು? ಲಯದ ಕಡೆಗೆ, ಅದು ಲಯ ಆಯ್ತು, ಲಯ ಆಯ್ತು ಅಂತಿದ್ದಾಗ ಏನರ್ಥ ಬಿಟ್ಟೆ, ಹೌದಲ್ವ? ಅದಕ್ಕೋಸ್ಕರನೇ ಸೂರ್ಯನು ಅಸ್ತಮಾನವಾದನೋ ಅಂತಿದ್ದಾಗೇನೆ ಮತ್ತೊಂದು ಉದಯಕ್ಕೆ ನಾಂದಿ. ನಾಳೆ ಉದಯ ಆಗ್ತಾನೆ ಅನ್ಬೇಕಾದ್ರೆ ಇವಾಗ ಅಸ್ತಮಾನ ಆಗಲೇಬೇಕು, ಹೌದಲ್ವ? ಈಗ ಅಸ್ತಮಾನ ಆಗ್ತಾನೆ ಅಂದರೆ ನಾಳೆ ಉದಯ ಆಗಬೇಕು, ಉದಯ ಆದ ಅಂದರೆ ಅಸ್ತಮಾನ ಆಗ್ತಾನೆ. ಇದು ಲೋಕದ ವಿಚಿತ್ರಕ್ಕೆ ಬಹುದೊಡ್ಡ ಉದಾಹರಣೆ. ಆದರೆ ಲೋಕಾತೀತರಾದರೆ ವಾಸ್ತವವಾಗಿ ಸೂರ್ಯನಿಗೆ ಅಸ್ತಮಾನವೂ ಇಲ್ಲ, ಉದಯವೂ ಇಲ್ಲ. ಹಾಗಾಗಿ ನಾವು ಅಂತ ಇದ್ದೀವಲ್ಲ, ಉದಯ ಹುಟ್ಟಿದ ಮುಳುಗಿದ ಅಂತ ಇದ್ದೀವಿ. ಈ ಹುಟ್ಟಿದ್ದೇನು ಮುಳುಗಿದ್ದೇನೋ ಅದು ನನಗಿರುವ ಜ್ಞಾನವೇದ ಮಾತ್ರ, ಹೌದಲ್ವ? ಸದಾ ಸರ್ವಪ್ರಕಾಶವಾಗಿರುವ ಸಚ್ಚಿದಾನಂದ ಸ್ವರೂಪವಾದ ಆತ್ಮಕ್ಕೆ ಉದಯವಾಗಲಿ ಅಸ್ತಮಾನವಾಗಲಿ ಇರುವುದಿಲ್ಲ. ಅದು ಹೇಗಿದೆ ಅಂತ ಹೇಳುವಾಗ ಲಕ್ಷಣಗಳನ್ನು ಹೇಳುವಾಗಲೂ ಕೂಡ ಸರ್ವಶಕ್ತ ಸರ್ವಜ್ಞ ಸರ್ವಾಂತರ್ಯಾಮಿಹಿ ಓತಪೂರ್ವತವಾಗಿದೆ ಅನ್ನುವಾಗ ಪರಮಾತ್ಮನನ್ನು ಪರಮಾತ್ಮ ದೃಷ್ಟಿಯಿಂದಲೇ ನೋಡಬೇಕು, ತತ್ವದೃಷ್ಟಿಯಿಂದಲೇ ನೋಡಬೇಕು. ಎಲ್ಲವೂ ಆಗಬಲ್ಲ, ಏಕಕಾಲದಲ್ಲಿ ಏನು ಆಗದೆಯೂ ಇರಬಲ್ಲ ಯಾವ ಪರತತ್ವ ಇದೆಯೋ ಅದು ಆತ್ಮತತ್ವ, ಅದು ಬ್ರಹ್ಮತತ್ವ, ಅದು ಜೀವನ್ ಮುಕ್ತ ಅಂತ ಅನ್ನತಕ್ಕಂಥ ಈ ಜೀವಕ್ಕೆ ಪರಿಪೂರ್ಣವಾದ ಭಾವ ತುಂಬಿಕೊಂಡಾಗಲೇ ಜೀವನ್ ಮುಕ್ತನ ಲಕ್ಷಣಗಳನ್ನು ನೀವು ಅಂತಃಕರಣದಲ್ಲಿ ಅನುಭವಿಸುವಿರಿ. ಅದು ಅನುಭೂತಿಯಾಗಿ ನಿಮ್ಮಲ್ಲಿಯೇ, ಅನುಭೂತಿ ನಿಮ್ಮಲ್ಲಿಯೇ ಒಂದು ವಿಭೂತಿಯಾಗಿ, ವೈಭವವಾಗಿ, ಜ್ಞಾನ ವೈಭವವಾಗಿ ಒಳಗಡೆಯೇ ಸಂಸ್ಕರಿಸಿಕೊಳ್ಳುತ್ತದೆ. ಹೊರಗಡೆ ಸಂಸ್ಕಾರದೇನಿಲ್ಲ, ಒಳಗಡೆನೆ ಆಗುತ್ತದೆ, ಹೌದಲ್ವಾ? ಮುನ್ನೆ ಹೋಗಲಿ, ನಿದ್ದೆ ಬಂತೆ, ಇದೆಲ್ಲ ನಿದ್ದೆ ಬರುವ ಭಾಗಗಳೇ. ಅದೇ ಇದನ್ನು ಎಷ್ಟು ಹೇಳಿದ್ರು ಎಷ್ಟು ವರ್ಣನೆ ಮಾಡಿದ್ರು ಸಾಲದು. ಅದರಿಂದ ಜೀವನ್ ಮುಕ್ತನ ಲಕ್ಷಣಗಳು ಅಂತ ನಮ್ಮಲ್ಲಿ ಸ್ಫುರಿಸ್ತಾ ಇರೋದನ್ನು ಐಡೆಂಟಿಫೈ ಮಾಡಿಕೊಂಡು ಈ ಒಳಗಡೆ ಇಟ್ಕೊಂಡ್ರೆ ಆಯಿತು. ಎಲ್ಲ ಗ್ರಂಥಿಗಳಲ್ಲೂ ತುಂಬಿಕೊಂಡರೆ ಮನೆಯಲ್ಲಿರೋದ್ರಲ್ಲಿ ಎಲ್ಲ ತೊಗೊಂಡು ತುಂಬುತ್ತೀವಲ್ಲ ಹಾಗೆ. ಸೊ ಮನಸ್ಸಿನಲ್ಲಿ ಯಾವುದೇ ಪ್ರಪಂಚದ ವಿಚಾರಗಳನ್ನು ತೆಗೆದು ಇದನ್ನು ಇಟ್ಟರೆ ಇರೋದೇ ಅದು, ಅದಲ್ವ? ಅದರಿಂದ ನೆರಳಿನಂತೆ ಕಾಡುತ್ತಿರುವ ಈ ಜಗ, ಈ ದೇಹದ, ಈ ಸಂಸಾರದ, ಜಾತಿಯ, ಕುಲದ, ನೀತಿಯ, ಏನು ಬ್ರಹ್ಮಭಾವದಲ್ಲಿ ಏನೇನು ವರ್ಣನೆ ಮಾಡಿದ್ದಾರೆ 10 ಶ್ಲೋಕಗಳಲ್ಲಿ, ಅದೆಲ್ಲವೂ ಕೂಡ ನಮಗೆ ಒಳಗಡೆ ಕಾಂಕ್ರೀಟ್ ಆಗಿ ಸಿಮೆಂಟಿನಂತೆ ಇಟ್ಟಿಗೆ ಅಂತ ಕಟ್ಕೊಂಡಿದ್ದೀವಲ್ಲ,
ಅದನ್ನು ಮೆಲ್ಲ ಮೆಲ್ಲಗೆ ಗೋಡೆಯನ್ನು ಒಡೆದರೆ ನಿರ್ವಾಣ ಭಾವ. ಬಟ್ಟ ಬಯಲಿನಲ್ಲಿ ನಾಲ್ಕು ಕಡೆ ಕಲ್ಲಿಟ್ಟರೆ 60-40, 30-40 ಅಂತ ಆಗುತ್ತೆ. ಗೋಡೆ ಕಟ್ಟಿದರೆ ಮನೆ ಮನೆ ಎಂದು ಅನ್ನುತ್ತೇವೆ, ಅದಲ್ವಾ? ಮೊದಲು ಇದ್ದದ್ದು ಬಯಲೆ, ಈಗಲೂ ಬಯಲೆ. ಅಲ್ಲಿ ಕಟ್ಟಿಕೊಂಡಿರುವುದು ನಾನು ನಾನು ಅನ್ನುವ ಈ ಅಹಂಕಾರದ ಗೋಡೆ, ಮಮಕಾರದ ಗೋಡೆ. ಅದನ್ನು ಒಡೆಯಬೇಕಾದದ್ದು, ಒಡೆಯಬೇಕು ಅಂದ್ರೆ ಏನೋ ಇದೆ ಕೊಂದು ಬಿಡಬೇಕು ಅನ್ನೋ ಅರ್ಥದಲ್ಲ, ನಮ್ಮಲ್ಲಿರುವ ಆ ಜ್ಞಾನದಲ್ಲಿರುವ ಭೇದವನ್ನು ತೆಗೆಯಬೇಕು. ಅದಕ್ಕೆ ಬೇಕಾಗಿರುವುದು ಒಳ ಸಂಸ್ಕಾರವೇ ಹೊರತು ಹೊರಗಡೆಯಿಂದ ಆಗುವ ಯಾವುದೇ ರೀತಿಯಾದ ವೇಷಭೂಷಣಗಳಿಂದಲೋ, ಬದಲಾವಣೆಯಿಂದಲೋ, ಅಥವಾ ಎಲ್ಲೋ ಹೋಗಿ ಮೆಂಬರ್ಶಿಪ್ ತಗೊಳ್ಳೋದ್ರಿಂದಲೋ, ಅಥವಾ ಯಾವುದೋ ಒಂದು ನಾವು ಒಂದಷ್ಟು ದಿವಸ ಹೋಗಿ ಬಂದಿವಿ ಅನ್ನೋದು ಯಾವುದರಿಂದಲೋ ಆಗೋದಿಲ್ಲ. ಆದರೆ ಹೋಗಬಾರ್ದು ಅಂತಲ್ಲ, ಹಾಗಾದರೂ ಒಂದು ತಿಳಿಯಾಗಲಿ ಅಂತ ಅರ್ಥ ಅಷ್ಟೇ. ಅದಲ್ವಾ, ದೇವಸ್ಥಾನಗಳಿಗೆ ಹೋಗುವ, ವ್ರತಕಥೆಗಳನ್ನು ಮಾಡುವ, ಯಜ್ಞ ದಾನ ತಪಸ್ಸನ್ನು ಮಾಡುವ, ಇದೆಲ್ಲವೂ ಕೂಡ ಜಗತ್ತಿನ ಲೋಕಾರೂಢಿಯ ಆಭಾಸಗಳು. ಯೋಚನೆ ಮಾಡಿ, ಇಡೀ ಪ್ರಪಂಚದಲ್ಲಿ ಮೂರೇ ಇರೋದು, ಮೂರು ಕರ್ಮದ ಮೂರು ಭಾವ ಇರೋದು ಮೂರೇ, ಯಜ್ಞ ದಾನ ತಪಸ್ಸು. ಹೌದಲ್ವಾ? ಯಜ್ಞದಲ್ಲಿ ವಿರೋಧಾಭಾಸ ಇಲ್ವಾ? ಮಾಡೋರು ಅಂತ ಒಂದು ಜನ ಒಂದು ವರ್ಗ ಇದ್ದಾರೆ, ಮಾಡದೇ ಇರೋರು ಒಂದು ವರ್ಗ ಇದ್ದಾರೆ, ಮಾಡಿದಂತೂ ಮಾಡದಿರುವವರು ಒಂದು ವರ್ಗ ಇದ್ದಾರೆ. ಹೌದಾ? ತಪ್ಪು ದಾನ, ದಾನ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ಕೊಂಡು ತಿರುಗೋರು ಇದ್ದಾರೆ, ದಾನ ಮಾಡೋರಿದ್ದಾರೆ, ದಾನ ಮಾಡದೇ ಇರೋರು ಇದ್ದಾರೆ, ಎಲ್ಲೂ ಒಂದಕ್ಕೊಂದಕ್ಕೆ ವಿರೋಧಾಭಾಸ. ತಪಃ, ವಿಚಾರಣೆ ಮಾಡೋರು ಯಾವುದೋ ವಿಚಾರ ಏನೋ ಮಾಡ್ತಿರ್ತಾರೆ ಹೋಗ್ತಿರ್ತಾರೆ. ಯಾವುದಾದ್ರೂ ಯಾವುದಲ್ಲಾದರೂ ಒಂದು ನಿಲುಗಡೆ ಇದೆಯೇ? ಹೌದಾ? ಒಂದೊಂದು ಕಾಲದಲ್ಲಿ ಒಂದೊಂದು ಥರ. ನಾವು ಹಿಂದೆ ಎಲ್ಲ ನೋಡಿದೀವಲ್ಲ, ಒಂದಷ್ಟು ವರ್ಷಗಳು ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ, ಒಂದಷ್ಟು ದಿನ ತಿರುಪ್ತಿ ತಿರುಪ್ತಿ ದೇವಸ್ಥಾನ, ಒಂದಷ್ಟು ದಿನ ರಾಘವ ಮಂತ್ರಾಲಯ ಮಂತ್ರಾಲಯ ಮಂತ್ರಾಲಯ, ಒಂದಷ್ಟು ಇತ್ತೀಚೆಗೆ ಸಾಯಿಬಾಬಾ ಸಾಯಿಬಾಬಾ ಸಾಯಿಬಾಬಾ. ಹೌದಲ್ವಾ? ಈ ಒಳಗಡೆ ಇರೋ ಈ ಅಜ್ಞಾನ ಬಾಬಾ ಹೋಗೋವರೆಗೂ ಮುಗಿಯೋವರೆಗೂ ಸಾಯಿಬಾಬಾ ಎಲ್ಲಿ ಕಟ್ತಾರೆ? ಹೀಗೇನೆ ನೀವು ಬದುಕಿರೋರ್ಗು ಈ ಥರ ಬದಲಾವಣೆಗಳು ನೋಡ್ತಿರ್ತೀರಿ ಜಗತ್ತಲ್ಲಿ. ಹೌದಲ್ವಾ? ಇಲ್ಲಿ ಆಮೇಲೆ ಇನ್ಯಾವುದೋ ಒಂದು ಮಾಡೋದು, ಪುಸ್ತಕ ಹಂಚಿ ಅದನ್ನು ಸಹ ಮಾಡಿ ನಾವು ನೋಡ್ತಾ ಇದ್ದೆ. ಹಾಂ, ಎಂಥದ್ದು ವೈಭವ, ವೈಭವ ಲಕ್ಷ್ಮಿ, ದೀಪ ಕೊಡಿ, ಅದು ಕೊಡಿ, ಇದು ಕೊಡಿ, ಎಲ್ಲ ಏನಕ್ಕೆ ಕೊಡ್ತಾ ಇದ್ದೀವಿ, ಯಾರಿಗೆ ಕೊಡ್ತೀವಿ? ಸಂತೋಷಿ ಮಾ, ಸಂತೋಷಿ ಪಾ. ನೆಕ್ಸ್ಟ್ ಕಜ್ಜಾಯ ನೋಡಿ, 33 ಕಜ್ಜಾಯ, 3 ದೋಸೆ, ಅದೇ ದೋಸೆ ಆಗುತ್ತಂತೆ. ಏನದ್ರಿಂದ ಇದನ್ನೇ ಅವರು ವಿಚಿತ್ರವಾಗಿರುವ ಈ ಜಗತ್ತಿನ ವಿಚಾರ ಬರೆದಿರೋದು ಅಂದರೆ ಅವ್ರಿಗೆ ಆಗಲೇ ಗೊತ್ತಿರಲಿಲ್ಲ ಹೀಗೆ ಆಡ್ತಾರೆ ಮುಂದೆ ಅಂತ. ಅದೇನಾದರೂ ಆಗಲಿ, ಅದ್ಯಾವುದಕ್ಕೂ ಈ ಆತ್ಮವನ್ನು ನನ್ನನ್ನು ನಾನು ಸ್ವವಿಚಾರಕ್ಕೂ ಯಾವ ಸಂಬಂಧವೂ ಇರೋದಿಲ್ಲ. ಅದು ಗೊತ್ತಾಗಬೇಕು ನಮಗೆ. ಮೊದಲು ನಮಗೇನೆಂದರೆ ಜಗತ್ತಿನಲ್ಲಿ ಯಾವುದನ್ನಾದರೂ ಉಪಕಾರಕ್ಕೆ ತೆಗೆದುಕೊಂಡು ಅಲ್ಲಿರುವ ಜ್ಞಾನವನ್ನು ಬಳಸಿಕೊಂಡು ಆತ್ಮತತ್ವವನ್ನು ತಿಳಿದುಕೊಳ್ಳೋಣ ಸಾಧ್ಯವೇ ಇಲ್ಲ. ಬರೆದಿಟ್ಕೊಂಬಿಡಿ, ಆತ್ಮತತ್ವದಿಂದಲೇ ಬೇರೆಲ್ಲವನ್ನು ತಿಳಿಯಬಹುದು. ಹೌದಲ್ವಾ? ಈ ಜಗತ್ತಿನ ಯಾವುದೇ ವಿಚಾರದಿಂದಲೂ ಆತ್ಮವನ್ನು ಬೆಳಗಲಾರದು. ಅಂದ್ರೆ ಏನು ಮಾಡಬೇಕು? ಅನಾತ್ಮದ ನಿರಾಕರಣೆಗೆ ಆ ಜ್ಞಾನ ಬೇಕಾದದ್ದು ನಿಜ. ಹೌದಲ್ವೋ? ನಿತ್ಯಾನಿತ್ಯ ವಸ್ತು ವಿವೇಕ ಅಂತ ನಿಮ್ಗೆ ಗೊತ್ತಾಗ್ಬಿಟ್ರೆ ಅದೊಂದೇ ಸಾಕು. ಇದೆಲ್ಲವೋ ಅನಿತ್ಯ ಗ್ಯಾರಂಟಿ ಆದ ತಕ್ಷಣವೇ ನಿತ್ಯ ಯಾವುದು ಅಂತ ಹುಡುಕ್ಬೇಕಾಗಿಲ್ಲ. ಹುಡುಕ್ಬೇಕಾ? ಇಲ್ಲ. ನಾವೇನು ಮಾಡ್ತೀವಿ? ನಿತ್ಯ ಹುಡುಕ್ತಾ ಇದ್ದೀವಿ, ಅನಿತ್ಯದಲ್ಲಿ ಹುಡುಕ್ತಾ ಇದ್ದೀವಿ. ನೋಡಿ ಅಜ್ಜಿ ಕತೆ ತಿರ್ಗಾ. ಹೌದಲ್ವಾ? ಅದರಿಂದ ಏನೂ ಇಲ್ಲ. ಆದಷ್ಟು ಬೇಗ ನಿರ್ವಾಣದಲ್ಲಿ ನಿಂತುಕೊಳ್ಳಿ. ಹಾಗೆ ಮಾಡ್ಬಿಟ್ಟಿರ ಅಂದರೆ ನಿರ್ವಾಣದಲ್ಲಿ ನಿಂತುಕೊಳ್ಳಿ ಅಂದರೆ ಅಂದರೆ ಮನಸ್ಸಿನಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲದಂತೆ ಮಾಡಿಕೊಳ್ಳಿ. ಹೌದಲ್ವಾ? ಸೊ ಗೊಂದಲವೆಲ್ಲವೂ ಸಂಸಾರಕ್ಕೆ, ಸಂಬಂಧಗಳಿಗೆ ಸಂಬಂಧಪಟ್ಟ ಜ್ಞಾನಕ್ಕೆ ಈ ಲೋಕದಲ್ಲಿ ಇರತಕ್ಕಂಥ ರೂಢಿಯೇ ಹೊರತು ಅದಾವುದೂ ಕೂಡ ಇಲ್ಲ. ಯೋಗಾರೂಢನಾದವನಿಗೆ ಈ ಈ ರೂಢಿಯಲ್ಲಿರುವುದೆಲ್ಲವೂ ಕೂಡ ಹೇಗೆ ಕಾಣುತ್ತೆ? ಎಲ್ಲವೂ ಭಗವಂತನಲ್ಲಿ. ಹೌದಲ್ವಾ? ಎಲ್ಲ ಬಣ್ಣಗಳು ಹೇಗೆ ಬಿಳಿಯದರಲ್ಲೇ ಇದೆ, ಆದರೆ ಬಿಳಿಯದಲ್ಲಿ ಸುಮ್ಮನೆ ನೋಡಿದರೆ ಬಣ್ಣ ಕಾಣುವುದಿಲ್ಲವೋ, ಆದರೆ ಆ ಬಣ್ಣದ ಬಿಳಿಯ ವಿಸ್ತಾರವೇ ಸಕಲ ಬಣ್ಣಗಳು ಆಗಿದೆಯೋ, ಅದನ್ನು ನೋಡುವಾಗ ಆನಂದ ಪಡಬೇಕಾಗಿರ್ತಕ್ಕಂಥ ಭಾವ ಬರಬೇಕಾದರೆ ಎಲ್ಲದರಲ್ಲೂ ಇರುವ ಅದರ ಹಿಂದೆ ನಿನ್ನೆಲೆಯಾಗಿರತಕ್ಕಂಥ ಬಿಳಿಯೋ ಶ್ವೇತವೋ ಜ್ಞಾನವೋ ನಾನೇ ಆಗಿದ್ದೇನೆ ಎಂಬ ಪರಮ ಸತ್ಯದ ಅರಿವಿನಲ್ಲಿ ನಿಂತುಕೊಳ್ಳಬೇಕು. ಅಸ್ತಿ ಕಶ್ಚಿತ್ ಸ್ವಯಂ ತಿಷ್ಠತಿ ಅಹಂ ಪ್ರತ್ಯಯ ಲಂಬನ ಅವಸ್ಥಾತ್ರಯ ಸಾಕ್ಷಿ ಸನ್ ಪಂಚಕೋಶ ವಿಲಕ್ಷಣ. ಸೊ ಅದೆಲ್ಲವನ್ನು ಗಟ್ಟಿ ಮಾಡಿಕೊಳ್ಳಿ. ಮುಂದಿನ ಗುರುವಾರ ಮುಂದೆ ಏನು ಹೇಳ್ತಾ ಇನ್ನೊಂದಷ್ಟು ಜೀವನ ಮುಕ್ತ ಲಕ್ಷಣಗಳಿದೆ ಅದನ್ನು ನೋಡ್ತಾ ನೋಡ್ತಾ ಹೋಗೋಣ. ವಿವೇಕ ಚೂಡಾಮಣಿ ಒಂದಷ್ಟು ನಿಮ್ಗೆ ಉಪಕಾರ ಮಾಡುತ್ತೇನೋ ಅಂತ ಭ್ರಮೆಯನ್ನು ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಈಗ ನಾವು ಮಂಗಳಾಚರಣೆಯನ್ನು ಮಾಡೋಣ.